लाइफ ಯೂತ್ ಫಾರ್ ಯುನಿಕ್ ಕನ್ಸಲ್ಟೆನ್ಸಿನ ಸಹಯೋಗದೊಂದಿಗೆ ಆಯೋಜಿಸಿರುವ ವಿಶೇಷವಾದ ಮತ್ತು ವಿಶಿಷ್ಟವಾದ ಈ ವಾರದ ನಾಲ್ಕನೇದ ಕಾರ್ಯಕ್ಕೆ ಎಲ್ಲ ಶಿಕ್ಷಕರಿಗೂ ಸ್ವಾಗತ ಮತ್ತು ನಮಸ್ಕಾರ. ನನ್ನ ಹೆಸರು ಸುಧಾ. ಹೊಸನೆ ಕುಕ್ಕಿ ಹಾರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಎತ್ತಿ ಹೋಗುವ ಮುನ್ನ ಕಟ್ಟುವ ನಾವು ಹೊಸತಾಡನ್ನು ಹೊಸದ ಬೀಳನ್ನು ಕಟ್ಟುವೆವನು ಹೊಸತು ನಾಡೊಂದನ್ನುವ ಒಂದು ಕವಿಯ ಮಾತೆ ನಮ್ಗಿಬ್ರಿಗೂ ಕೂಡ ಒಂದು ಉತ್ಸಾಹ ಇರುತ್ತೆ, ಒಂದು ಉಮ್ಸಿರುತ್ತೆ. ಬಹಳ ಸಣ್ಣ ವಯಸ್ಸಿಂದ ನಾವೇನಾದ್ರೂ ಮಾಡಬೇಕು, ಐ ಶುಡ್ ಅಚೀವ್ ಸಮಥಿಂಗ್, ಐ ಹ್ಯಾವ್ ಟು ಶೋ ವಾಟ್ ಐ ಆಮ್ ಅನ್ನೋ ಒಂದು ಕನಸಿನ ಬುತ್ತನೆ ಹೊತ್ಕೊಂಡು ನಾವು ಬೆಳೆ ಬರ್ತೀವಿ. ಆದರೆ ಅದ್ ಯಾವತ್ತಿಲ್ಲ, ಈ ಒಂದು ಉತ್ಸಾಹ ದಿನೇ ದಿನೇ ಕಳೀತಾ ಕಳೀತಾ ಹತ್ತುತ್ತಾ ಹೋಗುತ್ತೆ ಅಂತ ಕವಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅದಿಹರೆಯದ ಅಂತಾರೆ, ಅರೆಯದಿ ಮಾಂತ್ರಿಕನ ಮಾಟ ಮುಸುಳುವನ್ನ ಅಂದ್ರೆ ಈ ಅದಿಹರೆಯದ ವಯಸ್ಸಲ್ಲಿ, ವಿದ್ಯಾರ್ಥಿಯ ವಯಸ್ಸಲ್ಲಿ ಎಲ್ಲಾ ಕನಸುಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ನಾವು ಯಾವುದೋ ಒಂದು ದಿಕ್ಕನ್ನ ಹಿಡಿದು ಬಿಡ್ತೀವಿ, ಕನಸುಗಳನ್ನು ಬಿಟ್ಬಿಡ್ತೀವಿ. ಆದ್ರೆ ಅವ್ರು ಹೇಳ್ತಾರೆ, ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮನ ಅಂದ್ರೆ ನಮ್ಮಲ್ಲಿರೋ ಹುಮ್ಮಸ್ಸು ಬತ್ತಿ ಹೋಗುವ ಮನ ಒಂದು ಹೊಸ ನಾಡನ್ನ ಬೇಕು, ರಸದ ಬೀಡನ್ನ ಕಟ್ಟಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಇರುತ್ತೆ. ಅದಕ್ಕೆ ಮೊದಲು ನಾವು ಗೆಲ್ಲಬೇಕು, ನಾವು ದೃಢವಾಗಿ ನಿಲ್ಬೇಕು, ನಮ್ಮ ಸುತ್ತಮುತ್ತ ಇರುವವರನ್ನ ದೃಢವಾಗಿ ನಿಲ್ಲಿಸ್ಬೇಕು. ಆ ಮಾತ್ರ ಅವು ಗಟ್ಟಿಯಾಗಿದ್ದಾಗ ಮಾತ್ರ ಸತ್ತವಾದ ರಾಷ್ಟ್ರವನ್ನ ಕಟ್ಟಿಗೆ ಸಾಧ್ಯ ಆಗುತ್ತೆ. ಸೊ ನಾವು ಗಟ್ಟಿಯಾಗಿ ನಿಲ್ಬೇಕು ಅಂದ್ರೆ ನಮಗ್ ಬೇಕಾಗಿರೋದು ನಾವು ಸ್ವ ಉದ್ಯೋಗವನ್ನ ನೀಡಬೇಕು, ಇತರರಿಗೆ ಕೆಲಸ ಕೊಡುವಂತಾಗಬೇಕು. ಸೊ ಇವ ಸಂಚಿಕೆ ಆ ಸ್ವ ಉದ್ಯೋಗವನ್ನ ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಹೇಗಿರ್ಬೇಕು, ನಮ್ಮ ಕನಸು ಹೋಗೋ ದಾರಿಯಲ್ಲಿ ಯಾವ ರೀತಿ ಕುದುರೆಗೆ ಒಂದು ಗುಲಾಮ ಹಾಕಿ ಒಂದೇ ದಿಕ್ಕಬೇಕನ್ನತ್ತೆ, ಆ ಕಡೆ ಈ ಕಡೆ ಏನು ಡಿಪೆಂಡ್ಸ್ ಆಗದಿರೋ. ಸೊ ಆ ಎಲ್ಲ ಸ್ಕಿಲ್ಸ್ ಅಲ್ಲಿ ಆಂಟರ್ಪ್ರಿನರ್ ಆಗ್ಲಿಕ್ಕೆ ಬೇಕಾದ ಸ್ಕಿಲ್ಸ್ ಆಗಿರ್ಬೋದು, ಒಂದು ಕಾನ್ಫಿಡೆನ್ಸ್ ಆಗಿರ್ಬೋದು, ಸೊ ಇನ್ನ ಇನ್ನಿತರ ನಾ ಹೇಳಲಿಕ್ಕೆ ಅರ್ಹನಲ್ಲ ಇದನ್ನ ತಿಳಿಸ್ಕೊಳ್ಲಿಕ್ಕೆ ಅಂತ, ಯಾವ ರೀತಿ ನಮ್ಮ ಕನಸಿನ ದಿಕ್ಕನ್ನೇ ಹೋಗ್ತಾ ನಾವು ಮುಟ್ಲಿಕ್ಕೆ ನಮ್ಗೆ ಎಲ್ಲಾ ರೀತಿಯ ಸ್ಕಿಲ್ಸ್ ಅನ್ನ ಕೊಟ್ಟು ನಮ್ಮ ಮುಟ್ಟಿಗೆ ಇರೋಂಥವ್ರು ನಿಮ್ಗೆಲ್ರಿಗೂ ಗೊತ್ತಿದೆ, ಶ್ರೀ ವಿ ಅಶ್ವತ್ಥರಾಮಯ್ಯ ಸರ್ ಅಂತ. ಎಲ್ರಿಗೂ ಗೊತ್ತು ಅವರು ಬಿ ಮೆಕ್ಯಾನಿಕಲ್ ಪದವಿಯನ್ನ ಸಲ್ಲಿಸಿದ್ರು, ಅದಾದ ಕೆನಟಲ್ ಅನ್ನೋ ಸಂಸ್ಥೆಯಲ್ಲಿ 20 ವರ್ಷಗಳ ಕಾಲ ಅವರು ತಮ್ಮ ಸೇವೆಯನ್ನ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಅವರು ಒಂದು ಟ್ರೈನರ್ ಆಗಿ ಸುಮಾರು 4 ಲಕ್ಷಕ್ಕೂ ಜನ ಎಂಪ್ಲಾಯ್ನ ಟ್ರೈನ್ ಮಾಡಿದ್ದಾರೆ. ಬರೀ ಭಾರತದಲ್ಲಿ ಅಷ್ಟೇ ಅಲ್ಲದೆ ಸುಮಾರು 10ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ತರಬೇತಿಯನ್ನ ನೀಡಿದ್ದಾರೆ. ಎಚ್ ಆರ್ ಗಳಿಗಾಗಿರ್ಬೋದು, ಮ್ಯಾನೇಜರ್ಸ್ ಆಗಿರ್ಬೋದು, ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಲ್, ಏವಿಯೇಷನ್, ಇಂಜಿನಿಯರಿಂಗ್, ಸಾಫ್ಟ್ವೇರ್, ಐಟಿ, ನೀವು ಯಾವುದೇ ಫೀಲ್ಡ್ ಅನ್ನ ತಗೊಳ್ಳಿ, ಹಾರ್ಡ್ವೇರ್ ಇಂದ ಹಿಡಿದು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲರಿಗೂ ತರಬೇತಿ ಮಾಡಿದ್ದಾರೆ ಅನ್ನೋ ನಮಗೆ ಗೊತ್ತೆ. ಅಲ್ಲದೆ ಇದ್ದಾರೆ, ಅವರು ಸಾಕಷ್ಟು ಪುಸ್ತಕ ಬರ್ತಾರೆ, ಅವರ ಆರ್ಟಿಕಲ್ಸ್ ಪತ್ರಿಕೆಗಳಲ್ಲಿ ಬಂದಿದೆ, ಅವರ ಸಂದರ್ಶನ ಮೀಡಿಯಾ ಚಾನೆಲ್ಗಳಲ್ಲಿ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಸತತ 50 ವರ್ಷದಿಂದ ಯೋಗ ಅಭ್ಯಾಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ದರೆ ಅವರ ಸಮಾಜದ ಮೇಲಿರೋ ಕಳಕಿಯಿಂದ ಅವರು ತಮ್ಮ ಉಚಿತವಾಗಿ ಸಾಕಷ್ಟು ಅನಾಥಾಶ್ರಮಗಳಿಗಾಗಿರ್ಬೋದು, ವೃದ್ಧಾಶ್ರಮಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗಾಗಿರ್ಬೋದು ಉಚಿತವಾಗಿ ತರಬೇತಿಯನ್ನ ನೀಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲ, ಈ ಕೋವಿಡ್ ಈ ಒಂದು ಏನು ಘಟ್ಟದಲ್ಲೂ ಕೂಡ ಅವರು ಉಚಿತವಾಗಿ, ಅವರು 30ಕ್ಕೂ ಹೆಚ್ಚು ಅವರು ಉಚಿತವಾಗಿ ಈ ರೀತಿ ಟಾಕ್ಸ್ ಅನ್ನ ಒಂದು ಪೈಸೆಯೂ ಎಕ್ಸ್ಪೆಕ್ಟ್ ಮಾಡ್ದಲೆ ಅವರು ನೀಡ್ತಾ ಬಂದಿದ್ದಾರೆ. ಇಷ್ಟೆಲ್ಲ ನಮಗ್ ಗೊತ್ತಿದೆ, ಆದ್ರೆ ಇದ್ರೊಟ್ಟಿಗೆ ವಿದ್ಯಾರ್ಥಿಗಳೇ ನೆನಪಿರ್ಲಿ, ಹಾಗಾಗಿ ಇದಕ್ಕಿಂತ ಹೆಚ್ಚಾಗಿ ಈ ಹಿಮ್ಸೆಲ್ಫ್ ಇಸ್ ಅನ್ ಆಂಟರ್ಪ್ರಿನರ್. 25 ವರ್ಷಗಳ ಹಿಂದೆ ಯುನಿಕ್ ಕನ್ಸಲ್ಟೆನ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಮಾಡಿದ್ರು, ನೆನಪಿರಿ ಅವರು ವಿದ್ಯಾರ್ಥಿಯಾಗಿ ಬಂದಿದ್ದು, ವಿದ್ಯಾರ್ಥಿಯಾಗಿ ಬಂದು ಬೇಕಾದಂತ ಸ್ಟೆಪ್ ಪಾಸ್ಪೋರ್ಟ್ ವೀಸಾ ಏನು ಹೇಳಿದ. ಸೊ ಒಂದು ನಮ್ಮ ಕೈಯಲ್ಲಿ ಮೊದಲು ನಿಲ್ಕೊಳ್ಳಿ ಹಬ್ಬು ನಾಲೆಜ್ ತಗೋಬೇಕು ಅನ್ನೋದ್ರಿಂದ ಸಿವಿಟಿಂಗ್ ಆಗ್ಬೋದು, ಸಿಂಗ್ ದ ಇಂಟು ನೆನೆ ಪದ್ಮ ಹೇಮಂತ್ ಮೇಳಿಂದ ನಾವು ಡಿಸ್ಕಷನ್ ಎಲ್ಲ ಸಿಕ್ತು ಉದ್ದ ಮಾಡಿದ್ವಿ ಕೂಡ 20 ಮಾಡಿದ್ರು. ಹಾಗೆ ಅರ್ಥ ಹೋಗದ ನೆಕ್ಸ್ಟ್ ಆಲ್ವೇಸ್ ಸ್ಟೆಪ್ ಅಂಡ್ ವಾಟ್ ಈಸ್ ದಿ ಅದರ್ ಬಿಕೇನ್ ಆಂಟರ್ಪ್ರಿನರ್ ಅಂಡ್ ಇನ್ನ 10 ಜನರನ್ನ ಎತ್ತೋ ಅಂತ ಕೆಲಸ. ಸೊ ಈ ರೀತಿ ಸರ್ ಕೂಡ ಮಾಡಿ ತೋರಿಸಿರೋ ಅಂತವ್ರು, ಪುಟ್ಟದಾಗಿ ಪ್ರಾರಂಭ ಆಗಿ ಇವತ್ತು ಎಷ್ಟು ದೊಡ್ಡರ ಮಟ್ಟಿಗೆ ಬೆಳೆದ್ನೆತ್ತಿದೆ, 4 ಲಕ್ಷಕ್ಕೂ ಹೆಚ್ಚು ತರಬೇತಿ ನೀಡಿದ್ದಾರೆ ಅಂದ್ರೆ ಅವ್ರ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಳ್ಬಹುದು.
ಅವರ ಅಷ್ಟು ಅನುಭವದ ಆಧಾರದ ಮೇಲೆ ಬರೀ ಮಾತಿನ ಮೇಲೆಲ್ಲ ಮತ್ತೆ ಎಲ್ಲ ಸಾಕಷ್ಟು ಆಂಟರ್ಪ್ರಿನರ್ಸ್ಗೆ ಟ್ರೈನಿಂಗ್ ಮಾಡಿರೋರು, ಮ್ಯಾನೇಜರ್ಸ್ಗೆ ಟ್ರೈನಿಂಗ್ ಮಾಡಿರೋಂಥವ್ರು, ಸೊ ಅವರ ಅನುಭವದ ಆಧಾರದ ಮೇಲೆ ಇವತ್ತಿನ ಅವಧಿಯನ್ನ ತಗೊಳ್ಳಿಕ್ಕೆ ಸರ್ರಿದ್ದಾರೆ. ಸೊ ಇದು ನಮ್ಗೆ ಅದೃಷ್ಟ ಅಂತಾನೆ ಭಾವಿಸ್ತೀನಿ. ಸೊ ಹಾಗಾಗಿ ದಯವಿಟ್ಟು ಮೊದಲಿಂದ ಕಡೆ ತನಕ ಪೂರ್ತಿ ಕಾರ್ಯಕ್ರಮ ನೋಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಬೇಗ ತಿಳಿಸಿ, ಸರ್ ಮಾತು ಶುರು ಮಾಡೋಕ್ಕಿಂತ ಮುಂಚೆ ಬೇಗ ಈ ಲಿಂಕ್ ಅನ್ನ ಶೇರ್ ಮಾಡಿ, ದಯವಿಟ್ಟು ಅವ್ರಿಗೂ ಕೂಡ ಇದಕ್ಕೆ ಭಾಗಿ ಮಾಡ್ಕೊಳ್ಳಿ. ಟ್ರೈನರ್ಸ್ ಇದ್ರೆ ಮತ್ತೆ ಆಂಟರ್ಪ್ರಿನರ್ಸ್ ಗಳು ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಅವ್ರಿಗೆ ಸೇರಿಸಿ. ಹೊಸ ಹುಡುಗರು ಏನಾದ್ರು ಮಾಡ್ಬೇಕು ಅನ್ನೋ ಆಸಕ್ತಿ ಇರುತ್ತೆ ಅವ್ರಿಗೆ ಖಂಡಿತ ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನಿನ್ನೆ ಹೇಮಂತ್ ಮ್ಯಾಮ್ ನಮ್ಗೆ ಗ್ರೂಪ್ ಚರ್ಚೆ ಗ್ರೂಪ್ ಡಿಸ್ಕಷನ್ ಮಾಡಿದ್ರು, ಬಹಳ ವಂಡರ್ಫುಲ್ ಸೆಷನ್ ಇತ್ತು. ಸೊ ಅದರ ಅಭಿಪ್ರಾಯವನ್ನ ನಾಳೆ ಚೆನ್ನಾಗಿರಲ್ಲ. ಮತ್ತೆ ನೀವು ವೀಕ್ಷಕರಾಗಿ ನೀವೇನ್ ಹೇಳಿದ್ರಿ ಅನ್ನೋದನ್ನ ಚಿಕ್ಕದಾಗಿ ಒಂದು ಅಭಿಪ್ರಾಯವನ್ನ ತಿಳ್ಕೊಂಡು ಇವತ್ತಿನ ಅವಧಿ ಪ್ರಾರಂಭ ಮಾಡೋಣ. ಸಾಕಷ್ಟು ಜನ ಹೇಳ್ರಿ, ಮೇಡಮ್ ಬಹಳ ಚೆನ್ನಾಗಿ ಅವರ ಭಾಳ ತುಂಬಾ ಚೆನ್ನಾಗಿತ್ತು, ಒಳ್ಳೊಳ್ಳೆ ಉತ್ತಮವಾದ ಇನ್ಸ್ ಅನ್ನ ಕೊಟ್ರು ಅಂತ. ಇಟ್ ವಾಸ್ ಎ ವಂಡರ್ಫುಲ್ ಮ್ಯಾಮ್, ಅದನ್ನ ಭಾಗಿಯಾಗಿದ್ದು ನನ್ನ ಸೌಭಾಗ್ಯ ಅಂತ ಕೂಡ ಹೇಳಿದ್ರಿ. ಫ್ಯಾಂಟಾಸ್ಟಿಕ್ ಸೆಷನ್ ಪದ್ಮಾ ಮ್ಯಾಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಡಮ್ ನಮ್ಗೆ ಮಧ್ಯ ಮಧ್ಯ ಒಂದು ಪವರ್ಫುಲ್ ವರ್ಡ್ಸ್ ಅನ್ನ ಕೊಡ್ತಿದ್ರು, ನಮ್ಮ ಬ್ಯಾಟ್ರಿ ಅನ್ನ ರೀಚಾರ್ಜ್ ಮಾಡ್ಲಿಕ್ಕೆ. ವೆರಿ ಇನ್ಸ್ಪೈರಿಂಗ್ ವರ್ಡ್ಸ್ ಅಂಡ್ ಪಾಸಿಟಿವ್ ವೈಬ್ಸ್. ಪ್ರತಿಯೊಂದು ಮಾತ್ರಲ್ಲೂ ಒಂದು ಸಕಾರಾತ್ಮಕ ಚಿಂತನೆ ಇತ್ತು, ಬ್ರಿಲಿಯಂಟ್ ಸೆಷನ್ ಅಂತವೂ ಹೇಳಿದ್ರಿ. ಸೊ ಅದೇ ರೀತಿ ಇನ್ನ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ಬೇಕಂದ್ರೆ, ನೀವೇ ಹೇಳಿರುವಂತದ್ದು ಇದು ಕೇವಲ ಒಂದು ಗ್ರೂಪ್ ಡಿಸ್ಕಷನ್, ಹೇಗೆ ನಾನು ಭಾಗಿಯಾಗ್ಬೇಕಂತ ಅಷ್ಟೇ ತಿಳಿಸ್ಕೊಳ್ಲಿಲ್ಲ, ನನ್ನ ಸಂಪೂರ್ಣ ವ್ಯಕ್ತಿತ್ವವನ್ನ ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಅಂತ ಕೆಲವರು ಕಮೆಂಟ್ ಮಾಡಿದ್ರಿ. ಇನ್ ಕೆಲವರು ಇಷ್ಟು ನಾನು ಗ್ರೂಪ್ ಡಿಸ್ಕಷನ್ ಅಂದ್ರೆ ಬಹಳ ಕಷ್ಟ ಅಂತ ಅನ್ಕೊಂಡಿದ್ದೆ, ನೀವ್ ಇದನ್ನ ಎಷ್ಟು ಸರಳ ಮಾಡ್ಬಿಟ್ವಿ ಮ್ಯಾಮ್, ಎಂತ ವ್ಯಾಲ್ಯೂಬಲ್ ನಾಲೆಜ್ ಅನ್ನ ಕೊಟ್ರಿ ಅಂತ ಹೇಳಿದ್ರಿ. ಇನ್ ಕೆಲವರು ವಂಡರ್ಫುಲ್, ಇಟ್ ವಾಸ್ ಗ್ರೇಟ್, ರಿಯಲಿ ಅಪ್ರಿಶಿಯೇಟೆಡ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳಿದ್ರಿ. ಅಷ್ಟೇ ಅಲ್ದರೆ ಇನ್ನ ಕೆಲವರು ಕಮೆಂಟ್ಸ್ ಹಾಕಿದ್ರಿ, ನೀವ್ ಎಷ್ಟು ಸುಲಭ ಮಾಡಿದೀರಾ ಅಂದ್ರೆ ಮ್ಯಾಮ್ ಇದನ್ನ ಕೂಡ ನಾನು ನನ್ನ ಸ್ನೇಹಿತರಿಗೂ ನಾನೇ ಈ ಸೆಷನ್ ತಗೊಳ್ಬಹುದು, ಅಷ್ಟು ಸುಲಭ ಅಂತ ಹೇಳಿದ್ರಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆ ಕಮೆಂಟ್ ಇದೆ ಅಂತ ಕಾಣುತ್ತೆ. ಎಸ್, ಸೊ ಈ ರೀತಿಯಲ್ಲಿ ನೀವು ಸಾಕಷ್ಟು ಇನ್ನ ಬಹಳ ಚೆನ್ನಾಗಿತ್ತು ಮ್ಯಾಮ್. ಇನ್ನ ಕೆಲವರಂತೂ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿತ್ತು, ನಿಮ್ಮ ವೇ ಆಫ್ ಟಾಕಿಂಗ್, ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಚೆನ್ನಾಗಿತ್ತು ಮ್ಯಾಮ್. ಎಲ್ಲವನ್ನು ಕೂಡ ಎಕ್ಸಾಂಪಲ್ಸ್ ಕೊಡ್ತಿದ್ದು, ಉದಾಹರಣೆ ಆಗಿರ್ಬೋದು, ಸ್ಟೋರಿ ಕನೆಕ್ಟ್ ಮಾಡಿರೋದು. ಸೊ ಈ ರೀತಿ ಸಾಕಷ್ಟು ಪಾಯಿಂಟ್ಸ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಸೊ ವಿ ರಿಯಲಿ ವಾಂಟ್ ಯು ಬ್ಯಾಕ್ ಅಂತಾನು ಕೂಡ ಕಮೆಂಟ್ ಮಾಡಿದ್ರಿ. ಸೊ ಹಾಗೆ ನಿಮ್ಗೆ ನಿರಾಸೆ ಇಲ್ಲ, ಮತ್ತೊಮ್ಮೆ ನಾಳೆ ಮ್ಯಾಮ್ ಬರ್ತೀನಿ, ನಿಮ್ಗೆ ನಿರಾಸೆಯನ್ನ ಅವರು ಮಾಡೋದಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಶುರು ಮಾಡೋಕ್ಕಿಂತ ಮುಂಚೆ ವಿಶೇಷವಾಗಿ ಒಂದು ಸೂಚನೆ, ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ನೀವು ಟೈಪ್ ಮಾಡ್ತೀರಾ. ನಮೀಗ ಕ್ಲಾಸ್ ರೂಮ್ ಅಲ್ಲಿ ಅಂದ್ರೆ ಪಾಠ ಮಾಡ್ಬೇಕಾದ್ರೆ ಏನ್ ಹೀಗಲ್ಲಾಡಿಸ್ತಾ ಹಿಂಗಲ್ಲಾಡಿಸ್ತೀರಾ, ಕೈ ಹಿಂಗೋಗುತ್ತೆ ಹಿಂಗುತ್ತೆ, ಹಾವಭಾವದಲ್ಲಿ ನಮಗ್ ಗೊತ್ತಾಗಷ್ಟು ಅರ್ಥ ಆಗ್ತಿದೆ ಇಲ್ಲ ಅಂತ. ಸೊ ಇಲ್ಲಿ ನಾವು ಮುಖ ಪುಸ್ತಕದಲ್ಲಿ ಇರೋಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅರ್ಥ ಮಾಡ್ಕೊಳ್ಲಿಕ್ಕೆ ಕಮೆಂಟ್ಸ್ ಅಷ್ಟೇ, ಸರ್ ಕೇಳಿದ ಪ್ರಶ್ನೆಗೆ ಉತ್ ಕೊಡ್ತೀನಿ ನಿಮ್ಗೆ ಅರ್ಥ ಆದಾಗ, ಅಥವಾ ನಿಮ್ಗೆ ಫ್ನಲ್ಲಿ ಎಲ್ಲ ಕ್ಲಿಯರ್ ಆಗ ಅರ್ಥ ಇದೆ ಅಂದ್ರೆ ಮಧ್ಯ ಮಧ್ಯದಲ್ಲಿ ಸಿ ಅಂತ ಕಮೆಂಟ್ ಮಾಡಿ, ಅಂದ್ರೆ ಇಟ್ ಇಸ್ ಕ್ಲಿಯರ್, ಅರ್ಥ ಆಗ್ತಿದೆ. ಇಷ್ಟ ಅಂದಾಗ ಬಹಳ ಚೆನ್ನಾಗಿದೆ ಸರ್, ಇನ್ನೊಂದು ವರ್ಷ ಈ ತರ ಎಲ್ಲ ಅಂದಾಗ ಅಲ್ಲಿ ವಾವ್, ಡಬ್ಲ್ಯೂ ಓ ಡಬ್ಲ್ಯೂ ವಾವ್ ಅಂತ ಕಮೆಂಟ್ ಮಾಡಿ, ಸಿ ಮತ್ತೆ ವಾವ್, ಈ ರೀತಿ ಕಮೆಂಟ್ ಅನುಕೂಲ. ಅಷ್ಟ ಇನ್ನು ಕೆಲವರಿಗೆ ಮಧ್ಯ ಏನಾದ್ರೂ ಈ ಪ್ರಶ್ನೆ ಇರ್ತೀರ, ಬಟ್ ಅಟೆಂಡ್ಸ್ ಏನಾಗ್ತದೆ ಮೇಲಕ್ಕೆ ಹೋಗುತ್ತೆ, ಉದಾಹರಣೆಗೆ ನೆನೇನೋ ಆಯ್ತು ಹೋಗ್ಬಿಡುತ್ತೆ, ಲಾಸ್ಟ್ ಮೂರ್ ಕಮೆಂಟ್ ತರ ಕಾಣುತ್ತೆ ನಮ್ಗೆ. ಹಾಗಾಗಿ ಏನಾದ್ರೂ ನಿಮ್ಮ ಕಮೆಂಟ್ ಅನ್ನ ಓದೋದನ್ನ ಮಿ ಮಾಡಿದ್ರೆ ಬೇಸರ ಮಾಡ್ಕೊಳ್ಬೇಡಿ, ನಾವು ನಿಮ್ಮ ನಿಮ್ಮ ತಗೊಳ್ಳೋಣ ಅಂತ. ಬಿಟ್ಟು ನಿಮ್ಮ ಪ್ರಶ್ನೆ ತೊಡೇ ಇಲ್ಲ ಅಂದ್ರೆ ನಾವು ಕಡೆ 10-20 ನಿಮಿಷ ಇರ್ತಲ್ಲ, ಅದ್ರಾಗ ಪ್ರಶ್ನೆ ಹೋದ್ಲ ಅಂದ್ರೆ ನಾವು ಮತ್ತೆ ನಿಮ್ಮ ಪ್ರಶ್ನೆನ ಇನ್ನೇ ಟೈಪ್ ಮಾಡಿ ಕಮೆಂಟ್ ಹಾಕಿ, ಅವಾಗ ನಾವು ಅದನ್ನ ಓದ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಿಮ್ಮಲ್ಲಿ ಕೇಳುತ್ತಿದ್ದೀನಿ. ಸೊ ಹಾಗಾಗಿ ಇನ್ನ ಹೆಚ್ಚಿನ ಸಮಯ ಅಲ್ಲ, ಸೊ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ ಎಲ್ಲೇನೋ ಅಂತ ಹೇಳಿ. ಮತ್ತೆ ಇನ್ನೊಬ್ರು ಕಮೆಂಟ್ ಹಾಕಿದ್ರಿ, ಮೇಡಮ್ ಎಷ್ಟು ಚೆನ್ನಾಗಿ ಮಾಡ್ತಿದ್ರ ಅಂದ್ರೆ ಪಾಯಿಂಟ್ಸ್ ಅನ್ನ ಬರ್ಕೊಳ್ತೀನಿ ಅಂತ. ಸೊ ಇವತ್ತರ ಬುಕ್ ರೆಡಿ ಮಾಡಿ ಕೊಟ್ಟಾಗತ್ತಷ್ಟನ್ನ ಬರೀ ಜ್ಞಾನನೇ ನಿಮ್ಗೆ ಪದೇ ಪದೇ ಸಿಗೋದಿಲ್ಲ. ಎಸ್ ಸರ್, ಸ್ಟಾರ್ಟ್ ಮಾಡ್ಬೋದು. ಕೇಳಿಸ್ತಾ ಇದೆಯಾ? ಸೊ ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿ ನಮ್ಮ ಮಧುಸೂದನ್ ಈ ಪ್ರೋಗ್ರಾಮ್ಗೆ ಒಂದು ಕಾಂಟೆಕ್ಸ್ಟ್, ಒಂದು ಹಿನ್ನೆಲೆಯನ್ನ ನಿರ್ಮಿಸಿದ್ದಾರೆ. ಈ ಆಂಟರ್ಪ್ರಿನರ್ಶಿಪ್ ಅಂದ್ರೆ ಏನು, ಇದರ ಸಿಗ್ನಿಫಿಕೆನ್ಸ್ ಏನು, ಅವುಗಳನ್ನ ಇವತ್ತು ತಿಳ್ಕೊಳ್ಳೋಣ. ಬೇಸಿಕಲಿ ಆಂಟರ್ಪ್ರಿನರ್ ಅಂದ್ರೆ ಯಾರು? ಇಫ್ ಯು ಹ್ಯಾವ್ ಟು ಡಿಫೈನ್ ಅನ್ ಆಂಟರ್ಪ್ರಿನರ್,
Entrepreneur is a person who starts his own business, basically. And he wants to create wealth and impact the society. Andre, hechu wealth sampattana srushti maadi, samajadalli ಒಂದು ಪರಿಣಾಮಕಾರಿಯಾಗಿ ಸ್ವಭಾವವನ್ನು ಪ್ರಭಾವಗೊಳಿಸತಕ್ಕಂಥ ತನ್ನ ಸ್ವಂತ ಉದ್ಯೋಗವನ್ನು ಪ್ರಾರಂಭ ಮಾಡೋ ಒಬ್ಬ ವ್ಯಕ್ತಿಯನ್ನ ನಾವು ಎಂಟರ್ಪ್ರಾನರ್ ಅಥವಾ ಉದ್ಯಮಶೀಲಿ ಅಂತ ಕರಿಬೇಕು. ಈಗ ಈ ಕಾರ್ಯಕ್ರಮದಲ್ಲಿ ನಾನು ಉದ್ಯಮಶೀಲಿ ಅಂದರೆ ಏನು, ಅವರ ಗುಣಗಳೇನು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಈ ರೀತಿ ಅನೇಕ ವಿಷಯಗಳನ್ನು ಇದರಲ್ಲಿ ಹೇಳ್ತಾವೆ. ಮೊಟ್ಟ ಮೊದಲನೇ ಪಾಯಿಂಟ್ ಏನಂದರೆ, ಅನೇಕ ಜನ ನನ್ನ ಹತ್ರ ಬಂದು ಕೇಳ್ತಾರೆ ಪ್ರೋಗ್ರಾಮ್ಸಲ್ಲಿ, ಸರ್ ನಾನು ಎಂಟರ್ಪ್ರಿನರ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ ಅಂತ. ಅಂದರೆ ನಾನು ಮುಂದಕ್ಕೆ ಎಂಟರ್ಪ್ರಿನರ್ ಆಗ್ತೀನಿ ಅನ್ನೋದಕ್ಕೆ ಏನು ಲಕ್ಷಣಗಳಿದೆ ನನ್ನಲ್ಲಿ. ಈಗ ನೋಡಿ, ಕೆಲವು ಮನೆಗಳಲ್ಲಿ ಹೇಳ್ತಾರೆ ನಮ್ಮ ಹುಡುಗ ಯಾವಾಗ್ಲೂ ಒಂಥರ ಡ್ರಮ್ಮಿಂಗ್ ಮಾಡ್ತಾ ಇರ್ತಾರೆ, ಮೋಸ್ಟ್ಲಿ ಅವನಿಗೆ ತಬಲಾ ಇಷ್ಟ ಇರ್ಬೋದು ಅಂತಾರೆ. ಇನ್ನು ಕೆಲವರು ಹೇಳ್ತಾರೆ ಯಾವುದಾದ್ರೂ ಇದಕ್ಕೆ ಹೋದರೆ ನಮ್ಮ ಮಗುನ ಲೈಬ್ರರಿಗೂ ಏನಾದರೂ ಕರ್ಕೊಂಡು ಹೋದರೆ ಅವ್ರು ಈ ಟೈಪ್ ಪುಸ್ತಕನೇ ಓದ್ತಾ ಇರ್ತಾರೆ. ಕಾರ್ಗಳಿರೋದು ಆಟೋಮೊಬೈಲ್ಸೇ ನೋಡ್ತಾನೆ. ಆ್ಯಂಡ್ ಹೊಸ ಕಾರ್ಗಳು ಯಾವ್ಯಾವ್ದು ಬಂದರು ಅಂದರೆ ತುಂಬ ಎಕ್ಸೈಟ್ ಆಗಿಬಿಡುತ್ತೆ. ದಾರಿನಲ್ಲಿ ಕಾರ್ಗಳು ನೋಡ್ತಾ ಇರ್ತಾನೆ, ಕಾರ್ಗಳ ಬಗ್ಗೆ ಮಾತಾಡ್ತಾನೆ. ಆದರೆ ಮೋಸ್ಟ್ಲಿ ಈಸ್ ಇಂಟ್ರೆಸ್ಟ್ ಇನ್ ಆಟೋಮೊಬೈಲ್ ಅಂತ ಅನಿಸುತ್ತೆ. ಆ ಥರ ನಾನೊಬ್ಬ ಸ್ವಂತ ಉದ್ಯಮಿ ಆಗಬೇಕು ಅಂತ ತಿಳ್ಕೊಳ್ಬೇಕು ಅಂದರೆ ನನ್ನಲ್ಲಿ ಏನು ಗುಣಗಳನ್ನು ನಾನು ನೋಡ್ಕೋಬೋದು ಅಥವಾ ಬೇರೆಯವ್ರು ನೋಡ್ಕೋಬೋದು ಅನ್ನೋದು ನಾವು ತಿಳ್ಕೊಬೇಕು. ಸೊ ಆ ಲಕ್ಷಣಗಳು ನಮ್ಮಲ್ಲಿದ್ದರೆ ಬಹುಶಃ ನಾವು ಎಂಟರ್ಪ್ರಿನರ್ ಆಗ್ಬೋದು. ಯಾವುದು ಆ ಲಕ್ಷಣಗಳು? ಒಂದು, ಐ ವಾಂಟ್ ಟು ಬಿ ಮೈ ಓನ್ ಬಾಸ್. ಕೆಲವರು ಹೇಳ್ತಾರೆ ಇನಿಷಿಯಲ್ ಆಗಿ ನಾವು ಗ್ರಾಜ್ಯುಯೇಷನ್ ಮಾಡಿದ್ಮೇಲೆ ಎಲ್ಲಾದರೂ ಸ್ವಲ್ಪ ಕೆಲಸ ಮಾಡ್ತೀವಿ, ಬಟ್ ಆಮೇಲೆ ನನಗೆ ಒಬ್ಬರು ಬಾಸ್ ಕೆಳಗಡೆ ಕೈ ಕೆಲಸ ಮಾಡಬೇಕು ಅಂತ ಇಷ್ಟ ಇಲ್ಲ. ಹಾಗಂತ ಏನೋ ಬೇಜಾರೇನಿಲ್ಲ, ಬಟ್ ನಾನೇ ಒಬ್ಬ ಬಾಸ್ ಆಗಬೇಕು ಅಂತ ಇಷ್ಟ ಅಂತ ಏನಾದರೂ ಮನಸ್ಸಲ್ಲಿ ಬರ್ತಾ ಇದ್ರೆ ಪ್ರಾಯಶಃ ನೀವು ಎಂಟರ್ಪ್ರಿನರ್ ಆಗಬಹುದಾ ಅಂತ ಇವು ಸ್ವಲ್ಪ ಯೋಚನೆ. ಎರಡನೇದು, ಐ ಲೈಕ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂಡ್ ಚಾಲೆಂಜ್ ಮೈಸೆಲ್ಫ್. ನೋಡಿ, ಕೆಲವರಿಗೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟ ಇರುತ್ತೆ, ಯಾವ್ದು ನೋಡಿದ್ರು ಭಯ ಏನಾಗ್ಬಿಡುತ್ತೋ ಅಂತ, ಮುಂದೆ ಫೇಲ್ ಆಗ್ಬಿಡ್ತೇನೋ ಅಂತ ಒಂದು ಆತಂಕ. ಈ ಥರ ರಿಸ್ಕ್ ತಗೊಳ್ಳೋದಕ್ಕೆ ರಿಸ್ಕ್ ಅವೇರ್ಸ್ ಅಂತ ಕರೀತಾರೆ. ರಿಸ್ಕ್ ತಗೊಳ್ಳೋಕ್ಕೆ ಇಷ್ಟ ಇಲ್ಲದೆ ಅವರು ಸ್ವಲ್ಪ ಎಂಟರ್ಪ್ರಿನರ್ಶಿಪ್ಪು ಡೆವಲಪ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಬಿಕಾಸ್ ಎಂಟರ್ಪ್ರಿನರ್ಶಿಪ್ ಈಸ್ ಬೇಸಿಕಲಿ ಟೇಕಿಂಗ್ ರಿಸ್ಕ್ಸ್. ಏನು ರಿಸ್ಕ್ ಅಂದರೆ ಏನು? ರಿಸ್ಕ್ ಅಂದರೆ ಒಂದು ರೀತಿಯ ಅನಿಶ್ಚಿತತೆ, ಒಂದು ರೀತಿ ಅನ್ಸರ್ಟನಿಟಿ. ರಿಸ್ಕ್ ಅಂದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಸ್ವಲ್ಪ ಸ್ಲೈಟ್ ಅಪಾಯ ಇರ್ಬೋದು ಅದರಲ್ಲಿ. ಆದ್ರೂ ಪರವಾಗಿಲ್ಲ, ನಾನು ಅದ್ರಲ್ಲಿ ನುಗ್ತೀನಿ ಅನ್ನತಕ್ಕಂಥ ಒಂದು ಮನೋಭಾವ ಇರೋರು ಪಾಸಿಟಿವ್ಲಿ ಅವರು ಎಂಟರ್ಪ್ರಿನರ್ ಆಗೋದಕ್ಕೆ ಸೂಕ್ತರಾಗಿರ್ತಾರೆ ಅಂತ ಹೇಳ್ತಾರೆ. ಮೂರನೇದು, ಐ ಆಲ್ವೇಸ್ ಲುಕ್ ಫಾರ್ ಸಮಥಿಂಗ್ ನ್ಯೂ, ಐ ಗೆಟ್ ಎಕ್ಸೈಟೆಡ್ ಬೈ ನ್ಯೂ ಐಡಿಯಾಸ್. ಏನಾದರೂ ಒಂದು ನಿತ್ಯ ನೂತನವಾಗಿರತಕ್ಕಂಥ ಒಂದು ಐಡಿಯಾ ನೋಡಿದ್ರೆ ಅಥವಾ ಒಂದು ಪ್ರಾಡಕ್ಟ್ ನೋಡಿದ್ರೆ, ಒಂದು ಸರ್ವಿಸ್ ನೋಡಿದ್ರೆ, ನನಗೆ ತುಂಬ ಉದ್ವೇಗ ಆಗುತ್ತೆ, ನನಗೆ ತುಂಬ ಆಸೆ ಆಗುತ್ತೆ, ಎಕ್ಸೈಟ್ ಆಗುತ್ತೆ. ಆ ಥರ ಪ್ರಾಡಕ್ಟ್ಸ್ ಆಗಲಿ ಸರ್ವಿಸ್ ಆಗಲಿ ಹೊಸದು ನ್ಯೂ ಥಿಂಗ್ಸ್ ನೋಡಿದ್ರೆ, ಇಫ್ ಯು ಆರ್ ಗೆಟಿಂಗ್ ವೆರಿ ಇಂಟ್ರೆಸ್ಟೆಡ್, ತುಂಬ ಆಸಕ್ತಿ, ತುಂಬ ತಿಳ್ಕೊಳ್ಬೇಕು ಅಂತ ಇಷ್ಟ ಇದ್ರೂ ಎಂಟರ್ಪ್ರಿನರ್ ಆಗೋ ಲಕ್ಷಣಗಳು ನಮಗೆ ಕಾಣಿಸುತ್ತೆ. ಐ ವುಡ್ ಲೈಕ್ ಟು ಕೋಆರ್ಡಿನೇಟ್ ನೆಟ್ವರ್ಕ್ ಅಂಡ್ ಮೋಟಿವೇಟ್ ಪೀಪಲ್. ಅಂದರೆ ಎಂಟರ್ಪ್ರಿನರ್ ಮೇನ್ ಪಾಯಿಂಟ್ ಏನಂದರೆ, ಯು ನಾಟ್ ಓನ್ಲಿ ಡೂ ದ ಜಾಬ್, ಯು ಗೆಟ್ ದ ಜಾಬ್ ಡನ್ ಬೈ ಅದರ್ಸ್. ಅಂದರೆ ನಾವು ಏನಾದರೂ ಒಂದು ಕೆಲಸ ಮಾಡೋದು ಸುಲಭ, ಬೇರೆಯವರಿಂದ ಮಾಡಿಸೋದು ಕಷ್ಟ. ಯಾಕೆಂದರೆ ಈಗ ನಾನು ನಿಮ್ಗೆ ಪಾಠ ಮಾಡ್ತಾ ಇದ್ದೀನಿ, ಸೊ ಇದರಲ್ಲಿ ಯಾರ್ಯಾರು ಇದ್ದೀವಿ? ನಾವಿದ್ದೀನಿ, ನೀವಿದ್ದೀರಿ, ಅಷ್ಟೇ. ಈಸಿ, ನಿಮ್ಗೆ ಏನು ಬೇಕು ಅನ್ನೋದು ನಾನು ತಿಳ್ಕೊಂಡ್ರೆ ಆಗ್ಬಿಡುತ್ತೆ. ಆದರೆ ನಾನು ಇನ್ನೊಬ್ಬರಿಗೆ ಹೇಳಿಕೊಟ್ಟು ಅವ್ರು ನಿಮ್ಗೆ ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ಮೂರನೇ ವ್ಯಕ್ತಿಯ ಪ್ರವೇಶ ಆಗ್ತಾನೆ. ಸೊ ದಟ್ ಬಿಕಮ್ಸ್ ಎ ಲಿಟ್ಲ್ ಮೋರ್ ಕಾಂಪ್ಲೆಕ್ಸ್, ಇನ್ನು ಸ್ವಲ್ಪ ಸಂಕೀರ್ಣವಾಗುತ್ತೆ. ಯಾಕಂದ್ರೆ ಇಟ್ ಇಸ್ ನಾಟ್ ಎ ಡೈರೆಕ್ಟ್ ಇಂಟ್ರಾಕ್ಷನ್. ಆ ರೀತಿ ನಾನು ವ್ಯಕ್ತಿಗಳು ಅಂದರೆ ನನಗೆ ಇಷ್ಟ, ಜನ ಅಂದರೆ ಇಷ್ಟ, ಜನರನ್ನ ಒಟ್ಟುಗೂಡಿಸ್ಬೇಕು ಅಂದರೆ ಇಷ್ಟ, ನಾನು ಬರೀ ಕೆಲಸ ಮಾಡೋದು ಮುಖ್ಯ ಅಲ್ಲ, ನನಗೆ ಮಾಡಿಸೋದಕ್ಕೆ ಇಷ್ಟ ಅಂತ ಯಾರ್ಯಾರಿಗಿದೆಯೋ ಅಂಥವ್ರಿಗೆ ಎಂಟರ್ಪ್ರಿನರ್ ಆಗೋ ಚಾನ್ಸಸ್ಸು ಹೆಚ್ಚಾಗಿದೆ. ನೆಕ್ಸ್ಟ್, ಕೆಲವರು ಹೇಳ್ತಾರೆ ನನಗೆ ಸುಮ್ಮನೆ ಕೂರಕ್ಕೆ ಆಗೋದೇ ಇಲ್ಲ, ಏನಾದರೂ ಒಳ್ಳೇದು ಮಾಡ್ತಾ ಇರಬೇಕು, ಏನಾದರೂ ಥಿಂಕ್ ಮಾಡ್ತಾ ಇರಬೇಕು, ಏನಾದರೂ ಸೃಜನಶೀಲತೆಯಿಂದ ಮಾಡ್ತಾ ಇರಬೇಕು. ಐ ಕಾಂಟ್ ಕೀಪ್ ಕ್ವೈಟ್ ಅಂತ ಹೇಳ್ತಾರೆ. ದೋಸ್ ಆರ್ ದ ಪೀಪಲ್ ಅವರ್ ಐಡಿಯಲ್ ಮೆಟೀರಿಯಲ್ ಫಾರ್ ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ಬೋದು. ಇದರದೆಲ್ಲ ಕಾಪಿ ಕೊಡ್ತೀನಿ, ನೀವು ನಿಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳಿ, ನನಗೆ ಈ ಲಕ್ಷಣಗಳೆಲ್ಲ ಕಾಣ್ತಾ ಇದೆಯಾ? ಕಂಡ್ರೆ ಇದರಲ್ಲಿ ಒಂದು 15 ಪಾಯಿಂಟಲ್ಲಿ ಪ್ರಧಾನವಾಗಿ ಒಂದು 10 ಪಾಯಿಂಟ್ ನಿಮಗೆ ಕಾಣಿಸಿದ್ರೆ ಎಂಟರ್ಪ್ರಿನರ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ನೆಕ್ಸ್ಟು, ಐ ಲವ್ ಟು ಸಾಲ್ವ್ ಪ್ರಾಬ್ಲಮ್ಸ್.
ಕೆಲವರಿಗೆ ಸಮಸ್ಯೆಗಳು ಅಂದರೆ ಭಯ, ಕೆಲವರಿಗೆ ಸಮಸ್ಯೆಗಳು ಅಂದರೆ ಇಷ್ಟ. ಸಮಸ್ಯೆಗಳನ್ನು ಸಾಧಿಸಿದ ಮೇಲೆ ಆ ಸಮಸ್ಯೆಯನ್ನು ಸಾಧಿಸಿದ ಒಂದು ಅನುಭವ, ಒಂದು ಸಾಧನೆ ನನಗೆ ಅನ್ನಿಸ್ಬೇಕು, ನಾನು ಅದನ್ನು ಅನುಭವಿಸಬೇಕು ಅಂತ ಯಾರು ಇರ್ತಾರೋ ಅವರು ಎಂಟರ್ಪ್ರನರ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಮೆಂಬರ್ಸ್ ಆಫ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಫ್ರೆಂಡ್ಸ್ ಆರ್ ದೆಮ್ಸೆಲ್ಸ್ ಎಂಟರ್ಪ್ರನರ್ಸ್. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಮಾವ ಇರ್ಬೋದು, ಚಿಕ್ಕಪ್ಪ ಇರ್ಬೋದು, ನಮ್ಮ ತಂದೆನೇ ಇರ್ಬೋದು, ಅಥವಾ ನಮ್ಮ ಫ್ರೆಂಡ್ಸ್ ಫಾದರ್ಸ್ ಇರ್ಬೋದು, ಹೆಚ್ಚಾಗಿ ನಮ್ಮ ಸುತ್ತಮುತ್ತಲಿರೋರೆಲ್ಲ ನಮ್ಮ ಫಸ್ಟ್ ಸರ್ಕಲ್ಲು ಸೆಕೆಂಡ್ ಸರ್ಕಲ್ ಇರೋರೆಲ್ಲಾನು ಅವರವರೇ ಸ್ವಂತ ಬಿಸ್ನೆಸ್ ಹಾಕ್ಬಿಟ್ಟಿದ್ದಾರೆ. ಒಬ್ಬೊಬ್ಬರೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಒಬ್ರು ಇಂಡಸ್ಟ್ರಿ ಇಟ್ಟಿದ್ದಾರೆ, ಒಬ್ರು ಏನೋ ಒಂದು ಶಾಪ್ ಇಟ್ಟಿದ್ದಾರೆ, ಇನ್ನೊಬ್ರು ಏನೋ ಒಂದು ಸರ್ವಿಸ್ ಸೆಂಟರ್ ಇಟ್ಟಿದ್ದಾರೆ. ಸೊ ಅನೇಕ ಆಂತ್ರಪ್ರಾಣಗಳ ಮಧ್ಯದಲ್ಲಿ ನಾನು ಮೂಡಿ ಬಂದಿದ್ದೀನಿ ಅಂತ ಯಾರ್ಯಾರು ಇದ್ದೀರೋ ಅವರು ಕೂಡ ಆಂಟ್ರಪ್ರಾಣರ್ ಆಗೋದು ಸುಲಭ ಆಗುತ್ತೆ. ನೆಕ್ಸ್ಟ್, ಮೆನಿ ಆಫ್ ಮೈ ರೋಲ್ ಮಾಡಲ್ಸ್ ಆರ್ ಆಂಟ್ರಪ್ರಾನರ್ಸ್ ಅಂಡ್ ಬಿಸ್ನೆಸ್. ರೋಲ್ ಮಾಡಲ್ಸ್ ಅಂದ್ರೆ ನಾವು ಕೆಲವರನ್ನ ಮಾದರಿ ವ್ಯಕ್ತಿಗಳ ತರ ತಗೊಳ್ತೀವಿ. ಆ ಮಾದರಿ ವ್ಯಕ್ತಿ ಅಂದ್ರೆ ಏನು, ನಾನು ಆ ರೀತಿ ಆಗಬೇಕು ಅಂತಕ್ಕಂತ ಒಂದು ಇಷ್ಟ. ಸೊ ಈಗ ಆ ಮಾದರಿ ವ್ಯಕ್ತಿ ನಾ ಯಾರು ಅಂತ ಕೇಳಿದ್ರೆ ಕೆಲವರು ಹೇಳ್ತಾರೆ ಐ ವಾಂಟ್ ಟು ಬಿ ಎ ಕ್ರಿಕೆಟರ್ ನೋಡಿ, ಅಥವಾ ನಾನು ಒಬ್ಬ ಸಿಂಗರ್ ತರ ಆಗ್ಬೇಕು ಅಂದ್ರೆ ನಾನು ಒಬ್ಬ ಮಹಾ ಸಿಂಗರ್ ತರ ಆಗ್ಬೇಕು ಅಂತ ಅಂದ್ಕೊಂಡ್ರೆ ಅವರು ಹೆಚ್ಚಾಗಿ ಕಲೆ ಕಡೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಅದೇ ಫಾರ್ ಎಕ್ಸಾಂಪಲ್, ನೀನು ಯಾವ ತರ ಆಗ್ಬೇಕು ಅಂತಿದ್ಯಪ್ಪ, ನಿನ್ನ ರೋಲ್ ಮಾಡಲ್ ಯಾರು, ನಿನ್ನ ಮಾದರಿ ವ್ಯಕ್ತಿ ಯಾರು ಅಂದ್ರೆ, ಸರ್ ನನಗೆ ರತನ್ ಟಾಟಾ ಅಂತ ಅವ್ರು ತುಂಬಾ ಇಷ್ಟ, ಅಥವಾ ನಾರಾಯಣ ಮೂರ್ತಿಗಳು ತುಂಬಾ ಇಷ್ಟ, ಅಜೀಂ ಪ್ರೇಮ್ಜಿ ವಾಟ್ ಎ ಗ್ರೇಟ್ ಪರ್ಸನಾಲಿಟಿ, ಇವರೆಲ್ಲಾನು ಈ ತರ ನೀವು ನಿಮ್ಮ ಜೀವನದಲ್ಲಿ ಇಟ್ಕೊಂಡಿರೋ ರೋಲ್ ಮಾಡಲ್ಸ್ ಎಲ್ಲಾನು ಸ್ವಲ್ಪ ಆಂಟ್ರಪ್ರಾನರ್ಸ್ ಅಂದ್ರೆ ಉದ್ಯಮಿಗಳು ಅಥವಾ ಬಿಸ್ನೆಸ್ ಮೆನ್ಗಳು ಆಗಿದ್ರೆ ಪ್ರಾಯಶಃ ನಿಮ್ಮಲ್ಲಿ ಆಂಟ್ರಪ್ರಾನರ್ ಒಂದು ಇಚ್ಛೆ ಇದೆ ಅಂತ ತಿಳ್ಕೊಬಹುದು. ಐ ಕ್ಯಾನ್ ಮ್ಯಾನೇಜ್ ಫೇಲ್ಯೂರ್, ಇದು ವೆರಿ ಇಂಪಾರ್ಟೆಂಟ್. ಕೆಲವರು ಒಂದ್ಸಲ ಟ್ರೈ ಮಾಡ್ತಾರೆ, ಒಂದ್ಸಲ ಎರಡು ಸಲ ಆಗ್ಲಿಂದ್ರೆ ಬಿಟ್ಟು ಬಿಡ್ತಾರೆ. ಕೆಲವ್ರು ಹೇಳ್ತಾರೆ ಅದು ಆಗುವವರೆಗೂ ನಾನು ಸಾಧಿಸ್ತೀನಿ ಎಷ್ಟೇ ಕಷ್ಟ ಆಗಲಿ. ಸೊ ಯಾರ್ಯಾರು ವಿಫಲತೆಗಳಿಗೆ ಅಂಜದೆ ನಾನು ಏನನ್ನಾದ್ರೂ ಸಾಧಿಸ್ತೀನಿ ಅಂತ ಮುನ್ನುಗ್ತಾರೋ, ನಮ್ಮ ಗೆಲುವನ್ನು ನಾವು ಸಾಧಿಸ್ಬೇಕು ಅಂದ್ರೆ ಈ ವಿಫಲತೆಗಳು ಮಧ್ಯೆ ಬರತಕ್ಕಂತ ಕೇವಲ ಒಂದು ನಿಲ್ದಾಣಗಳು ಅಂತ ಯಾರು ತಿಳ್ಕೊಂಡಿರ್ತಾರೋ ಆ ಒಂದು ಮನೋಭಾವ ಇರತಕ್ಕಂತ ವ್ಯಕ್ತಿಗಳು ಆಂಟ್ರಪ್ರಿನರ್ಶಿಪ್ಗೆ ಒಳ್ಳೆ ವ್ಯಕ್ತಿಗಳು ಅಂತ ಹೇಳ್ಬೋದು. ಇನ್ ಸ್ಕೂಲ್ ಅಂಡ್ ಕಾಲೇಜ್ ಐ ಹ್ಯಾವ್ ಡಿಸ್ಪ್ಲೇಡ್ ಲೀಡರ್ಶಿಪ್ ಕ್ವಾಲಿಟೀಸ್. ನೋಡಿ, ಸ್ಕೂಲಲ್ಲಿ ನಾನು ಫುಟ್ಬಾಲ್ ಮ್ಯಾಚ್ಗೆ ಕ್ಯಾಪ್ಟನ್ ಆಗಿದ್ದೆ, ಅಥವಾ ಕ್ವಿಜ್ಅಲ್ಲಿ ನಾನು ಒಬ್ಬ ಕ್ಯಾಂಪಿಯರ್ ಆಗಿದ್ದೆ, ಅಥವಾ ಇನ್ನೊಬ್ರು ಯಾರೋ ಲೆಕ್ಚರ್ ಕೊಟ್ಟಾಗ ನಾನು ಟ್ರಾನ್ಸ್ಲೇಟ್ ಮಾಡಿದೆ, ಅಥವಾ ಕಾಲೇಜಲ್ಲಿ ನಾನೊಂದು ಫೆಸ್ಟಿವಲ್ ಮಾಡಿದೆ, ಆ ಒಂದು 150 ಜನ ಸೇರಿಸ್ಕೊಂಡು ಒಂದು ಡ್ರಾಮಾ ಡ್ಯಾನ್ಸ್ ಡ್ರಾಮಾ ಮಾಡಿದೆ. ಈ ತರ ನಾಯಕತ್ವದ ಲಕ್ಷಣಗಳನ್ನು ಸ್ಕೂಲು ಕಾಲೇಜುಗಳಲ್ಲೇ ನಾನು ತೋರಿಸ್ತಾ ಬಂದಿದ್ದೀನಿ ಅಂದ್ರೆ ಭಾಗಶಃ ಆ ವ್ಯಕ್ತಿಯಲ್ಲಿ ನಾಯಕತ್ವ ಅನ್ನೋದು ರಕ್ತಗತವಾಗಿ ಬಂದಿದೆ ಅಂತ ತಿಳ್ಕೋಬಹುದು. ನೆಕ್ಸ್ಟ್, ಐ ಗೆಟ್ ಎಕ್ಸೈಟೆಡ್ ಬೈ ಸೆಲ್ಲಿಂಗ್ ಥಿಂಗ್ಸ್, ಐಡಿಯಾಸ್ ಅಂಡ್ ಕಾನ್ಸೆಪ್ಟ್ಸ್. ಇದೇನೋ ಅಂದ್ರೆ ನನಗೆ ಒಂದು ಐಡಿಯಾ ಇದೆ, ಒಂದು ಅಭಿಪ್ರಾಯ ಇದೆ, ಅಥವಾ ಒಂದು ಅನಿಸಿಕೆ ಇದೆ, ಅಥವಾ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟನ್ನ ಅಥವಾ ಆ ಸರ್ವಿಸ್ನ ನಾನು ಇನ್ನೊಬ್ಬರಿಗೆ ಇನ್ಫ್ಲೂಯೆನ್ಸ್ ಮಾಡಬೇಕು, ಪ್ರಭಾವಿತರಾಗಿ ಮಾಡಿ ಅದನ್ನು ಸೇಲ್ ಮಾಡಬೇಕು. ಆಗ ನನಗೆ ಒಂಥರ ಥ್ರಿಲ್ ಸಿಗುತ್ತೆ, ಒಂಥರ ಸಂತೋಷ ಸಿಗುತ್ತೆ. ಆ ಥರ ಯಾರಿಗೆ ನಮ್ಮಲ್ಲಿರ್ತಕ್ಕಂಥ ಅಭಿಪ್ರಾಯಗಳು, ಅನಿಸಿಕೆಗಳು, ನಮ್ಮ ಯೋಚನೆಗಳು, ನಮ್ಮ ಉತ್ಪನ್ನಗಳು ಮತ್ತು ನಮ್ಮ ಸೇವೆಗಳನ್ನು ಬೇರೆಯವ್ರಿಗೆ ಒಪ್ಪಿಸ್ಬೇಕು, ಬೇರೆಯವರು ಅದನ್ನು ತಗೊಳ್ಬೇಕು, ಆ ಥರ ನಾನು ಇದ್ದೀನಿ ಅಂತ ಅನಿಸಿದ್ರೆ ಅವ್ರು ಎಂಟರ್ಪ್ರಿನರ್ ಆಗಿರ್ಬೋದು. ಐ ವಾಂಟ್ ಟು ಎಂಪ್ಲಾಯ್ ಪೀಪಲ್ ಅಂಡ್ ಮೇಕ್ ದೇರ್ ಲೈಫ್ಸ್ ಬೆಟರ್. ನಾನೊಬ್ಬನೇ ಒಂದು ಕೆಲಸದಲ್ಲಿ ಇದ್ದುಬಿಟ್ಟು ಚೆನ್ನಾಗಿ ಸಂಬಳಗಳು ತಗೊಂಡು ಒಂದು ದೊಡ್ಡ ಮನೆ ಕಟ್ಕೊಂಡು ಇರೋದು ತುಂಬ ಮುಖ್ಯ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನಾನು ಅನೇಕ ಜನರಿಗೆ ನಾನು ಒಂದು ಎಂಪ್ಲಾಯ್ಮೆಂಟ್ ಕೊಡೋ ಥರ ಆಗಬೇಕು, ಅವ್ರ ಲೈಫ್ನ ಚೆನ್ನಾಗಿ ಮಾಡಬೇಕು, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಚ್ಚಾಗಬೇಕು, ಅವರಲ್ಲಿ ಸಂಪತ್ತು ಹೆಚ್ಚಾಗಬೇಕು, ಅವ್ರಿಗೆ ವಿಧ ವಿಧವಾದ ಎಕ್ಸ್ಪೀರಿಯನ್ಸಸ್ ಕೊಡಬೇಕು, ದಟ್ ಈಸ್ ವಾಟ್ ಮೈ ಇಂಟೆನ್ಷನ್ ಅಂತ ಇರೋರು ಎಂಟರ್ಪ್ರಿನರ್ಶಿಪ್ಗೆ ವೆರಿ ಗುಡ್ ರಾ ಮೆಟೀರಿಯಲ್ ಅಂತ ಹೇಳ್ಬೋದು. ಐ ವಾಂಟ್ ಟು ಇಂಪ್ಯಾಕ್ಟ್ ದ ಸೊಸೈಟಿ ಆ್ಯಂಡ್ ಲೀವ್ ಎ ಲೆಗಸಿ. ನಾನು ಆದಷ್ಟು ಸಮಾಜಕ್ಕೆ ಸಹಾಯ ಮಾಡಬೇಕು ಅಷ್ಟೇ ಅಲ್ಲ, ನಾನು ಇಲ್ಲದೇ ಇರುವಾಗಲೂ ಸಮಾಜ ನನ್ನ ತಿಳ್ಕೊಬೇಕು. ಈಗ ಟಾಟಾದವರು, ಫಸ್ಟ್ ಟಾಟಾ ಅವ್ರು ತಗೊಂಡ್ರೆ ಎಂಥ ಮಹಾ ಉದ್ಯಮಶೀಲಿ ಮಾಡ್ಕೊಂಡಿದ್ದಾರೆ, ಇವತ್ತು ಕೂಡ 100 ವರ್ಷಗಳಾದರೂ ಕೂಡ ಅವ್ರ ಇಂಡಸ್ಟ್ರಿ ನಡೀತಾ ಇದೆ. ಆ ಥರ ನಾನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಾನು ಹಾಕಿದ ಒಂದು ಉದ್ಯಮ ಇರ್ಬೋದು, ಒಂದು ಇಂಡಸ್ಟ್ರಿ ಅಥವಾ ಒಂದು ಸೇವಾ ಕೇಂದ್ರ, ಅದು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರಬೇಕು, ಅನೇಕ ಜನಗಳ ಜೀವನದ ಮೇಲೆ ಅದು ಪರಿಣಾಮ ಬೀರಬೇಕು, ಅನೇಕ ಜನಗಳ ಜೀವನಕ್ಕೆ ಅದು ಒಂದು ದೀಪವಾಗಬೇಕು ಅಂತ ಇಷ್ಟ ಇರೋರು, ನಾನು ಸತ್ ಮೇಲೂ ನನ್ನ ಹೆಸರು ಇರಬೇಕು ಅಂತ ಇಷ್ಟ ಇರೋರು ಆಂಟ್ರಪ್ರಿನರ್ಶಿಪ್ಗೆ ವೆರಿ ಗುಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಬೋದು.
ಐ ವಾಂಟ್ ಟು ಬಿಕಮ್ ರಿಚ್ ಇನ್ ಲೀಗಲ್ ಅಂಡ್ ಎಥಿಕಲ್ ವೇಸ್. ಶ್ರೀಮಂತರಾಗೋದ್ರಲ್ಲಿ ಏನು ತಪ್ಪಿದೆ? ಕೆಟ್ಟ ವಿಧಿಗಳಲ್ಲಿ ಶ್ರೀಮಂತರಾಗೋದು ತಪ್ಪಿದೆ, ಒಳ್ಳೆ ವಿಧಿಗಳಲ್ಲಿ ಒಂದು ಮಾರಲಿಸ್ಟಿಕ್ ಆಗಿ ನೀತಿಯಾಗಿ ಗೌರ್ಮೆಂಟ್ಗಳಿಗೆ ಟ್ಯಾಕ್ಸ್ ಕಟ್ತಾ ಕರೆಕ್ಟಾಗಿ ಎಷ್ಟು ದುಡ್ಡು ಮಾಡಿದ್ರೆ ಇರುತ್ತೆ, ಕೋಟ್ಯಾಂತರ ರೂಪಾಯಿ ಮಾಡಿದ್ರೆ ಏನು ತಪ್ಪಿದೆ? ಯಾಕಂದರೆ ಹಣ ಮಾಡೋದು ತಪ್ಪಲ್ಲ, ಯಾವ ರೀತಿ ಮಾಡ್ತಾ ಇದ್ದೀವಿ, ಯಾವ ಮಾರ್ಗದಲ್ಲಿ ಮಾಡ್ತಾ ಇದ್ದೀವಿ ಅದು ಮುಖ್ಯ. ಸೊ ನಾನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸನ್ಮಾರ್ಗದಲ್ಲಿ ನಾನು ತುಂಬ ಹಣ ಮಾಡಬೇಕು ಅಂತ ನನಗೆ ಇಷ್ಟ ಇದೆ. ಯಾಕಂದರೆ ಹಣ ಇದ್ರೆ ನಾನು ಆ ಜನಕ್ಕೆ ಕೊಡ್ಬೋದು, ಒಂದು ಹಾಸ್ಪಿಟ್ಲ್ ಹಾಕ್ಬೋದು, ಒಂದು ಇಂಡಸ್ಟ್ರಿ ಹಾಕ್ಬೋದು ಅಂತ ಯಾರಿಗೆ ಇಷ್ಟ ಇದೆಯೋ ಅಂತ ವ್ಯಕ್ತಿಗಳು ಎಂಟರ್ಪ್ರನರ್ ಆಗ್ಬೋದು ಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಐ ವಾಂಟ್ ಟು ಕಂಟ್ರಿಬ್ಯೂಟ್ ಟು ದಿ ಎಕಾನಮಿ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಆರ್ಥಿಕತೆಗೆ ನಾನು ಏನಾದರೂ ಕೊಡುಗೆ ಕೊಡಬೇಕು, ಕೇವಲ ಕೆಲಸ ಮಾಡೋದು ಮಾತ್ರ ಅಲ್ಲ, ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ನಮ್ಮ ದೇಶ ರಿಚ್ ಆಗಬೇಕು, ನಮ್ಮದು ಜಿ ಡಿ ಪಿ ಹೆಚ್ಚಾಗಬೇಕು, ನಮ್ಮದು ಇಕಾನಮಿ ಶುಡ್ ಬಿಕಮ್ ವೆರಿ ನೈಸ್, ಮುಂದುವರೆದ ದೇಶಗಳನ್ನು ಮೀರಿಸಬೇಕು ನಾವು, ಈ ಥರ ಇಂಟ್ರೆಸ್ಟ್ ಇರೋರು ಕೂಡ ಎಂಟರ್ಪ್ರಿನರ್ಶಿಪ್ಗೆ ಒಳ್ಳೆ ಅಭ್ಯರ್ಥಿಗಳು ಅಂತ ಹೇಳ್ಬೋದು. ಸೊ ನಿಮ್ಮಲ್ಲಿ ಏನಾದರೂ ಈ ಥರ ಯೋಚನೆಗಳು, ಅಭಿಪ್ರಾಯಗಳು, ಮನೋಭಾವಗಳು, ಅನಿಸಿಕೆಗಳು ಮೇಲಿಂದ ಮೇಲೆ ಬರ್ತಾ ಇದ್ರೆ ನೋಡಿ, ಇದು ಸುಮ್ಮನೆ ಯಾವಾಗ ಒಂದ್ಸಲ ಬಂದು ಮನಸ್ಸಲ್ಲಿ ಇದ್ದೋಗ್ಬಿಡೋದಲ್ಲ. ನೋಡಿ, ವೆರಿ ನೈಸ್ಲಿ ಯಾರೋ ಒಬ್ರು ಹೇಳಿದಾರಲ್ಲ, ನಿಜವಾಗ್ಲೂ ಒಂದು ಗೋಲ್ ಅಂದ್ರೆ ಏನು, ಏನೋ ಯೋಚನೆ ಮಾಡಿ ನಾನು ಆ ಥರ ಆಗ್ಬೇಕು ಅಂತ ಮಲ್ಕೊಂಡ್ ಬಿಡೋದಲ್ಲ. ನಾವು ಅದನ್ನ ಆ ಥರ ಆಗ್ಬೇಕು ಅಂತ ಅಂದ್ಕೊಂಡ್ ಬಿಟ್ಮೇಲೆ ರಾತ್ರಿಗಳು ನಿದ್ದೆ ಬರದೇ ಇದ್ರೆ ವಿ ಆರ್ ಪ್ಯಾಷನೇಟ್ ಅಬೌಟ್ ಇಟ್ ಅಂತ. ಯಾಕಂದ್ರೆ ಡಿಸೈರ್ ಅನ್ನೋದಕ್ಕೂ ಪ್ಯಾಷನ್ ಅನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈಗ ನಮಗೆ ಒಂದು ದೋಸೆ ತಿನ್ಬೇಕಂದ್ರೆ ಡಿಸೈರ್ ಆಗುತ್ತೆ, ವಿ ಲೈಕ್ ಇಟ್ ಅಷ್ಟೇ. ಬಟ್ ಪ್ಯಾಷನ್ ಅಂದ್ರೆ ನಾನು ಎಂಟರ್ಪ್ರಿನರ್ ಆಗ್ಬೇಕು, ನಂಬರ್ ಒನ್ ಸಿಂಗರ್ ಆಗ್ಬೇಕು, ನಂಬರ್ ಒನ್ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು. ಸೊ ಬರೀ ಡಿಸೈರ್ಗಳು ಮುಖ್ಯ ಇಲ್ಲ, ಅದೇ ಮನಸ್ಸಲ್ಲಿ ಇರಬೇಕು. ಅದೇ ಹಾಂಟಿಂಗ್ ಮಾಡ್ತಾ ಇದೆ ನನಗೆ, ಯಾವಾಗಲೂ ಅದೇ ಯೋಚನೆ ಮಾಡ್ತಾ ಇರ್ತೀನಿ, ಯಾವ ಕಂಪನಿ ಕಟ್ಟಬೇಕು, ಯಾವ ಇಂಡಸ್ಟ್ರಿ ಹಾಕ್ಬೇಕು ಅಂತ. ಈ ತರ ಯಾರ್ಯಾರಿಗೆ ಉತ್ಕಟವಾಗಿರತಕ್ಕಂಥ ಭಾವನೆಗಳು ಬರ್ತಾ ಇದೆಯೋ ಅವ್ರು ಎಂಟರ್ಪ್ರಿನರ್ ಆಗೋದಕ್ಕೆ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಎಂಟರ್ಪ್ರಿನರ್ ಮೆಟೀರಿಯಲ್ ಆಗಿದ್ದೀನಾ ಇಲ್ವಾ ಅಂದ್ಬಿಟ್ಟು ನಮಗೆ ತಿಳ್ಕೊಳ್ಬೇಕು. ಎಲ್ಲರೂ ಎಂಟರ್ಪ್ರಿನರ್ ಆಗ್ಬೇಕು ಅಂತೇನಿಲ್ಲ, ಉದ್ಯಮಕ್ಕೆ ಹೋಗಿ ಕೊನೆಯವರೆಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಕಂಪನಿಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಮಹಾ ಉದ್ಯೋಗಿಗಳಾಗಿ ಇರೋರು ಎಷ್ಟೋ ಜನ ಇದ್ದಾರೆ. ದೀಸ್ ಆರ್ ದ ಟೂ ರೂಟ್ಸ್, ಒನ್ ಈಸ್ ಎಂಪ್ಲಾಯ್ಮೆಂಟ್, ಎಲ್ಲಾದರೂ ಕೆಲಸ ಮಾಡೋದು, ಇನ್ನೊಂದು ನಾವೇ ಒಂದು ಸ್ವಂತ ಬಿಸ್ನೆಸ್ ಮಾಡೋದು. ಇದರಲ್ಲಿ ಯಾವ್ದು ಸರಿ ಯಾವ್ದು ಕಡಿಮೆ ಅಂತೇನಿಲ್ಲ, ಎರಡು ಡಿಫ್ರೆಂಟ್ ರೂಟ್ಸ್, ಡಿಫ್ರೆಂಟ್ ರೋಡ್ಸ್ ಲೀಡಿಂಗ್ ಟು ದ ಸೇಮ್ ಥಿಂಗ್ ಆಫ್ ಇಂಪ್ರೂವ್ಮೆಂಟ್ ಆಫ್ ದಿ ಒನ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಫಾರ್ ಹಿಸ್ ಬೆಟರ್ಮೆಂಟ್ ಅಂಡ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಅಂಡ್ ದಿ ನೇಷನ್. ಸೊ ಈ ಚೆಕ್ ಲಿಸ್ಟ್ ಅನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಮತ್ತು ಯು ಕ್ಯಾನ್ ಪುಟ್ ದಿ ಟೂ ಸ್ಲೈಡ್ಸ್ ಹಾಕ್ಬೋದು, ಸ್ಲೈಡ್ ನಂಬರ್ ಟೂ, ಸ್ಲೈಡ್ ನಂಬರ್ ತ್ರೀ. ಓಕೆ ಸರ್. ನೋಡಿ, ಐ ವಾಂಟ್ ಟು ಬಿ ಮೈ ಓನ್ ಬಾಸ್, ಐ ಲೈಕ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂಡ್ ಚಾಲೆಂಜ್ ಮೈ ಸೆಲ್ಫ್, ಐ ಆಲ್ವೇಸ್ ಲುಕ್ ಫಾರ್ ಸಮಥಿಂಗ್ ನ್ಯೂ, ಐ ಗೆಟ್ ಎಕ್ಸೈಟೆಡ್ ಬೈ ನ್ಯೂ ಐಡಿಯಾಸ್, ಐ ಲೈಕ್ ಟು ಕೋಆರ್ಡಿನೇಟ್ ನೆಟ್ವರ್ಕ್ ಅಂಡ್ ಮೋಟಿವೇಟ್ ಪೀಪಲ್, ಐ ಕಾಂಟ್ ಸಿಟ್ ಕ್ವೈಟ್ ಅಟ್ ಆಲ್, ಐ ಲವ್ ಟು ಸಾಲ್ವ್ ಪ್ರಾಬ್ಲಮ್ಸ್, ಮೆಂಬರ್ಸ್ ಆಫ್ ಮೈ ಫ್ಯಾಮಿಲಿ ಆರ್ ಮೆನಿ ಆಫ್ ಮೈ ಫ್ರೆಂಡ್ಸ್ ಆರ್ ಎಂಟರ್ಪ್ರಿನರ್ಸ್ ಆರ್ ರನ್ನಿಂಗ್ ಬಿಸ್ನೆಸ್ ಸಕ್ಸಸ್ಫುಲಿ. ಹಲೋ, ಹಾಂ ಹೇಳಿ. ಮಿಸ್ಟರ್ ಮಧು. ಎಸ್ ಸರ್. ಮಧು ಹೇಳಿ ಸರ್. ಹಾ ಸರ್ ಹೇಳಿ ಸರ್. ರೋಹಿತ್. ಹಾ ಹೇಳಿ ಸರ್, ಹೇಳಿ ಸರ್. ಹೆಡ್ಫೋನ್ ತೆಗೆದ್ಬಿಟ್ಟಿದ್ದೀರಾ ಸರ್? ಹೇಳಿ ಸರ್. ಸರ್ ಕೇಳಿಸ್ತಿದೆ, ಹೇಳಿ ಸರ್. ಹಲೋ ಹಲೋ ಮಧು, ಏನೋ ಸ್ಟ್ರೀಮಿಂಗ್ ಆಗ್ತಾ ಇಲ್ಲ ಅಂತಿದ್ರೆ. ಓಕೆ ಓಕೆ ಫೈನ್ ಓಕೆ. ದೆನ್ ಮೆನಿ ಆಫ್ ಮೈ ರೋಲ್ ಮಾಡಲ್ಸ್ ಆರ್ ಎಂಟರ್ಪ್ರಿನರ್ಸ್ ಅಂಡ್ ಬಿಸ್ನೆಸ್ ಮೆನ್. ಆಸ್ ಐ ಟೋಲ್ಡ್ ಯು, ನನಗೆ ಮಾದರಿಗಳೆಲ್ಲ ಎಂಟರ್ಪ್ರಿನರ್ಸ್ ಬಿಸ್ನೆಸ್ ಮೆನ್. ಐ ಕ್ಯಾನ್ ಮ್ಯಾನೇಜ್ ಫೇಲ್ಯೂರ್ಸ್, ಐ ಆಮ್ ವಿಲ್ಲಿಂಗ್ ಟು ಫೇಲ್ ಇನಿಷಿಯಲಿ ದ್ಯಾನ್ ಟು ಬಿ ಅ ಪಾರ್ಟ್ ಆಫ್ ಅದರ್ ಸಕ್ಸಸ್. ನೋಡಿ, ಫೇಲ್ಯೂರ್ಸ್ ಅಂದರೆ ನನಗೇನು ತೊಂದರೆ ಇಲ್ಲ, ವಿಫಲತೆಗಳಿಂದಾನೇ ನಮಗೆ ಸಫಲತೆ ಬರುತ್ತೆ ಅನ್ನತಕ್ಕಂಥ ತತ್ವಕ್ಕೆ ನಾನು ಒಪ್ಕೊಂಡಿದ್ದೀನಿ.
Next, in school and college, I have displayed leadership qualities. I get excited by selling things, ideas, and concepts. I want to employ people and make their lives better. I want to impact society and leave a legacy. I want to become rich in legal and ethical ways. Next slide. Okay. So these are the test idontara checklist. ಇದೆಲ್ಲ ನಮ್ಗೆ ಆಗ್ತಾ ಇದೆ ಅಂದ್ರೆ ಪಾಸಿಬಲಿ ನನ್ನಲ್ಲಿ ಎಂಟರ್ಪ್ರಿನರ್ ಸ್ಪಿರಿಟ್ ಇದೆ ಅಂತ ಅರ್ಥ. ಮತ್ತು ಎನಿ ಕ್ವೆಶ್ಚನ್ಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಹಲೋ ಸರ್, ಪ್ರಶ್ನೆ ಇಲ್ಲ, ಬರ್ತೈತಿ ಅಂತ ಹೇಳ್ತಾರಲ್ಲ. ವಿದ್ಯಾರ್ಥಿಗಳೇ, ನಿಮ್ಗೆ ಏನೇ ಪ್ರಶ್ನೆ ಇದ್ರು ಕಮೆಂಟ್ ಅಲ್ಲಿ ಹಾಕ್ಬೋದು ಈಗ. ಇಲ್ಲಿವರೆಗೂ ಏನು ಪ್ರಶ್ನೆ ಕ್ವೆಶ್ಚನ್ಸ್ ಇಲ್ಲ ಸರ್, ಎಲ್ಲರೂ ಸಿ ಮತ್ತೆ ವಾವ್ ಅಂತ ಟೈಪ್ ಮಾಡ್ತಿದ್ದಾರೆ, ಬಹಳ ಚೆನ್ನಾಗಿ ಆಗ್ತಿದೆ, ಏನು ಪ್ರಶ್ನೆ ಇಲ್ಲ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಏನಾದ್ರು ಪ್ರಶ್ನೆ ಇದ್ರೆ ಕಮೆಂಟ್ ಸೆಷನ್ ಅಲ್ಲಿ ಹಾಕ್ಬೋದು. ಸದ್ಯಕ್ಕೆ ಯಾವ್ದು ಬರ್ತಿಲ್ಲ ಸರ್. Okay, shall we proceed then? Yes, sir. ಅದೇ, ಎಲ್ರೂ ಲೈವ್ಲಿ ಆಗಿ ನಡೀತಿದೆ, ನಾವು ಅಂದ್ರೆ ಪಾಸಿಟಿವ್ ಫೀಡ್ಬ್ಯಾಕ್ ಆಗ್ತಿದ್ದಾರೆ. ಪ್ರಶ್ನೆ ನಾವು, ದಿಸ್ ದ ಫಸ್ಟ್ ಪಾಯಿಂಟ್, ದಿಸ್ ಈಸ್ ಒಂಥರ ಚೆಕ್ ಲಿಸ್ಟ್. ನಮ್ಮನ್ನು ನಾವೇ ಆತ್ಮವಿಮರ್ಶನೆ ಮಾಡಿಕೊಂಡು, ನನ್ನಲ್ಲಿ ಎಂಟರ್ಪ್ರಿನರ್ ಸ್ಪಿರಿಟ್ ಇದೆಯಾ, ನಾನು ಸ್ವಂತ ಉದ್ಯಮ ಹಾಕೋದಕ್ಕೆ ನನ್ನಲ್ಲಿ ಬೇಕಾಗಿರತಕ್ಕಂಥ ಆ ಒಂದು ಸಾಮರ್ಥ್ಯ, ಆ ಕಲೆ, ಚಾಕಚಕ್ಯತೆ, ನೈಪುಣ್ಯತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮನೋಭಾವ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಚೆಕ್ ಲಿಸ್ಟ್. ಯಾವ ಥರ ನಾವು, ಫಾರ್ ಎಕ್ಸಾಂಪಲ್ಲು, ನಾವು ಹೆಲ್ತಿ ಆಗಿದ್ದೀವ ಅಂತ ಡಾಕ್ಟರ್ ಹತ್ರ ಹೋದರೆ ಅವ್ರು ಒಂದು ನಮಗೆ ಇದು ಮಾಡಿಸ್ಕೊಡ್ತಾರೆ, ಚೆಕ್ ಲಿಸ್ಟ್. ಬ್ಲಡ್ ಹೆಮೋಗ್ಲೋಬಿನ್ ಸರಿಯಾಗಿದೆಯಾ, ಲಿವರ್ ಫಂಕ್ಷನ್ ಸರಿಯಾಗಿದೆಯಾ ಅಂತ ಮಾಡ್ತಾರಲ್ಲ, ಅದೆಲ್ಲ ಸರಿಯಾಗಿದ್ರೆ ಐ ಥಿಂಕ್ ವಿ ಆರ್ ನಾರ್ಮಲ್ ಅಂತ. ಆ ಥರ ಎಂಟರ್ಪ್ರಿನರ್ ಆಗಬೇಕು ಅಂದರೆ ದೀಸ್ ಆರ್ ದಿ ಕ್ವಾಲಿಟೀಸ್ ಅಂತ ಹೇಳಿ. ನೆಕ್ಸ್ಟ್ ಪಾಯಿಂಟ್ ಐ ವಾಂಟ್ ಟು ಟಾಕ್, ಕೆಲವು ದೇಶಗಳಲ್ಲಿ ಎಂಟರ್ಪ್ರಿನರ್ಶಿಪ್ ತುಂಬ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ತಾರೆ, ಕೆಲವುದರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು. ಅದು ಆ ದೇಶಗಳ ವ್ಯವಸ್ಥೆಗಳು, ಅಲ್ಲಿರ್ತಕ್ಕಂಥ ವಿಷಯಗಳು, ಅಲ್ಲಿರ್ತಕ್ಕಂಥ ಒಂದು ಸಮಾಜದ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗಾದ್ರೆ ನಮ್ಮ ದೇಶದಲ್ಲಿ, ಭಾರತದಲ್ಲಿ ಎಂಟರ್ಪ್ರಿನರ್ಶಿಪ್ಗೆ ಅವಕಾಶಗಳಿದೆಯಾ, ಅಥವಾ ರೈಟ್, ಈಸ್ ಇಟ್ ದ ರೈಟ್ ಪ್ಲೇಸ್ ಟು ಸ್ಟಾರ್ಟ್ ಇನ್ ಇಂಡಸ್ಟ್ರಿ, ಈಸ್ ಇಂಡಿಯಾ ಇಸ್ ದ ರೈಟ್ ಪ್ಲೇಸ್ ಅನ್ನೋ ಸ್ವಲ್ಪ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್, ಅವರ್ ಕಂಟ್ರಿ ಹ್ಯಾಸ್ ಗಾಟ್ ಟ್ರೆಮೆಂಡಸ್ ಆಪರ್ಚುನಿಟೀಸ್. ನೋಡಿ, ಅವಕಾಶಗಳು ಅನ್ನೋದಕ್ಕೆ ಕೊನೆ ಅನ್ನೋದೇ ಇಲ್ಲ. ಯಾಕೆ ಅಂದರೆ, ಇಟ್ ಈಸ್ ನಾಟ್ 100% ಡೆವಲಪ್ಡ್ ಕಂಟ್ರಿ, ಇಟ್ ಇಸ್ ಆಲ್ಮೋಸ್ಟ್ ಗೆಟಿಂಗ್ ಡೆವಲಪ್, ನೋ ಡೌಟ್ ಅಬೌಟ್ ಇಟ್. ತುಂಬ ಡೆವಲಪ್ ಆಗಿರೋ ದೇಶಗಳಲ್ಲಿ ಎಂಟರ್ಪ್ರಿನರ್ಶಿಪ್ ಮಾಡಬೇಕು ಅಂದರೆ ನೀವು ತುಂಬ ದೊಡ್ಡ ಸ್ಕೇಲಲ್ಲಿ ಆಗಬೇಕು, ಆಗಿರೋ ಉದ್ಯಮಗಳಿಗಿಂತ ದೊಡ್ಡದಾಗಬೇಕು. ನಮ್ಮ ಹತ್ರ ಆ ಥರ ಒಂದು ಪೆಟ್ಟಿ ಅಂಗಡಿಯಿಂದ ಹಿಡ್ಕೊಂಡು ಮೀಡಿಯಂ ಅಂಗಡಿಯಿಂದ ಇದ್ದು ಸೂಪರ್ ಮಾರ್ಕೆಟ್ಗಳು ಆಗ್ಬೋದು. ದೇರ್ಫೋರ್ ವಿ ಹ್ಯಾವ್ ಟ್ರೆಮೆಂಡಸ್ ಆಪರ್ಚುನಿಟೀಸ್ ಟು ಸ್ಟಾರ್ಟ್ ಎನಿ ಆಫ್ ದಿ ಇಂಡಸ್ಟ್ರೀಸ್. ಎರಡನೇದು, ವೆರಿ ಗುಡ್ ಸಪೋರ್ಟ್ ಫಾರ್ ಸ್ಟಾರ್ಟ್ಅಪ್ಸ್. ನೀವು ಪೇಪರ್ಗಳಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎವ್ರಿ ಡೇ ಎಷ್ಟು ಸ್ಟಾರ್ಟ್ಅಪ್ಸ್ ಆಯಿತು, ಎಷ್ಟೆಷ್ಟು ಬರ್ತಾ ಇದೆ, ಗೌರ್ಮೆಂಟ್ ಏನು ಸಪೋರ್ಟ್ ಮಾಡ್ತಾ ಇದೆ, ಸಂಸ್ಥೆಗಳು ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಥವಾ ಟೆಕ್ನೋಕ್ರಾಟ್ಸು, ಟ್ರೈನರ್ಸ್ ನಮ್ಮಂಥವ್ರು. ಸೊ ದಿರ್ ಇಸ್ ಎ ವೆರಿ ಗುಡ್ ಈಕೋ ಸಿಸ್ಟಮ್ ಅಂತಾರೆ. ಒಂದು ವಾತಾವರಣನೇ ಸ್ಟಾರ್ಟ್ಅಪ್ ಮಾಡೋದಕ್ಕೆ ತುಂಬ ಸಹಾಯವಾಗಿ, ತುಂಬ ಪೂರಕವಾಗಿರತಕ್ಕಂಥ ಒಂದು ಇದು ಸ್ಟಾರ್ಟ್ ಆಗಿದೆ, ಪರಿಸರ ಒಂದು ನಿರ್ಮಾಣ ಆಗಿದೆ. ಹಾಗಂದ್ಬಿಟ್ಟು ಸ್ಟಾರ್ಟ್ಅಪ್ ಮಾಡಿದವರೆಲ್ಲ ಸಕ್ಸಸ್ಫುಲ್ ಆಗಿಬಿಟ್ಟಿದ್ದಾರೆ ಅಂತಲ್ಲ, ಬಟ್ ಡೆಫಿನೆಟ್ಲಿ ದೇರ್ ಎಕ್ಸಿಸ್ಟ್ ಎ ಇನ್ಫ್ರಾಸ್ಟ್ರಕ್ಚರ್, ಎನ್ ಇಕೋ ಸಿಸ್ಟಮ್ ಇನ್ ವಿಚ್ ಎಂಟರ್ಪ್ರಿನರ್ಸ್ ಕ್ಯಾನ್ ಫ್ಲರಿಶ್. ಮೂರನೇ, ವೆರಿ ಗುಡ್ ಮಾರ್ಕೆಟ್. ನೋಡಿ, ದೇರ್ ಇಸ್ ನೋ ಪ್ರಾಡಕ್ಟ್ ವಿಚ್ ಕ್ಯಾನ್ ಬಿ ಸೋಲ್ಡ್ ಪ್ರೊವೈಡೆಡ್ ನೀವು ಬೆಸ್ಟ್ ಪಾಸಿಬಲ್ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ಎ ವೆರಿ ಇಕನಾಮಿಕಲ್ ಪ್ರೈಸ್ ಅಂಡ್ ಎಕ್ಸಲೆಂಟ್ ಆಫ್ಟರ್ ಸೇಲ್ ಸರ್ವಿಸು ಅಂಡ್ ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟಿಬಿಲಿಟಿ ಟು ದಿ ಕಸ್ಟಮರ್ ನೀಡ್ಸು ನೀವು ಮಾಡೋ ಹಾಗಿದ್ರೆ ಮಾರ್ಕೆಟ್ ಈಸ್ ರೆಡಿ. ಸೊ ನಾವು ಮಾಡಿದ್ದನ್ನು ಯಾರು ಕೊಂಡ್ಕೊಳ್ತಾ ಇಲ್ಲ ಅಂದ್ರೆ ಇದರಲ್ಲಿ ಯಾವುದೋ ಒಂದು ತಪ್ಪಿದೆ ಅಂತ. ಇಲ್ಲ, ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಸರ್ವಿಸ್ ಕ್ವಾಲಿಟಿ ಸರಿ ಇಲ್ಲ, ಟೈಮ್ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ನಾವು, ಅಥವಾ ಫಾರ್ ಎಕ್ಸಾಂಪಲ್ ಯಾವುದೇ ಅಬ್ಸಲ್ಯೂಟ್ ಪ್ರಾಜೆಕ್ಟ್ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ, ಜನಗಳಿಗೆ ಏನು ಬೇಕೋ ಅದನ್ನು ಕೊಡ್ತಾ ಇಲ್ಲ ಕಾಂಟೆಂಪ್ರರಿಯಾಗಿ ಪ್ರಸ್ತುತವಾಗಿ. ಸೊ ಎಕ್ಸಲೆಂಟ್ ಮಾರ್ಕೆಟ್ಸ್ ಯು ಹ್ಯಾವ್ ಗಾಟ್ ಫಾರ್ ಎವ್ರಿಥಿಂಗ್.
ಈಗ ಒಂದು ಒಂದು ಚಪ್ಪಲಿ ಒಂದು 200 ರೂಪಾಯಿಗೂ ಚಪ್ಪಲಿ ಸಿಕ್ಕುತ್ತೆ, 500 ರೂಪಾಯಿಗೂ ಸಿಕ್ಕುತ್ತೆ, 5,000 ರೂಪಾಯಿಗೂ ಸಿಕ್ಕುತ್ತೆ. ದಟ್ ಇಸ್ ಅ ವೈಡ್ ರೇಂಜ್ ವಿ ಗಾಟ್. ನೆಕ್ಸ್ಟ್, ವೆರಿ ಗುಡ್ ಕಮ್ಯುನಿಕೇಶನ್ ಸಿಸ್ಟಮ್. ಈಗಂತೂ ನೋಡಿ, ಕೋವಿಡ್ ಆಗಿ ನಾವು ಡೈರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡಕ್ ಆಗದಿದ್ರು ಹೇಗೆ ನಾವು ಒಬ್ರಿಗೊಬ್ರು ಆರಾಮಾಗಿ ಮಾತಾಡ್ತಾ ಇದೀವಿ. ಸ್ಕೈಪ್ ಇದೆ, ವಾಟ್ಸಪ್ ಇದೆ, ಕಡೆ ಸೋ ಮೆನಿ ಥಿಂಗ್ಸ್ ಆರ್ ಅವೈಲೇಬಲ್. ಸೊ ಕಮ್ಯುನಿಕೇಶನ್ ಇಸ್ ಬಿಕಮ್ ವೆರಿ ವೆರಿ ಈಸಿ. ಮೊಬೈಲ್ ಫೋನ್ಸ್ ಇದೆ, ದೇರ್ ಆರ್ ಝೂಮ್ ಇದೆ ಫಾರ್ ಎಕ್ಸಾಂಪಲ್. ಸೊ ಬಿಕಾಸ್ ಆಫ್ ದಿಸ್ ವೆರಿ ಫಾಸ್ಟ್ ನೆಟ್ವರ್ಕ್ ಆಫ್ ಕಮ್ಯುನಿಕೇಶನ್, ದೇರ್ ಇಸ್ ಎ ವೆರಿ ಗುಡ್ ಸಪೋರ್ಟ್ ಫಾರ್ ದಿ ಎಂಟರ್ಪ್ರೈಸ್. ನೆಕ್ಸ್ಟ್, ಫಂಡ್ಸ್. ದೇರ್ ಇಸ್ ಲಾಟ್ ಆಫ್ ಫಂಡ್ಸ್ ಇನ್ ದಿ ಬ್ಯಾಂಕ್ಸ್. ಪ್ರೊವೈಡ್ ಯು ಗಿವ್ ಎ ವೆರಿ ಗುಡ್ ರಿಪೋರ್ಟ್, ವೆರಿ ಗುಡ್ ಪ್ರಾಜೆಕ್ಟ್ ರಿಪೋರ್ಟ್, ವೆರಿ ಗುಡ್ ಫೀಸಿಬಿಲಿಟಿ ರಿಪೋರ್ಟ್ಸ್ ಎಲ್ಲ ಮಾಡಿದ್ರೆ ದೇ ವಿಲ್ ಡೆಫಿನೆಟ್ಲಿ ಕನ್ಸಿಡರ್. ನೆಕ್ಸ್ಟ್, ಗ್ಲೋಬಲೈಸೇಷನ್. ಈಗ ನಾವು ಮಾಡಿದ ಪ್ರಾಡಕ್ಟ್ಸ್ ನಮ್ಮ ಹತ್ರನೇ ಸೇಲ್ಸ್ ಆಗಬೇಕು ಅಂತಿಲ್ಲ. ಇಟ್ ಕ್ಯಾನ್ ಬಿ ಸೋಲ್ಡ್ ಎನಿವೇರ್ ಅಕ್ರಾಸ್ ದಿ ಗ್ಲೋಬ್ ಆಸ್ ಯು ನೋ. ಎಬೋವ್ ಆಲ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಬೇಕು, ಬೈ ನೇಚರ್ ಭಾರತೀಯರಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಇದೆ. ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕು, ನಾನೇ ಏನಾದರೂ ಸ್ವಂತ ಮಾಡಬೇಕು ಅನ್ನೋದು ಆಲ್ಮೋಸ್ಟ್ ಪ್ರತಿ ಭಾರತೀಯರಲ್ಲಿದೆ. ಅದು ಆಗ್ತಾ ಇದೆಯೋ ಇಲ್ಲವೋ ಅದಕ್ಕೆ ಕಾರಣಗಳು ಬೇರೆ ವಿಷಯ. ಬೈ ನೇಚರ್ ವಿ ಆರ್ ಪೀಪಲ್ ವಾಂಟ್ ಟು ಡೂ ಸಮಥಿಂಗ್ ಆನ್ ಅವರ್ ಓನ್. ಸೃಜನಶೀಲತೆ ನಾವು, ಹಾರ್ಡ್ ವರ್ಕಿಂಗ್. ಆದ್ರಿಂದ ಈ ಒಂದು ಪರಿಸ್ಥಿತಿ ನೋಡಿದ್ರೆ ನಾವು, ಇಂಡಿಯಾ ಇಸ್ ಅನ್ ಐಡಿಯಲ್ ಪ್ಲೇಸ್ ಫಾರ್ ಸ್ಟಾರ್ಟ್ಅಪ್ಸ್. ಮಧು, ಯು ಕ್ಯಾನ್ ಪುಟ್ ದಟ್ ಸ್ಲೈಡ್. ಸರ್, ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಮಾಡ್ಬೇಕಂತೆ ಸರ್. ಪದ್ಮಮ್ಮ ಮಾಡಿದ್ರು, ಕೆಲವರಿಗೆ ಸ್ಟಕ್ ಆಗಿದೆ ಅಂತೆ ಸರ್. ಒಂಚೂರು ಬ್ಯಾಕ್ ಬಂದು ರಿಫ್ರೆಶ್ ಮಾಡಕ್ ಹೇಳ್ಬೇಕ್ ಸರ್ ಆಡಿಯನ್ಸ್ ಗೆ. ಆಮೇಲೆ ಪ್ರಶ್ನೆಗಳು ಒಂದಿಷ್ಟು ಬಂದಿತ್ತು ಸರ್. ವಿದ್ಯಾರ್ಥಿಗಳೇ, ಕೆಲವರಿಗೆ ಲಿಂಕ್ ಓಪನ್ ಆಗ್ತಿಲ್ಲ ಅಂತ ಕೇಳ್ಪಡ್ತಿದ್ದೀವಿ. ನಿಮ್ ಸ್ನೇಹಿತರಿಗೆ ಯಾರಿಗಾರು ಓಪನ್ ಆಗ್ತಿಲ್ಲ ಅಂದ್ರೆ ಇದೇ ಇದರಿಂದ ಒಂದು ಲಿಂಕ್ ಕಾಪಿ ಮಾಡಿ ಅವ್ರಿಗೊಂಚೂರು ಕಳಿಸಿ. ಈಗ ಇಲ್ಲಿ ನೀವು ಮೇಲ್ಗಡೆ ನಿಮ್ಗೆ ಫೇಸ್ಬುಕ್ ಅಲ್ಲಿ 3 ಡಾಟ್ಸ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಕಾಪಿ ಲಿಂಕ್ ಅಂತಿದೆ. ಆ ಕಾಪಿ ಲಿಂಕ್ ಮಾಡಿ ಕಳ್ಸಿದ್ರೆ ಅದು ಡೈರೆಕ್ಟ್ ಓಪನ್ ಆಗುತ್ತೆ. ಸರ್, ಒಂದಿಷ್ಟು ಪ್ರಶ್ನೆ ಇದೆ, ತಗೊಳ್ಳೋದ ಆಮೇಲೆ ತಗೊಳ್ಳೋದ ಸರ್? ಇದು ಹೋಗ್ಬಿಡ್ತೀನಿ. ಓಕೆ ಸರ್. As I told you, opportunities are plenty since India is a developing country. Good support from government for startups, good market, faster communication, easy funds, globalization, and Indians are entrepreneurial instincts. Questions to Rika. ಸರ್, ಸರ್ ರಮೇಶ್ ಪಾಂಡುರಂಗ್ ಅಂತ ಅವ್ರ ಪ್ರಶ್ನೆ ಏನಂದ್ರೆ, ಈ ಸ್ವ ಉದ್ಯೋಗ ಮಾಡ್ಲಿಕ್ಕೆ ನಮ್ಗೆ ಐಡಿಯಾಗಳು ಎಲ್ಲಿಂದ ಸಿಗುತ್ತೆ? ಓಕೆ, ಈಗ ಅನೇಕ ಗೌರ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ. ಆ MSME ಅಂತ ಒಂದಿದೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಆಫ್ ಆಲ್ ನಿಮ್ಮ ಪ್ಯಾಷನ್ ಏನು ಅಂತ ನೀವೇ ಕಂಡಿಡ್ಕೋಬೇಕು. ನಾನು ಹೇಳಿದ ಪ್ರಕಾರ, ಅಂದರೆ ನೀವು ಕಲೆ ಕಡೆ ಇದ್ದೀರಾ ಅಥವಾ ಸೈನ್ಸ್ ಬಗ್ಗೆ ಇದ್ದೀರಾ, ಸೈನ್ಸ್ ಅಲ್ಲಿ ಕಂಪ್ಯೂಟರ್ಸ್ ಮೇಲಿದ್ದೀರಾ, ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ಇದ್ದೀರಾ ನೀವು ಸ್ವಲ್ಪ, ಅಥವಾ ಪ್ರಾಡಕ್ಟ್ ಬಗ್ಗೆ ಇದ್ದೀರಾ. ಈಗ ಕ್ಯಾಂಡಲ್ಸ್ ಮಾಡೋರು ಒಂದು ಪ್ರಾಡಕ್ಟು, ಅಥವಾ ಇನ್ನೊಂದು ಪ್ರಿಂಟಿಂಗ್ ಮಾಡೋರು ಇನ್ನೊಂದು, ಅಥವಾ IT ಸಪೋರ್ಟ್ ಕೊಡೋರು ಒಂದು. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ಬಿ ಕ್ಲಿಯರ್ ನನ್ನ ಪ್ಯಾಷನ್ ಏನು, ನನಗೆ ಯಾವುದರಲ್ಲಿ ಸಾಮರ್ಥ್ಯ ಇದೆ. ಎರಡು ಮುಖ್ಯ, ಒಂದು ಸಾಮರ್ಥ್ಯ, ಎರಡು ಆಸಕ್ತಿ. ನೋಡಿ, ಎರಡು ಇರಬೇಕು. ಆಸಕ್ತಿ ಅಂದರೆ ಪ್ಯಾಷನ್ ಇರಬೇಕು, ಸಾಮರ್ಥ್ಯ ಇರಬೇಕು. ಆ ಲೈನನ್ನು ನೀವು ಡಿಸೈಡ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೆಟ್ ಇನ್ ಟು ದಿ ಥಿಂಗ್ಸ್. ಸೊ ಇದು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಈಗ ಲೇಟೆಸ್ಟ್ ಆಗಿ ಯಾವುದೋ ಒಂದು ಈ ಪ್ರಾಡಕ್ಟ್ ಚೆನ್ನಾಗಿ ಕೊಡ್ತಾ ಇದೆ, ಈ ನಡುವೆ ಫಾರ್ ಎಕ್ಸಾಂಪಲ್ ಎಲ್ರಿಗೂ ಮಾಸ್ಕ್ಗಳು ಬೇಕು, ಈ ಥರ ಹೇಳ್ಬಿಟ್ಟು ಏನು ಚೆನ್ನಾಗಿ ನಡೀತಾ ಇದೆಯೋ ಅದನ್ನು ತಗೊಂಡ್ರೆ ಅಷ್ಟು ಪ್ರಯೋಜನ ಇಲ್ಲ. ಯಾಕಂದರೆ ಅದು ದಟ್ ಈಸ್ ಓಕೆ ಫಾರ್ ದಿ ಪೀಪಲ್ ಓರ್ ಇಂಟ್ರೆಸ್ಟ್ ಇನ್ ದಟ್. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಈ ಸ್ಕ್ವೇರ್ ಹೋಲ್ ಇನ್ ದಿ ರಾಂಗ್ ರೆಕ್ಟ್ಯಾಂಗಲ್ ಅಂತ ಹೇಳ್ಬಿಡ್ತಾರೆ. ಸೊ ಆ ಥರ ಆಗಬಾರ್ದು ಅನ್ನೋದಕ್ಕೆ ಫಸ್ಟು ನಿಮ್ಮ ಆಸಕ್ತಿ ಏನು ಅಂತ ನೀವು ತಿಳ್ಕೊಬೇಕು. ಇನ್ಫ್ಯಾಕ್ಟ್ ಅದನ್ನು ನಿಜವಾಗ್ಲೂ ತಿಳ್ಕೊಬೇಕು ಅಂದರೆ ನೀವು, ದೇರ್ ಆರ್ ಪೀಪಲ್ ವಿಲ್ ಅಸೆಸ್ ಯು. ಕೆಲವು ಕೌನ್ಸಿಲರ್ಸ್ ಇದ್ದಾರೆ, ಇವ್ಯಾಲ್ಯೂಟರ್ಸ್ ಇದ್ದಾರೆ, ಅವ್ರು ನಿಮಗೆ ಕ್ವಶ್ಚನೇರ್ಸ್ ಕೊಡ್ತಾರೆ, ಗೇಮ್ಸ್ ಆಡಿಸ್ಬಿಟ್ಟು ನಿಮ್ಗೆ ಹೇಳ್ತಾರೆ ನಿಮ್ಮ ಬ್ರೈನು ಯಾವ ಥರ ಇದೆ ಅಂದರೆ. ನೋಡೋದು ಎಕ್ಸಾಂಪಲ್ ಹೇಳ್ತೀನಿ, ಕೆಲವರಿಗೆ ಒಂಟಿಯಾಗಿ ಕೆಲಸ ಮಾಡೋಕ್ಕೆ ಇಷ್ಟ, ಕೆಲವರಿಗೆ ಜನಗಳ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟ. ಅಂಥವ್ರಿಗೆ ಬ್ರೈನ್ನಲ್ಲಿ ಫ್ರಂಟ್ ಸೈಡು ಫ್ರಂಟ್ ಯಾವ ಜಾಸ್ತಿ ಕೆಲಸ ಮಾಡುತ್ತೋ ಅವ್ರು ಒಂಟಿಯಾಗಿ ಕೆಲಸ ಮಾಡೋಕ್ಕೆ ಇಷ್ಟ. ಕೆಲವರಿಗೆ ಬ್ಯಾಕ್ ಬ್ರೈನ್ ಜಾಸ್ತಿ ಕೆಲಸ ಮಾಡಿದ್ರೆ ಅದೇ ಆದ ಪೀಪಲ್ ವಾಂಟ್ ಟು ಬಿ ವಿತ್ ಪೀಪಲ್, ಲೈಕ್ ಇವೆಂಟ್ ಮ್ಯಾನೇಜ್ಮೆಂಟ್,
ಅಥವಾ ಪೀಪಲ್ ಹು ವಾಂಟ್ ಟು ಮೇಕ್ ಗ್ರೂಪ್ಸ್ ಅಂತ. ಲೆಫ್ಟ್ ಬ್ರೈನ್ ಜಾಸ್ತಿ ನಮಗೆ ಡೆವಲಪ್ ಆಗಿಬಿಟ್ಟಿದ್ರೆ ಅವ್ರು ಹೆಚ್ಚಾಗಿ ಸೈನ್ಸ್, ಟೆಕ್ನಾಲಜಿ, ಅನಾಲಿಟಿಕಲ್ ಸ್ಕಿಲ್ಸು, ಐ ಟಿ, ಕಂಪ್ಯೂಟರ್ಸು ಇಂಥ ಕ್ವಾಲಿಟಿ. ರೈಟ್ ಸೈಡ್ ಹೆಚ್ಚಾಗಿ ಡೆವಲಪ್ ಆಗಿದ್ರೆ ಕಲೆ, ಡ್ಯಾನ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಅಥವಾ ಮೆಮಿಕ್ರಿ ಇರ್ಬೋದು ಈ ಥರ. ಸೊ ನಿಮಗೆ ಅಷ್ಟೊಂದು ನನಗೆ ಗೊತ್ತಿಲ್ಲ ಸರ್ ನನಗೆ ಯಾವುದು ಅಂತ ಅಂದರೆ, ಯು ಕ್ಯಾನ್ ಜಸ್ಟ್ ಗೋ ಆನ್ ಟೇಕ್ ಎ ಟೆಸ್ಟ್ ಫ್ರಮ್ ದೆಮ್. ಅವರು ಒಂದು ರಫ್ ಐಡಿಯಾ ಕೊಡ್ತಾರೆ, ಯು ನೀಡ್ ನಾಟ್ ಗೋ ಬೈ ವಾಟ್ ದೇ ಸೇ. ಸೊ ಈ ರೀತಿ ನೀವು ನಿಮ್ಮಲ್ಲೇ ಏನು ಆಸಕ್ತಿ ಇದೆ ಅಂತ ತಿಳ್ಕೊಂಡು ತಜ್ಞರಿಂದ ಕೂಡ ಅದನ್ನು ವೆಟ್ ಮಾಡಿಸ್ಕೊಂಡು ಯು ಕ್ಯಾನ್ ಟ್ರೈ ಟು ಸಿ ವಾಟ್ ಈಸ್ ದ ಪ್ರಾಡಕ್ಟ್ ಆರ್ ವಾಟ್ ಈಸ್ ದ ಸರ್ವಿಸ್ ಐ ನೀಡ್ ಟು ಡು. ಅವ್ರಿಗೆ ಸ್ಯಾಟಿಸ್ಫೈ ಆಯ್ತಾ ಕೇಳಿ. ಅದೇ ನಿಮ್ಗೆ ಸ್ಯಾಟಿಸ್ಫೈಡ್ ಆಗಿದ್ರೆ ಸಿ ಮತ್ತೆ ವಾವ್ ಅಂತ ಟೈಪ್ ಮಾಡಿ. ಸರ್ ಇನ್ನೊಂದು ಪ್ರಶ್ನೆ ಇದೆ, ಜಯಂತಿ ಸಿಂಗ್ ಮತ್ತೆ ವರ್ಷ ಅಂತ ಇಬ್ರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಇದನ್ನ ವಿದ್ಯಾರ್ಥಿಗಳು ನೋಡ್ತಿದ್ದೀರಲ್ಲ ಅಂದ್ರೆ ಕೆಲಸ ಬೇಕು ಅಂತ ನೋಡ್ತಿರೋ ವಿದ್ಯಾರ್ಥಿಗಳಿಗೆ ಈ ಸೆಷನ್ ಉಪಯೋಗನ, ಅಂದ್ರೆ ಆಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಉಪಯೋಗನ ಅಂತ. ಇಸ್ ಎ ವೆರಿ ಗುಡ್ ಕ್ವಶನ್. ಇದು ಏನಂದ್ರೆ, ಕೆಲವರು ಈಗ ನೀವು ಎಕ್ಸಾಮ್ ನಲ್ಲಿ ಪಾಸ್ ಆದ್ಮೇಲೆ ದೇರ್ ಆರ್ ಟೂ ರೂಟ್ಸ್, ಎರಡು ರೂಟ್ ಇದೆ. ಒಂದು ರೂಟ್ ಬಂದು ಯಾವುದಾದ್ರೂ ಕಂಪನಿನಲ್ಲಿ ಕೆಲಸಕ್ಕೆ ಸೇರ್ಪಡುತ್ತೆ, ಅದು ಒಂದು ಸಂಸ್ಥೆಯಲ್ಲಿ. ಇನ್ನೊಂದು ಬಂದು ಸ್ವಂತವಾಗಿ ಉದ್ಯಮ ಹಾಕೋದು. ದೀಸ್ ಆರ್ ದ ಟೂ ರೂಟ್ಸ್ ಅವೈಲೇಬಲ್ ಟು ನಾವು. ದ ಬೆಸ್ಟ್ ಥಿಂಗ್ ವುಡ್ ಬಿ ಒಂದು ಕಂಪನಿನಲ್ಲಿ ಹೋಗಿ ಸ್ವಲ್ಪ ವರ್ಷಗಳು ಕೆಲಸ ಮಾಡಿ ಎಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಯು ಕ್ಯಾನ್ ಸ್ಟಾರ್ಟ್ ಆಫ್ ಸಮಥಿಂಗ್. ಬಟ್ ಕೆಲವರು ದೇ ವಿಲ್ ಬಿ ಸೋ ಇಂಟೆಲಿಜೆಂಟ್, ಸೋ ವಾಟ್ ಈಸ್ ವುಡ್ ಸೇ ಇಂಪೇಷಂಟ್ ಅಂಡ್ ಸೋ ಕಾನ್ಫಿಡೆಂಟ್, ಏನು ಬೇಕಾಗಿಲ್ಲ ನನಗೆ, ನಾನು ಪಾಸ್ ಆದ್ಮೇಲೆ 6 ತಿಂಗಳು ಆದ್ಮೇಲೆ ನಾನು ಬೇಕಾದ್ರೆ ಒಂದು ಸೈಬರ್ ಕಫೆ ಆಗ್ತೀನಿ, ಅಥವಾ ನಾನು ಒಂದು ಇನ್ಸ್ಟಿಟ್ಯೂಟ್ ಆಗ್ತೀನಿ, ಅಥವಾ ನಾನು ಒಂದು ಕೌನ್ಸಿಲಿಂಗ್ ಸೆಂಟರ್ ಆಗ್ತೀನಿ, ಅಥವಾ ಐ ವಿಲ್ ಮೇಕ್ ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಎ ಸ್ಮಾಲ್ ಪ್ರಾಡಕ್ಟ್ ಅನ್ನೋರು ಇದೆ. ಸೊ ದಿಸ್ ಪ್ರೋಗ್ರಾಮ್ ಟುಡೇ ಈಸ್ ಏಮ್ಡ್ ಅಟ್ ದೋಸ್ ಪೀಪಲ್. ಅಂಡ್ ನಿಮಗೆ ಈಗ ಸದ್ಯಕ್ಕೆ ನನಗೆ ಕೆಲಸಾನೇ ಮುಖ್ಯ ಅಂತ ನಿಮ್ಗೆ ಅನ್ಸಿದ್ರು ಕೂಡ ನೋಡಿ, ದಿಸ್ ವಿಲ್ ಬಿ ಯೂಸ್ಫುಲ್. ನೋಡಿ, ನಾನು ಒಂದು ಮಾತು ಹೇಳ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ನನಗೆ ಫೋನ್ ಕಾಲ್ಸ್ ಬರುತ್ತೆ. ಏನಂತ, ಸರ್ ಈ ಕಂಪನಿಯಲ್ಲಿ ನಾನು 10 ವರ್ಷ ಕೆಲಸ ಮಾಡಿದ್ದೀನಿ, 8 ವರ್ಷ ಕೆಲಸ ಮಾಡಿದ್ದೀನಿ, 15 ವರ್ಷ ಕೆಲಸ ಮಾಡಿದ್ದೀನಿ, ಏನು ಎಲ್ಲ ಕಂಪನಿಗಳಲ್ಲಿ ಮಾಡಿ ಬೇಜಾರಾಗೋಯ್ತು, ಐ ವಾಂಟ್ ಟು ಡೂ ಸಮಥಿಂಗ್ ಆನ್ ಮೈ ಓನ್, ಏನಾದರೂ ಸಜೆಷನ್ ಕೊಡಿ. ಗುಡ್, ನಾನು ಹೇಳ್ತೀನಿ ಫೈನ್ ಸರಿ. ಈಗ ನೀವು 8-10 ವರ್ಷ ಕೆಲಸ ಮಾಡಿದೆ, 5-6 ವರ್ಷ 8-10 ವರ್ಷ ಮಾಡಿದ್ದೀರಲ್ವಾ, ನಿಮಗೆ ಈ ಕ್ವಾಲಿಟೀಸ್ ಇದೆಯಾ ಅಂತ ಕೇಳ್ತೀನಿ. ಅಂದ್ರೆ ಏನು, 10 ಜನರ ಮುಂದೆ ಧೈರ್ಯವಾಗಿ ಮಾತಾಡ್ತೀರಾ, ಫಾರ್ ಎಕ್ಸಾಂಪಲ್ ಹೊಸ ಹೊಸ ಐಡಿಯಾಗಳು ತರ್ಸಕ್ಕಾಗುತ್ತಾ ನಿಮ್ಮ ಕೈಯಲ್ಲಿ, ನೀವು ಇದುವರೆಗೂ ಕೆಲಸ ಮಾಡ್ತಾ ಇದ್ರಿ, ಬೇರೆಯವರಿಂದ ಒಂದು 100 ಜನರಿಂದ ಕೆಲಸ ಮಾಡಿಕೊಳ್ಳೋ ಚಾಕಚಕ್ಯತೆ ಮತ್ತು ಕಲೆ ನಿಮ್ಮಲ್ಲಿ ಇದೆಯಾ. ಫಾರ್ ಎಕ್ಸಾಂಪಲ್ ಒಬ್ಬ ಬ್ಯಾಂಕರ್ ಹತ್ರ ಹೋಗ್ಬಿಟ್ಟು, ಸರ್ ನನಗೆ 5 ಕೋಟಿ ಬೇಕು ನನಗೆ ಒಂದಾದ್ರೆ, ಆ ಪ್ರಾಜೆಕ್ಟ್ ರಿಪೋರ್ಟ್ನ ಅವ್ರಿಗೆ ಕನ್ವಿನ್ಸ್ ಮಾಡೋ ತರ ನಿಮ್ಗೆ ಪ್ರೆಸೆಂಟೇಷನ್ ಮಾಡಕ್ ಬರುತ್ತಾ ಹೇಳ್ತಾರೆ, ಅದೆಲ್ಲ ಏನಷ್ಟು ಡೆವಲಪ್ಮೆಂಟ್ ಮಾಡ್ತಿಲ್ಲ ಸರ್, ಕೆಲಸ ಮಾತ್ರ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಸರಿ, ಇವಾಗ ಏನಾಗುತ್ತೆ, ಬಿಕಾಸ್ ಕೆಲಸ ಮಾಡಿಕೊಂಡು ಈಗ 8 ವರ್ಷ 6 ವರ್ಷ 8 ವರ್ಷ ಕೆಲಸ ಮಾಡಿಬಿಟ್ಟಿದ್ವರ್ಗೂ ನಾಳೆ ದಿಢೀರ್ ಅಂತ ನಾವು ಆ ಕಂಪ್ನಿ ಕಟ್ಟಕ್ಕಾಗುತ್ತಾ, ಆಗೋದಿಲ್ಲ. ಈಗಿಂದ ಇವುಗಳನ್ನ ರೂಢಿಸ್ಕೊಂಡು ಬರ್ತಾ ಇದ್ರೆ ಬರ್ತಾ ಬರ್ತಾ ಸ್ವಲ್ಪ ದಿನ ಕೆಲಸ ಮಾಡಿದ್ಮೇಲೆ ಆ ಕೆಲಸ ಕಡಿಮೆ ಮಾಡಿಕೊಂಡು ಇದನ್ನ ಜಾಸ್ತಿ ಮಾಡ್ಕೊಂಡು ಹೋಗುತ್ತೆ, ಟೇಪರಿಂಗ್ ಅಂತಾರೆ ನೋಡಿ. ದಟ್ ಈಸ್ ವೈ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಕ್ಲಿಯರ್ ಆಯ್ತು ಕೇಳಿ. ಸೊ ಈವಾಗ ಇಲ್ಲ ಅಂದ್ರೂ ನಿಮ್ಗೆ ಅಟ್ ದಿ ಬ್ಯಾಕ್ ಆಫ್ ದಿ ಮೈಂಡ್ ನಿಮ್ಮಲ್ಲಿ ಇರಬೇಕದು. ಒಂದಲ್ಲ ಒಂದಿನ ನಿಮ್ಗೆ ಪ್ರತಿಯೊಬ್ಬರಿಗೂ ಆಂಟರ್ಪ್ರಿನರ್ ಆಗ್ಬೇಕು ಅನ್ನೋ ಇಚ್ಛೆ ಇರುತ್ತೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೀಪಲ್, ಎಕ್ಸೆಪ್ಟ್ ಸಮ್ ಪೀಪಲ್ ಹೂ ಲೈಕ್ ಟು ವರ್ಕ್ ಇನ್ ಇಂಡಸ್ಟ್ರೀಸ್ ಓನ್ಲಿ, ನಥಿಂಗ್ ರಾಂಗ್, ದಟ್ ಇಸ್ ಆಲ್ಸೋ ಗುಡ್ ಥಿಂಗ್. ಹಾ ಸರ್, ಸಿಎಂ ಸಿ ಅಂತ ಹಾಕಿದ್ದಾರೆ, ಕ್ಲಿಯರ್ ಆಯ್ತು ಅಂತ. ಇನ್ನೊಂದು ಪ್ರಶ್ನೆ ತೊಳೋದ ಸರ್, ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಹೋಗೋಣ. ಪ್ರಶ್ನೆ ಇದೆಯಾ? ಇದೆ ಸರ್, ಇದೆ. ಹೇಳಿ ಹೇಳಿ. ಅದೇ ರಾಜ್ ಸಂಜಯ್ ಅಂತ ಅವ್ರ ಪ್ರಶ್ನೆ ಏನಂದ್ರೆ, ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ, ಮತ್ತು ಯಾವ ವಯಸ್ಸಿಗೆ ನಾವು ಆಂಟರ್ಪ್ರಿನರ್ಶಿಪ್ ಅನ್ನ ಆಯ್ಕೆ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ? ಆ ಕ್ಷೇತ್ರದ ಬಗ್ಗೆ ನಾನು ಹೇಳಿದೆ, ನಿಮ್ಮಲ್ಲಿರೋ ಆಸಕ್ತಿ ಪ್ಲಸ್ ತಜ್ಞರಿಂದ ಏನಾದರೂ ನೀವು ಮಾಪನ ಮಾಡಿಸ್ಕೋಬಹುದು, ಫಾರ್ ಎಕ್ಸಾಂಪಲ್. ಸೊ ಆದ್ರಿಂದ ನಿಮ್ಗೆ ಯಾವ್ದು ಇಷ್ಟ ನೋಡಿ. ಫಸ್ಟ್ ಆಫ್ ಆಲ್ ಯು ಶುಡ್ ಡಿಸೈಡ್, ನಾನು ಕಂಪನಿನಲ್ಲಿ ಕೆಲಸ ಮಾಡಬೇಕಾ, ಸ್ವಂತ ಉದ್ಯಮ ಆಗ್ಬೇಕಾ, ದಟ್ ಇಸ್ ದ ಫಸ್ಟ್ ಡಿಸಿಷನ್. ಸಪೋಸ್ ನಿಮ್ಗೆ, ನನಗೆ ಸ್ವಂತ ಉದ್ಯಮ ಹಾಕೋದಿಕ್ಕೆ ಈಗ ನನಗೆ ಧೈರ್ಯನೂ ಇಲ್ಲ, ನನಗೆ ಫಾರ್ ಎಕ್ಸಾಂಪಲ್ ಸಂಪನ್ಮೂಲಗಳು, ಹಣ ಬಂಡವಾಳ ಏನು ಇಲ್ಲ, ವರ್ಕ್ ಇನ್ ಎ ಕಂಪನಿ ನೋ ನಥಿಂಗ್ ರಾಂಗ್ ಅಟ್ ಆಲ್. ನಾವು ಸಪೋಸ್ ಸ್ವಂತ ಉದ್ಯಮ ಹಾಕಬೇಕು ಅಂದ್ರೆ, ಕಂಪನಿಲಿ ಕೆಲಸ ಮಾಡಿ ಆಗ್ಲಿ ಈಗಲೇ ಆಗ್ಲಿ,
ನೆಕ್ಸ್ಟ್ ಡಿಸಿಷನ್ ಏನು, ಮ್ಯಾನುಫ್ಯಾಕ್ಚರಿಂಗ್ ಕಡೆ ಹೋಗ್ಬೇಕಾ, ನಾನು ಸರ್ವಿಸಿಂಗ್ ಕಡೆ ಹೋಗ್ಬೇಕಾ, ಸರ್ವಿಸ್ ಕಡೆ ಹೋಗ್ಬೇಕಾ. ಈಗ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಏನು, ಏನಾದರೂ ಸ್ಮಾಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದು. ನಾನು ಹೇಳಿದಾಗೆ ಒಂದು ಆರ್ಟ್ ಪೀಸ್ ಇರ್ಬೋದು ಅಥವಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನುಡಿಸೋದಲ್ಲ, ತಯಾರು ಮಾಡೋದು, ಉತ್ಪನ್ನ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಒಂದು ಪೀಸ್ ಮಾಡೋದು ಅಥವಾ ಮೊಬೈಲ್ ಬೇಕಾಗಿರೋದು ಅಂತ ಏನಾದರೂ, ಇದು ಮ್ಯಾನುಫ್ಯಾಕ್ಚರಿಂಗ್. ಸೆಕೆಂಡ್ ಒನ್ ಇಸ್ ಕಾಲ್ಡ್ ಸರ್ವಿಸ್. ವಾಟ್ ಈಸ್ ಸರ್ವಿಸ್? ಈಗ ನಾನು ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಲ್ವಾ, ದಿಸ್ ಸರ್ವಿಸ್. ಅಥವಾ ಹಾರ್ಡ್ ಇಡೋದು, ಇದು ಸರ್ವಿಸ್. ಬ್ಯಾಂಕ್, ಬ್ಯಾಂಕ್ ಒಂದು ಚಿಕ್ಕದಾಗ ಒಂದು ಕೋಆಪರೇಟಿವ್ ಸೊಸೈಟಿ ಐದಾರು ಜನ ಸೇರ್ಕೊಂಡು ಮಾಡ್ತೀವಿ ಅಂದರೆ ಅದೊಂದು ಬ್ಯಾಂಕ್, ಅದು ದಟ್ ಇಸ್ ಎ ಸರ್ವಿಸ್. ಇನ್ಶೂರೆನ್ಸ್ ನಾನು ಒಂದು ಇನ್ಸ್ಟಿಟ್ಯೂಟ್ ತರ ಮಾಡ್ಕೊಳ್ತೀನಿ ನಾಲ್ಕೈದು ಜನ ಅಂದರೆ ದಟ್ ಇಸ್ ಎ ಸರ್ವಿಸ್. ಬಿಕಾಸ್ ಅಲ್ಲಿ ಪ್ರಾಡಕ್ಟ್ ಏನೂ ಇಲ್ಲ, ನೀವು ಸೇವೆ ಕೊಡ್ತಾ ಇದ್ದೀರ. ಅಥವಾ ಫಾರ್ ಎಕ್ಸಾಂಪಲ್ ವೃದ್ಧರಿಗೆ ಹೆಲ್ಪ್ ಆಗೋ ತರ ನಾನು ಒಂದು 10 ಜನ ಇಟ್ಕೊಂಡು ವೃದ್ಧರಿಗೆ ಶುಶ್ರೂಷೆ ಮಾಡ್ತೀನಿ, ದಟ್ ಇಸ್ ಎ ಸರ್ವಿಸ್. ಸೊ ಫಸ್ಟ್ ಡಿಸಿಷನ್ ಯು ಹ್ಯಾವ್ ಟು ಟೇಕ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ನಾನು ಕೆಲಸಕ್ಕೆ ಸೇರ್ಕೊಳ್ಬೇಕಾ, ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡ್ಬೇಕಾ. ಎರಡನೇದು, ಸ್ವಂತ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂದ್ರೆ ಡೌಟೇ ಇಲ್ಲ, ಕೆಲಸಕ್ಕೆ ಸೇರ್ಕೋಬೇಕು. ನಾವು ಸ್ವಂತ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಇರಬೇಕಾ, ಸರ್ವಿಸ್ ಇರಬೇಕು. ಸೊ ಬೇಸ್ಡ್ ಆನ್ ದಿಸ್ ಯು ನೀಡ್ ಟು ಗೋ ಅಹೆಡ್. ಆದ್ರಿಂದ ನಾನು ಹೇಳ್ತಾ ಇರೋ ಇಂದಿನ ಪಾಠ ಡೈರೆಕ್ಟ್ ಆಗಿ ನಿಮಗೆ ನಾಳೆ ಇಂಟರ್ವ್ಯೂಗೆ ಹೋಗುವಾಗ ನಿಮಗೆ ಅಷ್ಟೊಂದು ಉಪಯುಕ್ತ ಇಲ್ಲದೆ ಇದ್ರೂ ಡೆಫಿನೆಟ್ ಆಗಿ ಒಂದಲ್ಲ ಒಂದಿನ ಈ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ಆಗುತ್ತೆ. ನೋಡಿ, ಒಂದು ಮಾತು ಹೇಳ್ತೀನಿ. ಕೆಲವರು ಯಾರೋ ಹೇಳಿದ್ರು, ಸರ್ ಎಲ್ಲರೂ ಕೆಲಸ ಮಾಡ್ಬೇಕು ಸರ್, ಎಲ್ಲರೂ ಕೆಲಸಕ್ಕೆ ಸೇರ್ಕೋಬೇಕು, ಏನಿದ್ರು ಸ್ವಂತ ಉದ್ಯೋಗ ಹಾಕೋದು, ಇದು ತುಂಬಾ ರಿಸ್ಕಿ ಇದು. ನಾನು ಹೇಳಿದೆ, ನೀವೆಲ್ಲ ಕೆಲಸಕ್ಕೆ ಸೇರ್ಕೊಳ್ಬೇಕು ಅಂದ್ರೆ ಕೆಲಸ ಕೊಡೋರು ಯಾರಾದ್ರೂ ಇರ್ಬೇಕಲ್ಲ. ಈಗ ನೀವು ಅಪ್ಲಿಕೇಶನ್ ಹಾಕ್ತೀರ ಎಲ್ರಿಗೂ, ಆ ವ್ಯಕ್ತಿ ಆ ಕಂಪನಿನ ನಡೆಸ್ತಾ ಇರೋ ಒಂದು 10 ವ್ಯಕ್ತಿಗಳು ಅಥವಾ ಒಬ್ರು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ ಯಾರೋ, ಅವರು ಕಂಪನಿ ಸ್ಥಾಪನೆ ಮಾಡಿದ್ರಿಂದ ತಾನೇ ನಿಮ್ಗೆ ಕೆಲಸ ಸಿಕ್ಕುತ್ತೆ. ಸೊ ಯಾವುದೇ ಒಂದು ದೇಶದಲ್ಲಿ ಕೆಲಸ ಮಾಡೋವರೆಗೂ ಕೆಲಸ ಕೊಡೋವರೆಗೂ ಒಂದು ಸಮತೋಲನ ಇರಬೇಕು. ಎಲ್ಲರೂ ಕೆಲಸ ಕೊಡೋರಾದ್ರೂ ತಪ್ಪು, ಎಲ್ಲರೂ ಕೆಲಸ ಮಾಡೋರಾದ್ರೂ ತಪ್ಪು. ಕೆಲಸಗಳು ಕೊಡುವಂತ ಸಂಸ್ಥೆಗಳಿಲ್ಲ ಅಂದ್ರೆ ಕೆಲಸ ಮಾಡೋರು ಎಷ್ಟೇ ಒಂದು ಕೈ ಕೌಶಲ್ಯ ಇದ್ರು ಕೆಲಸದ ತಗೊಳ್ಳೋರು ಯಾರು ಇಲ್ಲ ಅಂದ್ರೆ ಏನಾಗುತ್ತೆ? ರಿವರ್ಸ್ ಇಸ್ ಆಲ್ಸೋ ಟ್ರೂ. ಕೆಲಸ ಸಂಸ್ಥೆಗಳು ವಿಪರೀತ ಆಗ್ಬಿಟ್ಟು ಎಲ್ರು ನಾವು ಆಂಟರ್ಪ್ರಿನರ್ಸ್ ಹಾಕ್ತಿವಿ, ಇಂಡಸ್ಟ್ರೀಸ್ ಹಾಕ್ಬಿಡ್ತೀವಿ ಅಂತ ಎಲ್ಲರೂ ಇಂಡಸ್ಟ್ರೀಸ್ ಹಾಕ್ಬಿಟ್ರೆ 90% ಕೆಲಸ ಮಾಡೋರು ಯಾರು? ಜನ ಇರೋದಿಲ್ಲ. ಸೊ ಪ್ರತಿಯೊಂದು ಸೃಷ್ಟಿ ನಿಯಮದಲ್ಲಿ ಒಂದು ಸಮತೋಲನ ಇರುತ್ತೆ. ಯಾವತ್ತು ಕೆಲವರಿಗೆ ಕೆಲಸ ಮಾಡಕ್ ಇಷ್ಟ ಇರುತ್ತೆ, ಕೆಲವರಿಗೆ ಒಂದು ಸಮಸ್ಯೆಗಳನ್ನು ಹಾಕಕ್ ಇಷ್ಟ ಇರುತ್ತೆ. ಸೊ ಅದನ್ನ ನಾವು ಆ ಸಮತೋಲನದಲ್ಲಿ ನಮ್ಮ ಭಾಗ ಎಲ್ಲಿ ಅನ್ನೋದು ನಾವು ಯೋಚಿಸಬೇಕು. ಇಸ್ ಇಟ್ ಕ್ಲಿಯರ್ ಟು ಯು? ಎಸ್ ಸರ್, ಕ್ಲಿಯರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಗುಡ್ ಗುಡ್. ನಾವು ಶಿಲ್ ಗೋ ಟು ದ ನೆಕ್ಸ್ಟ್ ಒನ್. ಸರ್, ನೆಕ್ಸ್ಟ್ ಹೋಗೋಣ. ಸ್ಲೈಡ್ ಇದೆಯಾ? ನೆಕ್ಸ್ಟ್ ಸ್ಲೈಡ್ ಬಿಕಾಸ್ ವಿತ್ ದ ಸ್ಲೈಡ್ ಐ ನೀಡ್ ಟು ಎಕ್ಸ್ಪ್ಲೇನ್ ದಟ್. ಓಕೆ ಸರ್. ಗ್ರಾಫ್ ಅಲ್ಲ ಅದು. ಅದು ನಂಬರ್ಸ್ 5. ಸೊ ಈಗ ನಾನು ಆಂಟರ್ಪ್ರಿನರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಇಲ್ಲಿ ಒಂದು ಚಾರ್ಟ್ ತರ ಇದೆ ನೋಡಿ. ನಂಬರ್ 1, ಫೈನಲೈಸ್ ದ ಪ್ರಾಡಕ್ಟ್ ಆರ್ ದಿ ಸರ್ವಿಸ್. ಪ್ರಾಡಕ್ಟ್ ನಂದು ಯಾವ್ದು ಇರಬೇಕು ಅಥವಾ ಸರ್ವಿಸ್ ಇರಬೇಕು. ಎರಡನೇದು, ಅದಕ್ಕೆ ಫಂಡ್ಸು ಫೈನಾನ್ಸ್ ಎಲ್ಲಿಂದ ಬರುತ್ತೆ? ನಿಮ್ಮ ಹತ್ರ ಹಣ ಇದೆಯಾ? ಬ್ಯಾಂಕಿಂದ ತಗೊಳ್ತೀರಾ ಅಥವಾ ನೀವು ಪಾರ್ಟ್ನರ್ಶಿಪ್ ಇಂದ 3-4 ಜನ ಸೇರ್ಕೊಂಡು ಮಾಡ್ತೀರಾ? ದೆನ್ ಮಾರ್ಕೆಟಿಂಗ್ ಟಾರ್ಗೆಟ್, ಸೇಲ್ಸ್ ಪ್ರಮೋಟ್, ದೀಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಾಡಕ್ಟ್ ಮಾಡಿಬಿಟ್ಟು ಮಾರ್ಕೆಟ್ ಹುಡ್ಕೋದಲ್ಲ, ಮಾರ್ಕೆಟ್ಗೆ ಏನು ಬೇಕು ಅಂತ ತಿಳ್ಕೊಂಡು ಪ್ರಾಡಕ್ಟ್ ಮಾಡಬೇಕು. ಯಾವತ್ತು ರಾ ಮೆಟೀರಿಯಲ್ ಸಪ್ಲೈಸ್ ಆರ್ ವೆಂಡರ್. ಸಪೋಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಹೋಗಿದ್ರೆ ಆ ರಾ ಮೆಟೀರಿಯಲ್ ಯಾರು ಸಪ್ಲೈ ಮಾಡ್ತಾರೆ, ವೆಂಡರ್ಸ್ ಯಾರಿದ್ದಾರೆ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಬಿಲ್ಡಿಂಗು, ಪವರು, ವಾಟರ್, ಎಷ್ಟು ಚಿಕ್ಕ ಬಿಲ್ಡಿಂಗ್ ಬೇಕಾ, ದೊಡ್ಡ ಬಿಲ್ಡಿಂಗ್ ಬೇಕಾ, ಅಥವಾ ಒಂದು ಒಂದು ದೊಡ್ಡ ಬಿಲ್ಡಿಂಗಲ್ಲಿ ಒಂದು ಸ್ಮಾಲ್ ಶೆಡ್ ತಗೊಳ್ಬೇಕಾ, ನಾನು ಪ್ಲೇಸ್ ಯಾವ ಜಾಗ ಬೆಟರು ನೋಡಿ, ಜಾಗದ ಮೇಲೆ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರಿಂಗ್ ಆದರೆ ಇಂಡಸ್ಟ್ರಿಯಲ್ ಹಬ್ಬಲ್ಲಿ ನೀವು ಮಧ್ಯೆ ಇದ್ರೆ ಈ ಹೀಟ್ ಟ್ರೀಟ್ಮೆಂಟು ಅದು ಇದು ಎಲ್ಲ ಮಾಡೋದಕ್ಕೆ ಈಸಿ ಆಗುತ್ತೆ. ಸಪೋಸ್ ನಿಮಗೆ ಒಂದು ಪ್ರಾಸೆಸ್ ಮಾಡಬೇಕು ಅಂದರೆ 10 ಕಿಲೋಮೀಟರ್ ಹೋಗ್ಬೇಕು, ಇನ್ನೊಂದಕ್ಕೆ 20 ಕಿಲೋಮೀಟರ್ ಹೋಗೋದ್ರೆ ಇಟ್ ವಿಲ್ ಬಿಕಮ್ ವೆರಿ ಎಕ್ಸ್ಪೆನ್ಸಿವ್ ಆ್ಯಂಡ್ ವೆರಿ ಮಚ್ ಡಿಲೇಡ್ ಆಲ್ಸೋ. ಮೆಷಿನ್ಸ್, ಎಕ್ವಿಪ್ಮೆಂಟ್ಸ್, ಟೂಲ್ಸು ಎಲ್ಲಿಂದ ತರಿಸ್ಬೇಕು ನಾನು? ಎಂಪ್ಲಾಯೀಸ್, ನಾನು ಕೆಲಸ ಕೊಡಬೇಕಂದ್ರೆ ಎಲ್ಲಿಂದ ತಗೊಳ್ಬೇಕು ಜನರನ್ನ?
ಅವರ ಕ್ವಾಲಿಫಿಕೇಶನ್ ಇರಬೇಕು, ಅವರ ಕಲೆ ಏನಿರಬೇಕು, ಅವರ ಅನುಭವ ಏನಿರಬೇಕು. ಆರ್ ಎನ್ ಡಿ ಏನಾದರೂ ಒಂದು ಲೈಟ್ ಆಗಿ ಆರ್ ಎನ್ ಡಿ ಮಾಡ್ತಾ ಇರ್ಬೇಕಾ ನಾನು, ಅಂದರೆ ಹೊಸ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇರ್ಬೇಕಾ, ಟ್ರೇಡ್ ಮಾರ್ಕ್ ಪೇಟೆಂಟ್ ಕಾಪಿ ರೈಟ್, ನಂದು ಯಾವುದೋ ಒಂದು ಹೊಸ ಐಡಿಯಾ ಯಾರಿಗೂ ಹೊಡೆದಿಲ್ಲ ಅದು ಪ್ರಪಂಚದಲ್ಲಿ, ಅಂಥ ಐಡಿಯಾ ಬಂದುಬಿಟ್ರೆ ಅದನ್ನು ನಾನು ಪೇಟೆಂಟ್ ಮಾಡಿಸ್ಕೋಬೇಕಾ, ಯಾರು ಕಾಪಿ ಮಾಡದೇ ಇರೋ ಥರ, ಅಥವಾ ನನ್ನ ಕಂಪ್ನಿಗೆ ಒಂದು ಟ್ರೇಡ್ ಮಾರ್ಕ್ ಇರಬೇಕಾ. ಫೈನಲಿ ದಿಸ್ ಈಸ್ ವಾಟ್ ದಿ ಹೋಲ್ ಪ್ರಾಸೆಸ್ ಈಸ್ ಒನ್ ಆಫ್ ದಿ ಅದರ್. ನೆಕ್ಸ್ಟ್ ಸೊ ಹಾಗಾದ್ರೆ ಯಾರ ಜೊತೆ ನಾವು ಇಂಟ್ರಾಕ್ಟ್ ಮಾಡಬೇಕಾಗುತ್ತೆ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಎಂಪ್ಲಾಯೀಸ್, ನಮ್ಮ ಹತ್ರ ಕೆಲಸ ಮಾಡುವಂಥ ಕಾರ್ಮಿಕರು ಅಥವಾ ಉದ್ಯೋಗಿಗಳು, ವೆಂಡರ್ಸು, ನಮಗೆ ಮೆಟೀರಿಯಲ್ ಸಪ್ಲೈ ಮಾಡೋರು, ಪಾರ್ಟ್ನರ್ಸ್ ಇಫ್ ಎನಿ ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಇರೋರು, ಬ್ಯಾಂಕ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ನಮಗೆ ಸಾಲ ಕೊಡೋರು, ಕಮ್ಯುನಿಟಿ ಸೊಸೈಟಿ. ನೋಡಿ, ನೀವೆಲ್ಲಿ ಫ್ಯಾಕ್ಟ್ರಿ ಹಾಕಿದ್ರು ಅಥವಾ ಒಂದು ಸೆಂಟರ್ ಹಾಕಿದ್ರು ಸರ್ವಿಸ್ದು, ಸುತ್ತಮುತ್ತಲಿರೋರು ನಿಮಗೆ ತುಂಬ ಕೋಆಪ್ರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಸೋಸಿಯೇಷನ್ಸ್, ಈಗ ಡಿಫ್ರೆಂಟ್ ಅಸೋಸಿಯೇಷನ್ಸ್ ಇರ್ತಾರೆ. ನೀವು ಫಾರ್ ಎಕ್ಸಾಂಪಲ್ ನಾನು ಒಂದು ಫೈನಾನ್ಸ್ ಕನ್ಸಲ್ಟೆನ್ಸಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಇಂಡಿಯಾ ಅಂತ ಒಂದು ಅಸೋಸಿಯೇಷನ್ ಇರುತ್ತೆ. ಅಥವಾ ವೆಲ್ಡಿಂಗ್ ಒಂದು ಕಂಪನಿ ಹಾಕ್ತೀನಿ ಅಂತ ಹೇಳಿದ್ರೆ ವೆಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದಿರುತ್ತೆ. ಆ ಅಸೋಸಿಯೇಷನ್ ಜೊತೆ ನನ್ನ ಸಂಪರ್ಕ ಹೇಗಿರಬೇಕು? ಯಾಕಂದ್ರೆ ಈಗ ಗೌರ್ಮೆಂಟ್ ಹತ್ರ ಮಾತಾಡೋದು, ಬೇರೆಯವ್ರ ಹತ್ರ ಮಾತಾಡಬೇಕು ಅಂದರೆ ಒಂದು ಕಂಪನಿ ಮಾತಾಡಿದ್ರೆ ಅದು ಕಷ್ಟ. ಒಂದು 10 ಜನ ಸೇರಿಕೊಂಡು, ಸರ್ ದೀಸ್ ದ ಪ್ರಾಬ್ಲಮ್ ವಿ ಹ್ಯಾವ್ ಗಾಟ್, ವಿ ನೀಡ್ ದಿಸ್ ಫೆಸಿಲಿಟಿ. ಸೊ ದೀಸ್ ಆರ್ ಆಲ್ ದಿ ಪೀಪಲ್ ವಿತ್ ಹೋಮ್ ಯು ನೀಡ್ ಟು ನೆಟ್ವರ್ಕ್ ಇಫ್ ಯು ವಾಂಟ್ ಟು ಬಿ ಎ ನೆಟ್ವರ್ಕ್. ನೆಕ್ಸ್ಟ್, ಆದರೆ ವೆರಿ ಕ್ವಿಕ್ಲಿ ಐ ವಿಲ್ ಗೋ ಥ್ರೂ ದಿಸ್. ನಾನು ಹೇಳಿದಾಗೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ವೈ ಯು ವಾಂಟ್ ಟು ಸ್ಟಾರ್ಟ್ ಬಿಸ್ನೆಸ್ ಅಂಡ್ ವಾಟ್ ಆರ್ ಯುವರ್ ಕೇಪಬಿಲಿಟೀಸ್, ಎಸ್ ಓ ಪಿ ಅಂತ. ನಂಬರ್ ಟೂ, ಬಿಸ್ನೆಸ್ ಕಾನ್ಸೆಪ್ಟ್ ಏನು, ಡಿಸ್ಕ್ರೈಬ್ ದ ಬಿಸ್ನೆಸ್ ಪ್ರಾಡಕ್ಟ್ ಆರ್ ಸರ್ವಿಸ್, ಯಾವ ಮಾರ್ಕೆಟ್ಗೆ ನೀವು ಸರ್ವಿಸ್ ಮಾಡ್ತೀರಾ. ನೆಕ್ಸ್ಟ್, ಫೈನಾನ್ಷಿಯಲ್ ಫೀಚರ್ಸ್, ಎಷ್ಟು ಸೇಲ್ಸ್ ನೀವು ಅಂತ ಅಂದ್ಕೊಳ್ತೀರಾ ಸ್ಟಾರ್ಟಿಂಗಲ್ಲಿ, ಪ್ರಾಫಿಟ್ಸ್ ಎಷ್ಟು, ಕ್ಯಾಶ್ ಫ್ಲೋ ಹೇಗೆ ಬರುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಈಗ ಏನೋ ಒಂದು 20 ಲಕ್ಷಕ್ಕೊಂದು ಏನೋ ಒಂದು ಕಂಪ್ಯೂಟರ್ ತೊಗೊಳ್ತೀರಾ ಅಥವಾ ಒಂದು ಮೆಷಿನ್ ತೊಗೊಳ್ತೀರಾ, ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ದಿನ ಆದಮೇಲೆ ರಿಟರ್ನ್ ಕೊಡುತ್ತೆ ನಮಗೆ. ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್, ಕ್ಯಾಪಿಟಲ್ ಎಷ್ಟು ಬೇಕು, ಅದನ್ನ ಹೇಗೆ ಯೂಸ್ ಮಾಡ್ತೀವಿ, ನಾನು ಪ್ರೊಪ್ರೇಟರ್ಶಿಪ್ ನಾನೊಬ್ಬನೇ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಮಾಡ್ಕೋಬೇಕಾ ಅಥವಾ ಒಂದು ಪಾರ್ಟ್ನರ್ಶಿಪ್ ಮಾಡಬೇಕಾ, ವಿ ನೀಡ್ ಟು ಡಿಸೈಡ್. ನೆಕ್ಸ್ಟ್, ಅಚೀವ್ಮೆಂಟ್ಸ್, ಪೇಟೆಂಟ್ಸ್ ಏನು, ಟೆಸ್ಟ್ ಮಾರ್ಕೆಟಿಂಗ್ ಏನು, ಪ್ರೋಟೋಟೈಪ್. ಪ್ರೋಟೋಟೈಪ್ ಅಂದರೆ ಅದು ದೊಡ್ಡದಾಗಿ ಮಾಡೋ ಮೊದಲು ಒಂದು ಚಿಕ್ಕದಾಗಿ ಅದನ್ನು ಮಾಡಿ ಒಂದು ಮಾಡೆಲ್ ಥರ ಅದು ಸರಿ ಹೆಂಗೆ ಕಾಣುತ್ತೆ, ಈಸ್ ಇಟ್ ಓಕೆ ಅಂತ ಚೆಕ್ ಮಾಡಿ. ಸ್ಟಡಿ ದಿ ಕಾಂಪಿಟಿಷನ್, ಆಲ್ರೆಡಿ ಆ ಫೀಲ್ಡಲ್ಲಿ ಯಾರ್ಯಾರು ಇದ್ದಾರೆ, ಆ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರೆ ನಾವೊಬ್ಬರು ಸ್ಟಾರ್ಟಿಂಗಲ್ಲಿ ಹೋದರೆ ಕಷ್ಟ ಆಗ್ಬಿಡುತ್ತೆ ನಿಮಗೆ. ಹ್ಯಾವ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಿರಬೇಕು. ಫಾರ್ ಎಕ್ಸಾಂಪಲ್, ನಾವು ಅರ್ಬನ್ ಮಾರ್ಕೆಟಲ್ಲಿ ಮಾರಬೇಕಾ, ರೂರಲ್ ಮಾರ್ಕೆಟಲ್ಲಿ ಮಾಡಬೇಕಾ, ಹೆಚ್ಚಾಗಿ ನಮ್ಮ ಪ್ರಾಡಕ್ಟ್ನ ಮಹಿಳೆಯರಿಗೆ ಮಾಡಬೇಕು ಮಾರ್ಕೆಟ್ ಮಾಡಬೇಕಾ, ಮಕ್ಕಳಿಗೆ ಮಾರ್ಕೆಟ್ ಮಾಡಬೇಕಾ, ಪುರುಷರಿಗೆ ಮಾಡಬೇಕಾ. ಫಾರ್ ಎಕ್ಸಾಂಪಲ್ ನಾವು ಆ್ಯಂಡ್ ಮಾರ್ಕೆಟಿಂಗ್ ರಿಸರ್ಚ್, ಟೆಸ್ಟ್ ಮಾರ್ಕೆಟಿಂಗ್, ಇದನ್ನು ಡಿಪ್ಸ್ಟಿಕ್ ಸ್ಟಡಿ ಅಂತ ಹೇಳ್ತಾರೆ. ಕೆಲವು ಸಲ ಒಂದು ಪ್ರಾಡಕ್ಟ್ ಸರ್ವಿಸನ್ನು ಕೆಲವು ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಕಡೆ ಹೋಗಿ ಚೆಕ್ ಮಾಡೋದು, ಜನಗಳಿಗೆ ಇದು ಇಷ್ಟ ಆಗುತ್ತಾ, ಈಗ ಏನೋ ಒಂದು ಸೋಪ್ ಮಾಡ್ತಾರೆ ಅದು ಕೆಲವರು ಕೊಟ್ಟು ನೋಡಬೇಕು ಅದು ಚೆನ್ನಾಗಿದೆಯಾ ಕ್ವಾಲಿಟಿ ಏನು ಅಂತ. ಟೆಸ್ಟ್ ಮಾರ್ಕೆಟ್, ಡಿಪ್ಸ್ಟಿಕ್ ಸ್ಟಡಿ ಅಂತ. ಪ್ರೈಸಿಂಗ್ ಹೆಂಗಿಡಬೇಕು, ಈಗ ಆಲ್ರೆಡಿ ಕಾಂಪಿಟೇಟರ್ಸ್ ಇದ್ರೆ ಕಾಂಪಿಟೇಟಿವ್ ಆಗಿರ್ಬೇಕು ಪ್ರೈಸು. ಡಿಸ್ಟ್ರಿಬ್ಯೂಷನ್ ಚಾನಲ್ ಹೇಗೆ, ಏನು ನಮ್ಮ ಹತ್ರನೇ ಬಂದು ಜನರು ಕರ್ಕೊಂಡು ತಗೊಂಡೋಗ್ತಾರಾ ಅಥವಾ ನಾವು ಒಬ್ಬ ಡಿಸ್ಟ್ರಿಬ್ಯೂಟರ್ ಕೊಡಬೇಕಾ, ಅಂಗಡಿಗಳು ಕೊಡಬೇಕಾ, ಅಂಗಡಿಗಳಾದರೆ ಅದು ಕಿರಾಣಿ ಅಂಗಡಿಗಳ ಅಥವಾ ಮಾರ್ಕೆಟ್ ಸೂಪರ್ ಮಾರ್ಕೆಟ್ಗಳ, ಮಾಲ್ಗಳ. ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ನೀಡ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ಸ್ಟಾರ್ಟಿಂಗ್ ದಿ ಬಿಸ್ನೆಸ್. ನೆಕ್ಸ್ಟ್, ಸೇಲ್ಸ್ ಪ್ರಮೋಷನ್ ಏನು ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಹೇಗೆ ಗೊತ್ತಾಗುತ್ತೆ ನಾವು ಜನಗಳನ್ನು ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ. ಪ್ಯಾಕೇಜಿಂಗ್ ಹೇಗಿರಬೇಕು, ನೋಡಿ ಕೆಲವು ಪ್ರಾಡಕ್ಟ್ಸು ಬರೀ ಪ್ಯಾಕೇಜಿಂದ ಬರುತ್ತೆ. ಈಗ ಮಕ್ಕಳಿಗೆ ಚಾಕ್ಲೇಟ್ಸ್ ಇದೆಯಲ್ಲ, ಆ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಅದು ಎಷ್ಟು ಸುಂದರವಾಗಿ ಬಣ್ಣ ಬಣ್ಣವಾಗಿದೆ ಅನ್ನೋದ್ರ ಮೇಲೆ ಚಾಕ್ಲೇಟ್ ಸೇಲ್ ಆಗುತ್ತೆ. ಕೆಲವಕ್ಕೆ ಪ್ಯಾಕಿಂಗ್ ಅಷ್ಟು ಬೇಕಾಗೋದಿಲ್ಲ, ದೊಡ್ಡ ಮೆಷಿನ್ಗೆ ದೇ ಆರ್ ನಾಟ್ ಬಾದ್ರೆಡ್ ಅಬೌಟ್ ಪ್ಯಾಕಿಂಗ್, ದೇ ಆರ್ ಬಾದ್ರೆಡ್ ಅಬೌಟ್ ದಿ ಪ್ರಾಡಕ್ಟ್ ಕ್ವಾಲಿಟಿ, ಮೆಷಿನ್ ಚೆನ್ನಾಗಿ ಕೆಲಸ ಮಾಡುತ್ತಾ, ಎಫಿಷಿಯಂಟ್ ಆಗಿರುತ್ತಾ. ಮೀಡಿಯಾ, ನ್ಯೂಸ್ ಪೇಪರಲ್ಲಿ ಹಾಕಿಸ್ಬೇಕಾ, ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕಾ, ಕೂಪನ್ಸ್ ಕೊಡಬೇಕಾ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಕಡೆ ಹೋದರೆ ಅದನ್ನು ಮಾಡಿದ್ರೆ ಅವರು ನಿಮ್ಗೊಂದು ಕೂಪನ್ ಕೊಟ್ಟರೆ ನಿಮ್ಮ ಹತ್ರ ಬಂದರೆ 10% ಡಿಸ್ಕೌಂಟ್ ಸಿಗುತ್ತೆ. ಸ್ಪೆಷಲ್ ಸೇಲ್ಸ್ ಇದೆಯಾ, ಕಾಂಟೆಸ್ಟ್ ಇರುತ್ತಾ, ಪ್ರೀಮಿಯಂ ಅವಾರ್ಡ್ಸ್ ಇದೆಯಾ, ಕೋಲ್ಡ್ ಕಾಲ್ಸ್. ಕೋಲ್ಡ್ ಕಾಲ್ಸ್ ಅಂದರೆ ಸುಮ್ಮನೆ ಹೋಗೋದು ಯಾರ ಹತ್ರ, ಸುಮ್ಮನೆ ಫೋನ್ ಮಾಡೋದು. ಕೆಲವು ಸಲ ನಿಮಗೆ ಫೋನ್ ಕಾಲ್ಗಳು ಬರುತ್ತೆ ನೋಡಿ ಆ ಥರ. ದೆನ್ ಯು ಶುಡ್ ಸೆಟ್ ಅಪ್ ದ ಆಪರೇಷನ್ಸ್, ಪ್ರೊಕ್ಯೂರ್ಮೆಂಟ್ ಆಫ್ ಮೆಟೀರಿಯಲ್ಸ್, ವೆಂಡರ್ಸ್,
purchase of materials, equipments, production, quality control, quality assurance, inventory management, maintenance. So this is the process which you should keep in mind that nanu entrepreneur aagbeku andre ee process na nan follow maadbeku. Next. ಹದಿಮೂರನೇ ಸ್ಲೈಡ್ ತಗೊಳ್ಳಿ ನೋಡಿ. ಕೆಲವರಿಗೆ ಬಂದಿರೋ ಡೌಟ್ ನಂಗೆ ಅರ್ಥ ಆಗ್ತಾ ಇದೆ. ಈಸ್ ದಿಸ್ ಟಾಪಿಕ್ ಇಟ್ ಸೆಲ್ಫ್ ಈಸ್ ಆಫ್ ರೆಲೆವೆನ್ಸ್ ಟು ಅಸ್. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಈ ಸಬ್ಜೆಕ್ಟು ನಮಗೆ ಅನ್ವಯ ಇದೆಯಾ ಅನ್ನೋ ಡೌಟ್ ಇರುತ್ತೆ. ವೆರಿ ನ್ಯಾಚುರಲ್. ನಾನು ಇವಾಗ ನಿಮಗೆ ಡಿಫ್ರೆನ್ಸ್ ಕೊಡ್ತೀನಿ ನೋಡಿ. ಇಲ್ಲ ಅಲ್ಲ, ಒಂದೊಂದೇ ಅಂಶ. ಎಂಪ್ಲಾಯಿ ಒಂದು ಕಂಪನಿನಲ್ಲಿ ನೀವು ಕೆಲಸ ಮಾಡಿದ್ರೆ ಏನಾಗುತ್ತೆ, ಸ್ವಂತವಾದ ಉದ್ದಿಮೆ ಹಾಕಿದ್ರೆ ಏನಾಗುತ್ತೆ ಅಂತ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದೆ. ಸಮ್ಮನ್ ಎಲ್ಸ್ ಡಿಸೈಡ್ಸ್ ಯುವರ್ ವರ್ಕಿಂಗ್ ಅವರ್ ಸಿಸ್ಟಮ್ಸ್ ಪ್ರೊಸೀಜರ್ಸ್ ಎಟ್ಸೆಟ್ರಾ. ಈಗ ಒಂದು ಕಂಪನಿನ ನಾವು ಕೆಲಸ ಮಾಡಿದ್ರೆ ಆ ಬಾಸ್ಗಳು ಆ ಕಂಪನಿ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ನೀವು ಎಷ್ಟೊತ್ತು ಹೋಗ್ಬೇಕು, ಏನು ಯೂನಿಫಾರ್ಮ್ ಹಾಕೋಬೇಕು, ಯಾವ ಸಿಸ್ಟಮ್ ಫಾಲೋ ಮಾಡಬೇಕು, ಒಂದು ವರ್ಷದಲ್ಲಿ ಎಷ್ಟು ಜನ ಎಷ್ಟು ರಜಾ ತಗೊಳ್ಬೇಕು, ಎಲ್ಲ ಅವ್ರು ಡಿಸೈಡ್ ಮಾಡ್ತಾರೆ. ಆದರೆ ಎಂಟರ್ಪ್ರಿನರ್ಶಿಪ್ ಅಲ್ಲಿ ನೀವೇ ಸ್ವಂತ ಉದ್ದಿಮೆ ಹಾಕಿದ್ರೆ ಯು ಆರ್ ಯುವರ್ ಓನ್ ಬಾಸ್, ಎವ್ರಿಥಿಂಗ್ ಯು ಡಿಸೈಡ್. ಐ ಆಮ್ ನಾಟ್ ರಿಂಗ್ ಟು ಸೇ ಎಂಟರ್ಪ್ರಿನರ್ಶಿಪ್ ಇಸ್ ಬೆಟರ್ ದನ್ ಎಂಪ್ಲಾಯಿ ಅಂತಲ್ಲ. ಎರಡಕ್ಕೂ ನಿರ್ದಿಷ್ಟವಾಗಿರತಕ್ಕಂಥ ಕೆಲವು ಗುಣ ವಿಶೇಷಣಗಳಿದೆ, ಅದನ್ನು ತಿಳ್ಕೋಬೇಕು. ಸೊ ಎಂಟರ್ಪ್ರಿನರ್ಶಿಪ್ ಅವ್ರಿಗೆ ಅವರೇ ಬಾಸ್. ಯಾವಾಗಾದ್ರೂ ಅವ್ರಿಗೆ ಸ್ವಂತ ಉದ್ದಿಮೆ ಇದ್ರೆ ಯು ಕ್ಯಾನ್ ಗೋ ಎನಿ ಟೈಮ್, ಯು ಕ್ಯಾನ್ ಕಮ್ ಎನಿ ಟೈಮ್. ಬೇಕಾದ್ರೆ 15 ದಿನ ಎಲ್ಲಾದರೂ ಟ್ರಿಪ್ ಹೋಗ್ಬೋದು ಫಾರ್ ಎಕ್ಸಾಂಪಲ್, ಅಥವಾ ಆಲ್ 24 hours ಕೂಡ ಕೆಲಸ ಮಾಡ್ಬೋದು. ಬಿಕಾಸ್ ದ ಫಸ್ಟ್ ಎವ್ರಿ ಬಡಿ ಇನ್ ದಿಸ್ ವರ್ಲ್ಡ್ ವಾಂಟ್ಸ್ ಒನ್ ಥಿಂಗ್, ದಟ್ ಈಸ್ ಕಾಲ್ಡ್ ಫ್ರೀಡಮ್, ಸ್ವಾತಂತ್ರ್ಯ ಅನ್ನೋದೇ ಬೇಕು. ಹಾಗಂದ್ಬಿಟ್ಟು ಸಂಸ್ಥೆಗಳಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಲ್ಲ, ಬಟ್ ಎಂಟರ್ಪ್ರಿನರ್ಗೆ ಇರುವಷ್ಟು ಸ್ವಾತಂತ್ರ್ಯ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್ ಓಕೆ ನೋಡಿ. ನೀವು ಎಂಪ್ಲಾಯಿ ಆಗಿದ್ರೆ ಏನಾಗುತ್ತೆ, ಯು ವಿಲ್ ಲರ್ನ್ ಓನ್ಲಿ ಎ ಫ್ಯೂ ಟೈಪ್ ಆಫ್ ಜಾಬ್ಸ್. ಸಪೋಸ್ ಯಾವುದೋ ಕಂಪ್ನಿಯಲ್ಲಿ ನೀವು IT ಪರ್ಸನ್ ಅಂತ ಇಟ್ಕೊಳ್ಳಿ, ಏನಾಗುತ್ತೆ, ನಿಮ್ಗೆ ಒಂದು 4-5 ತರ ಜಾಬ್ಸ್ ಗೊತ್ತಿರುತ್ತೆ. ಕೀಂಗಿನ್ ಇರ್ಬೋದು, ಸಾಫ್ಟ್ವೇರ್ ಕ್ರಿಯೇಟ್ ಮಾಡೋದು ಇರ್ಬೋದು, ಅಲ್ಗೊತ್ತಮ್ ಚೆಕ್ ಮಾಡ್ಬೋದು, ಈ ತರ ಇರುತ್ತೆ. ಗುಡ್. ಬಟ್ ನೀವು ಎಂಟರ್ಪ್ರಿನರ್ ಆಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಯು ವಿಲ್ ನೋ ಎ ವೆರೈಟಿ ಆಫ್ ಜಾಬ್ಸ್. ಯಾಕಂದ್ರೆ ಬಂಡವಾಳ ನೀವೇ ಹಾಕ್ಬೇಕು, ಅದನ್ನ ನೀವೇ ನಡೆಸ್ಬೇಕು, ಮಾರ್ಕೆಟಿಂಗ್ ಮಾಡಬೇಕು, ಫೈನಾನ್ಸಸ್ ತಗೋಬೇಕು, ಫಂಡಿಂಗ್ ನೀವು ಮಾಡಬೇಕು. ಸೊ ಏನಾಗ್ಬಿಡುತ್ತೆ, ನಿಮ್ಮ ನಾಲೆಡ್ಜ್ ಅಂಡ್ ಸ್ಕಿಲ್ ಟ್ರೆಮೆಂಡಸ್ ಆಗಿ ಡೆವಲಪ್ ಆಗುತ್ತೆ. ಸೊ ದೇರ್ ಫೋರ್ ದಟ್ ಗಿವ್ಸ್ ಯು ಲಾಟ್ ಆಫ್ ಕಾನ್ಫಿಡೆನ್ಸ್. ನೆಕ್ಸ್ಟ್, ಎಂಪ್ಲಾಯಿ ಆಗಿದ್ರೆ ನೀವು ಎಂಪ್ಲಾಯಿ ಡಿಸೈಡ್ಸ್ ಯುವರ್ ಸ್ಯಾಲರಿ ಇನ್ ಪರ್ಕ್ಸ್ ಜನರಲಿ, ಅಫ್ ಕೋರ್ಸ್ ಬೇಸ್ಡ್ ಆನ್ ಯುವರ್ ಪರ್ಫಾರ್ಮೆನ್ಸ್. ಬಟ್ ಎಂಟರ್ಪ್ರಿನರ್ ಈ ಡಿಸೈಡ್ಸ್ ನೋಡಿ ಎಷ್ಟಿರಬೇಕು ಅಂತ, ಸ್ಯಾಲರಿ ಇರ್ಬೋದು, ಎಷ್ಟು ವೆಲ್ತ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ದೀಸ್ ಆರ್ ದಿ ಡಿಸ್ಟಿಂಕ್ಟ್ ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಎಂಟರ್ಪ್ರಿನರ್ ಆಸ್ ಕಂಪೇರ್ಡ್ ಟು ಎಂಪ್ಲಾಯಿ. ಮೇ ಬಿ ಅಟ್ ದಿಸ್ ಏಜ್ ಯು ನೀಡ್ ಟು ಬಿ ಎನ್ ಎಂಪ್ಲಾಯಿ, ಫುಲ್ಲಿ ಅಗ್ರಿ. ಬಟ್ ನಿಮ್ಮ ಬ್ಯಾಕ್ ಆಫ್ ದಿ ಮೈಂಡ್ ಅಲ್ಲಿ ನಾನೊಂದು 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ಏನಾಗಬೇಕು ಅನ್ನೋ ಒಂದು ಸ್ಪಷ್ಟತೆ ಅನ್ನೋ ಒಂದು ಇಷ್ಟ, ಒಂದು ಆಸಕ್ತಿ ನಮ್ಮಲ್ಲಿರಬೇಕು. ನೆಕ್ಸ್ಟ್, ಲಿಮಿಟೆಡ್ ಎಕ್ಸ್ಪೋಜರ್ ಟು ಪೀಪಲ್. ಎಂಪ್ಲಾಯಿ ಏನಾಗುತ್ತೆ, ಲಿಮಿಟೆಡ್ ಎಕ್ಸ್ಪೋಜರ್, ಬಾಸ್ ಇರ್ತಾರೆ, ಕೊಲೀಗ್ಸ್ ಇರ್ತಾರೆ, ಸಬಾರ್ಡಿನೇಟ್ಸ್ ಇರ್ತಾರೆ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ, ಜನರಲ್ ಆಗಿ ಅಷ್ಟಿರ್ತಾರೆ. ಅಥವಾ ಯಾವುದಾದ್ರು ಕಾನ್ಫರೆನ್ಸ್ಗೋ ಸೆಮಿನಾರ್ಗೋ ಹೋದ್ರೆ ಅಲ್ಲಿ ಕೆಲವರು ಮೀಟ್ ಮಾಡ್ತಾರೆ. ಇಲ್ಲಿ ಹಾಗಲ್ಲ, ದಿ ಎಂಟರ್ಪ್ರಿನರ್ಗೆ ಅನ್ಲಿಮಿಟೆಡ್ ಎಕ್ಸ್ಪೋಜರ್. ನೋಡಿ, ಗೌರ್ಮೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಟ್ಯಾಕ್ಸ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಲೈಸೆನ್ಸಿಂಗ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು, ಕಸ್ಟಮರ್ಸ್ ಜೊತೆ, ವೆಂಡರ್ಸ್ ಜೊತೆ, ಎಂಪ್ಲಾಯೀಸ್ ಜೊತೆ, ನೋಡಿ, ಲೋಕಲ್ ಪೀಪಲ್ ಜೊತೆ. ಸೊ ಹೀ ವಿಲ್ ನೋ ಲಾಟ್ ಆಫ್, ಎಷ್ಟು ಟೈಪ್ ಜನರನ್ನ ನೀವು ಮೀಟ್ ಮಾಡ್ತಿರೋ ನಿಮ್ಮ ಜ್ಞಾನ ಅಷ್ಟು ಹೆಚ್ಚಾಗುತ್ತೆ. ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ಅಂತೀವಿ, ಡಿಫ್ರೆಂಟ್ ಕ್ಯಾಟಗರೀಸ್, ಅಂಡ್ ದಟ್ ಈಸ್ ದ ಬೆನಿಫಿಟ್ ಆಫ್ ಬೀಯಿಂಗ್ ಎನ್ ಎಂಟರ್ಪ್ರಿನರ್. ನೆಕ್ಸ್ಟ್, ಈಗ ಒಂದು ಮಾತು ಹೇಳ್ತೀನಿ. ಈಗ ಕೋವಿಡ್ ಬಂದಿದೆ, ಪೀಪಲ್ ಆರ್ ಕಾಂಟ್ರಿಬ್ಯೂಟಿಂಗ್, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಗುಡ್. ಯಾರು ಕಾಂಟ್ರಿಬ್ಯೂಟ್ ಜಾಸ್ತಿ ಮಾಡ್ತಾ ಇದ್ದಾರೆ? ಡೆಫಿನೆಟ್ಲಿ ಎಂಟರ್ಪ್ರಿನರ್ಸ್. ಎಂಪ್ಲಾಯೀಸ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಎಂಟರ್ಪ್ರಿನರ್ ಕೆನಾಟ್ ಸರ್ವೈವ್ ವಿಥೌಟ್ ಎಂಪ್ಲಾಯೀಸ್, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಸೊ ಅನ್ಲೆಸ್ ಯು ಮೇಕ್ ಪ್ರಾಡಕ್ಟ್ ಸರ್ವಿಸಸ್ ಮನಿ ಇನ್ ಗುಡ್ ವೇಸ್, ದ ಕಂಟ್ರಿ ಕೆನಾಟ್ ಡೆವಲಪ್, ಯು ಕೆನಾಟ್ ಡೆವಲಪ್.
ಈಗ ಕೆಲವರು 1500 crore ಕೊಟ್ಟಿದ್ದಾರೆ ಎಂಟರ್ಪ್ರಿನರ್ಸ್, 1000 crore ಕೊಟ್ಟಿದ್ದಾರೆ, 500 crore ಕೊಟ್ಟಿದ್ದಾರೆ. ಇಫ್ ದೇ ವರ್ ನಾಟ್ ಎಂಟರ್ಪ್ರಿನರ್ಸ್ ಅವರೇ ಕೊಡಕ್ ಆಗ್ತಾ ಇತ್ತು. ದಟ್ ಈಸ್ ದ ಡಿಫ್ರೆನ್ಸ್. ನೆಕ್ಸ್ಟ್ ಹಾಕ್ಬಿಡಿ ಫುಲ್ ಆಗ್ತಾರೆ. ಎಂಪ್ಲಾಯಿನಲ್ಲಿ ಏನಾಗ್ಬಿಡುತ್ತೆ, ಓನ್ಲಿ ಯು ವರ್ಕ್, ಬರೀ ನೀವು ಕೆಲಸ ಮಾಡ್ತೀರಷ್ಟೇ. ಆದ್ರೆ ಇಲ್ಲಿ ಆದಾರಲ್ಲ, ಯು ಕ್ಯಾನ್ ಎಂಪ್ಲಾಯ್ ಅದರ್ಸ್ ಟು ಅಂಡ್ ಮೇಕ್ ದೆಮ್ ವರ್ಕ್. ಈಗ ನೀವು ಯಾವುದೋ ಒಂದು ಕೆಲಸದಲ್ಲಿ ಎಲ್ಲೋ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕೆಲಸ ಮಾಡ್ತೀರಾ, ಇಂಪ್ರೂವ್ ಆಗ್ತೀರಾ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಚೆನ್ನಾಗಿರುತ್ತೆ, ಮನೆ ತಗೊಳ್ತೀರಾ, ಒಂದೆರಡು ಕಾರ್ ತಗೊಳ್ಳಿ, ಗ್ರೇಟ್. ಬಟ್ ಇಲ್ಲಿ ಆಗಲ್ಲ, ನಿಮ್ಮ ಹೆಸರು ಹೇಳಿಕೊಂಡು ಒಂದು 100 ಕೆಲಸ. ಸೊ ದೋಸ್ ಫ್ಯಾಮಿಲೀಸ್ ವಿಲ್ ಸರ್ವೈವ್ ಆನ್ ಅಸ್. ನೆಕ್ಸ್ಟ್, ಯು ಕಾಂಟ್ ಮೇಕ್ ಟೂ ಮಚ್ ಮನಿ. ಎಂಪ್ಲಾಯಿ ದೇ ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಲಿಬರ್, ಬಟ್ ಇಯರ್ ದೇರ್ ಇಸ್ ನೋ ಲಿಮಿಟ್ ಫಾರ್ ಕ್ರಿಯೇಟಿಂಗ್ ದ ವೆಲ್ತ್. ಒಳ್ಳೆ ಮೀನ್ಸ್. ಇನ್ನೊಂದು ದಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಂಪ್ಲಾಯಿ ನೋಡಿ, ಆಸ್ ಯು ಗೆಟ್ ಏಜ್ ಯು ಮೇ ಬಿಕಮ್ ರಿಡಂಡೆಂಟ್ ಅಂಡ್ ಆಬ್ಸೆಂಟ್. ಕೆಲವು ಸಲ ನಮಗೆ 40 38 ವರ್ಷ ಆಗ್ಬಿಟ್ರೆ ತುಂಬ ವೆರಿ ನೈಸ್ ಪ್ರೈಮ್ ಜಾಬ್ ಸಿಕ್ಕೋದು ಕಷ್ಟ. ಏನಂದ್ಕೊಳ್ತೀರ ಸರ್, ನಿಮ್ಗೆ ವಯಸ್ಸಾಗೋಗಿದೆ, ನೀವು ಹಳೆ ಕಾಲದಲ್ಲಿ ಕಲಿತಿದ್ದು ಈಗ ಬೇಕಾಗೋದಿಲ್ಲ ನಮಗೆ, ಟೆಕ್ನಾಲಜಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ನಿಮಗೂ ಆ ಲೈಫಲ್ಲಿ ಆಯಾಸ ಆಗಿಬಿಟ್ಟಿದೆ. ಸೊ ವಯಸ್ಸು ಜಾಸ್ತಿ ಆಗ್ತಾ ಇದ್ದಷ್ಟು ಕೆಲವು ವಿಷಯಗಳಲ್ಲಿ ಎಂಪ್ಲಾಯಿದ್ ವ್ಯಾಲ್ಯೂ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಎಂಟರ್ಪ್ರಿನರ್ ಆ ಥರ ಅಲ್ಲ, ವಯಸ್ಸು ಆಗ್ತಾ ಇದ್ದಷ್ಟು ಈ ವಿಲ್ ಕೀಪ್ ಆನ್ ಇನ್ಕ್ರೀಸಿಂಗ್ ಇಸ್ ವ್ಯಾಲ್ಯೂ ಬಿಕಾಸ್ ಆಫ್ ದ ನಾಲೆಡ್ಜ್, ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಾವು ಒಬ್ಬ ಎಂಟರ್ಪ್ರಿನರ್ ನೀವು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆ ಫೀಲ್ಡಲ್ಲಿ ಇದ್ದು 20-30 ಇದ್ದರೂ ಹತ್ರ ಹೋಗಿ ನಾವು ಕೇಳ್ತೀವಿ, ಸರ್ ಇದರ ಎಕ್ಸ್ಪೀರಿಯನ್ಸ್ ಏನು ಅಂತ. ಯು ಕಾಂಟ್ ಚೂಸ್ ದ ಜಾಬ್ ಎಂಪ್ಲಾಯಿ ಜನರಲ್ ಆಗಿ, ನನಗೆ ಈ ಕೆಲಸನೇ ಮಾಡಬೇಕು ಅಂತ. ಆದರೆ ಈ ಥರ ಅಲ್ಲ, ಯು ಕ್ಯಾನ್ ಚೂಸ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಯುವರ್ ಸರ್ವಿಸ್. ಆ್ಯಂಡ್ ಎಂಪ್ಲಾಯಿನಲ್ಲಿ ವರ್ಕ್ ಮೇ ಬಿಕಮ್ ಮೊನಾಟನಸ್ ಆಫ್ಟರ್ ಸಮ್ ಟೈಮ್, ಒಂದೇ ಥರ ಕೆಲಸ ಮಾಡ್ತೀನಿ ಅಂತ ಅನ್ನಿಸ್ಬೋದು. ಆದರೆ ಎಂಟರ್ಪ್ರಿನರ್ನಲ್ಲಿ ಯು ಕ್ಯಾನ್ ಬಿ ವೆರಿ ಕ್ರಿಯೇಟಿವ್. ಒಂದು ಪ್ರಾಡಕ್ಟ್ ಇರೋದನ್ನ ಎರಡು ಪ್ರಾಡಕ್ಟ್ ಮಾಡ್ಬೋದು, ಹತ್ತು ಪ್ರಾಡಕ್ಟ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ದಿಸ್. ಆ್ಯಂಡ್ ಐ ಆಮ್ ನಾಟ್ ಟ್ರೈಂಗ್ ಟು ಸೇ ಅಟ್ ಆಲ್ ಎಂಟರ್ಪ್ರಿನರ್ಶಿಪ್ ಇಸ್ ಬೆಟರ್ ದ್ಯಾನ್ ಎಂಪ್ಲಾಯಿನ, ಎಂಪ್ಲಾಯಿಸ್ ಬೆಟರ್ ದ್ಯಾನ್ ಎಂಟರ್ಪ್ರಿನರ್ ಅಲ್ಲ. ಯಾಕಂದ್ರೆ ಇವರಿಬ್ರು ಒಬ್ರಿಗೊಬ್ರು ಪೂರಕ, ದೇ ಆರ್ ನಾಟ್ ಎಗೇನ್ಸ್ಟ್ ಈಚ್ ಅದರ್, ಇದು ಫಾರ್ ಅಂಡ್ ಎಗೇನ್ಸ್ಟ್ ಅಲ್ಲ. ಎಂಪ್ಲಾಯೀಸ್ ಇರಬೇಕು ಅಂದ್ರೆ ಎಂಟರ್ಪ್ರಿನರ್ಸ್ ಇರಲೇಬೇಕು, ಎಂಟರ್ಪ್ರಿನರ್ಸ್ ಇರಬೇಕು ಅಂದ್ರೆ ಎಂಪ್ಲಾಯೀಸ್ ಇರಲೇಬೇಕು. ದಟ್ ಈಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೌ ಯು ಅಂಡರ್ಸ್ಟ್ಯಾಂಡ್ ಹೌ ಇಂಪಾರ್ಟೆಂಟ್ ಫಾರ್ ಯು ಟು ಡೆವಲಪ್ ದಟ್ ಇನ್ಸ್ಟಿಂಕ್ಟ್ ಟು ಸಮಥಿಂಗ್ ಆನ್ ಯುವರ್ ಓನ್, ಇಫ್ ನಾಟ್ ನೋ ಆಫ್ಟರ್ ಫ್ಯೂ ಇಯರ್ಸ್ ಆರ್ ಅಟ್ ಲೀಸ್ಟ್ ಫ್ಯೂ ಡಿಕೇಡ್ಸ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಮಧು ಕೇಳಿ, ಎನಿ ಕ್ವಶನ್ಸ್? ಹಾ ಸರ್, ತುಂಬಾ ಪ್ರಶ್ನೆಗಳಿದೆ ಸರ್, ಬಹುಶಃ ಬೇಗ ಬೇಗ ಉತ್ತರ ಕೊಡ್ಬೇಕನ್ಸುತ್ತೆ. ಸರ್, ರಚನಾ ಶಿವಕುಮಾರ್ ಅಂತ ಅವ್ರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಸರ್ ನಾವು ಹೊಸದಾಗೊಂದು ಉದ್ಯೋಗವನ್ನ ಪ್ರಾರಂಭ ಮಾಡಿದ್ರೆ ಆ ಪ್ರಾಡಕ್ಟ್ಸ್ ಅನ್ನ ನಾವು ಸೇಲ್ ಮಾಡ್ಲಿಕ್ಕೆ ಜನರು ನಂಬೋದಿಲ್ಲ, ಸೊ ಹೇಗೆ ಅಟ್ರಾಕ್ಟ್ ಮಾಡ್ಬೋದು ಮತ್ತೆ ಹೇಗೆ ನಂಬಿಕೆನ ಗಳಿಸ್ಬೋದು? ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದೆ, ಯು ಕ್ಯಾನ್ ಸೆಲ್ ಇಟ್ ಥ್ರೂ ದಿ ಲೋಕಲ್ ಪೀಪಲ್ ಹೂ ಆರ್ ನಾಟ್ ಯು. ನೋಡಿ, ದಿ ಬೆಸ್ಟ್ ಅಡ್ವರ್ಟೈಸರ್ ಯಾರು? ಈಗ ಯಾರು ರಚನಾ, ಏನ ಹೆಸರು ಅವರು? ರಚನಾ ಶಿವಕುಮಾರ್. ಹಾ ನೋಡಿ ರಚನಾ ಅವ್ರೆ, ಈಗ ನೀವೊಂದು ಟಿ ವಿ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಒಂದು ಅಥವಾ ಮನೇಲಿ ಒಂದು ಮಿಕ್ಸಿ ತಗೊಂಡ್ರಿ, ಏನು ತಗೊಂಡ್ರಿ ನೀವು? ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ತಗೊಳ್ತೀರಾ? ಇಲ್ಲ, ಆ ಮಿಕ್ಸಿ ತಗೊಂಡು ಯಾರು ನಿಮ್ಮ ಅತ್ತೆಯವರೋ ನಿಮ್ಮ ಮಾವನ ಯಾರು ತಗೊಂಡಿರೋರು, ಅದು ಹೇಗೆ ನಡೀತಾ ಇದೆ, ಚೆನ್ನಾಗಿದೆಯಾ ಅಂತ ಕೇಳಿ ತಗೊಳ್ತೀವಲ್ಲ. ಸಿಮಿಲರ್ಲಿ, ದ ಪರ್ಸನ್ ಹೂ ಯೂಸಸ್ ಯುವರ್ ಪ್ರಾಡಕ್ಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಡ್ವರ್ಟೈಸರ್. ಸೊ ನೀವು 10 ಒಂದು ಹೇಗೋ ಮಾರ್ಬಿಟ್ರೆ, ನಿಮ್ಮ ಪ್ರಾಡಕ್ಟ್ ಕರೆಕ್ಟ್ ಆಗಿದ್ರೆ, ಪ್ರೈಸು ರೀಸನಬಲ್ ಆಗಿದ್ರೆ, ನಿಮ್ಮ ಸ್ಟ್ರಾಟಜೀಸ್ ಕರೆಕ್ಟ್ ಆಗಿದ್ರೆ 100 ಆಗುತ್ತೆ. ಸೊ ಅದ್ರದ್ದು ಯು ನೀಡ್ ನಾಟ್ ವರಿ. ಓ ಏನಪ್ಪ, ಈಗ ಒಂದು ದೊಡ್ಡದು ಮಿಕ್ಸಿ ಅಂಗಡಿ ಅವ್ರ ಜೊತೆ ನಾನು ಕಾಂಪೀಟ್ ಮಾಡೋಕ್ಕಾಗುತ್ತಾ? ಇಲ್ಲ. ಅಫ್ಕೋರ್ಸ್ ನಮ್ಮ ಲೆವೆಲಲ್ಲಿ ಯು ಕಾಂಟ್ ಮೇಕ್ ಎ ಕಾರ್, ಐ ಅಂಡರ್ಸ್ಟ್ಯಾಂಡ್. ಅದಕ್ಕೇನೆ ಅದಕ್ಕೊಂದು ಸ್ಲ್ಯಾಬ್ಸ್ ಅಂತ ಇದೆ, ಯು ಹ್ಯಾವ್ ಟು ಡೂ ಕಾಟೇಜ್ ಇಂಡಸ್ಟ್ರಿ ಅಥವಾ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಇದೆ. ಸೊ ಇಫ್ ಯು ಆರ್ ವೆರಿ ಗುಡ್ ಇನ್ ಕ್ವಾಲಿಟಿ ಅಂಡ್ ಡೆಲಿವರಿ, ಪೀಪಲ್ ವಿಲ್ ಬೈ. ಯಾಕೆ ಬೈ ಮಾಡೋದಿಲ್ಲ? ಸೊ ಇನಿಷಿಯಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಪ್ಯಾಂಪ್ಲೆಟ್ಸ್ ಕೊಡಬೇಕು ಅಥವಾ ಮಾರಬೇಕು, ಅಥವಾ ಫಾರ್ ಎಕ್ಸಾಂಪಲ್ಲು ನಿಮ್ಮ ಪ್ರಾಡಕ್ಟನ್ನ ಅಂಗಡಿಗಳಲ್ಲಿರುವಂಥ ಅಂಗಡಿಗಳ ಜೊತೆ ಟೈ ಅಪ್ ಮಾಡ್ಕೋಬೇಕು. ಸೊ ನಮ್ಮ ಪ್ರಾಡಕ್ಟು ನಿಮ್ಮ ಅಂಗಡಿನಲ್ಲಿಡಿ, ಯು ಹ್ಯಾವ್ ಎ ಪೋರ್ಷನ್ ಫಾರ್ ದಟ್. 30% ತೊಗೊಳ್ಳಿ, 20% ತೊಗೊಳ್ಳಿ. ದಿಸ್ ಈಸ್ ಹೌ ಯು ವಿಲ್ ಸ್ಟಾರ್ಟ್ ಆಫ್ ಯುವರ್ ಪ್ರಾಡಕ್ಟ್ಸ್. ಗುಡ್, ನೆಕ್ಸ್ಟ್. ಸರ್, ರಾಧಾ ಕಳಲೆ ಅಂತ ಅವ್ರ ಪ್ರಶ್ನೆ ಏನಂದ್ರೆ, ಈಗಿನ ಕರೆಂಟ್ ಸಿಚುಯೇಷನ್ ನಲ್ಲಿ ಆಂಟರ್ಪ್ರಿನರ್ಶಿಪ್ ಒಳ್ಳೇದಾ ಅಂತ, ಯಾಕಂದ್ರೆ ಆರ್ಥಿಕತೆಯ ಒಡೆತ ಬಿತ್ತಿರೋದ್ರಿಂದ. ಈ ಇವತ್ತಿನ ಕಾರ್ಯಕ್ರಮ
ಯಾವತ್ತೂ ನಾವು ಇವತ್ತು ಈಗಿನ ಪ್ರಸ್ತುತ ಪರಿಸ್ಥಿತಿಗೆ ಮಾಡ್ತಾ ಇಲ್ಲ. ಈಗ ಈ COVID-19 ಎಲ್ಲ ಎಷ್ಟು ದಿನ ಅಂತ ಇರುತ್ತೆ, ಡೆಫಿನೆಟ್ಲಿ ಇಟ್ ವಿಲ್ ಸ್ಪ್ರಿಂಗ್ ಬ್ಯಾಕ್, ಆರ್ಥಿಕತೆ ಚೆನ್ನಾಗಾಗ್ಬಿಡುತ್ತೆ, ಎಲ್ಲ ಸರೋಗುತ್ತೆ. ಸೊ ಆವಾಗ ಆ ಥರ ನಾವು ಮಾಡ್ಬೇಕಷ್ಟೇ. ನಾವು ಈಗ ನಾಳೆ ನಾಳೆನೆ ನಾವು ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂತಿಲ್ವಲ್ಲ, ಆದರೆ ತಿಳ್ಕೊಂಡಿರ್ಬೇಕಲ್ಲ ವಿಷಯಗಳು. ಇದು ಎಕಾನಮಿ ಎಲ್ಲ ಚೆನ್ನಾಗಿ ಆಗ್ಬಿಟ್ಟು ಒಳ್ಳೆ ಬಿಸ್ನೆಸ್ಗಳು ಇರುವಾಗ ನಾವು ಇದಕ್ಕೆಲ್ಲ ಮಾನಸಿಕವಾಗಿ, ತಾತ್ವಿಕವಾಗಿ, ತಾರ್ಕಿಕವಾಗಿ, ಭಾವನಾತ್ಮಕವಾಗಿ ನಾವು ಸಿದ್ಧತೆ ಮಾಡ್ಕೊಳ್ಳಿಲ್ಲ ಅಂದರೆ ಅದೇನು ಆರ್ಥಿಕತೆ ಚೆನ್ನಾಗೋಯ್ತು ಅಂದರೆ ನಾಳೆ ಸ್ಟಾರ್ಟ್ ಮಾಡ್ಬಿಡೋದ ನಾವು ಒಂದು ಇಂಡಸ್ಟ್ರಿ ಆಗೋದಿಲ್ಲ. ಸೊ ಐ ಅಗ್ರಿ ರೈಟ್ ನೋ ಇಟ್ ಮೇ ನಾಟ್ ಬಿ ದಿ ರೈಟ್ ಟೈಮ್ ಟು ಸ್ಟಾರ್ಟ್, ಬಟ್ ದಿಸ್ ವಿಲ್ ನಾಟ್ ಬಿ ದಿ ಟೈಮ್. ಇದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರಿಗೆ ಬಿಸ್ಕಟ್ ಏನೋ ಒಂದು, ಫಾರ್ ಎಕ್ಸಾಂಪಲ್ ಚಪಾತಿ ತಿನ್ನಕ್ಕೆ ಇಷ್ಟ, ಆದರೆ ಡಾಕ್ಟರ್ ಹೇಳ್ತಾರೆ ನೋಡಿ ನಿಮ್ಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ, ಅದರಿಂದ ಗಟ್ಟಿ ಪದಾರ್ಥ ಏನು ತೊಗೋಬೇಡಿ, ಬರೀ ಲಿಕ್ವಿಡ್ ತೊಗೊಳ್ಳಿ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಸೊ ದಟ್ ಪರ್ಸನ್ ಆ ಒಂದು 5-6 ದಿನ ಅವನು ಇದೇ ತೊಗೊಳ್ಬೇಕು, ಬರೀ ಜ್ಯೂಸ್ಗಳೇ ಕುಡಿಬೇಕು ಅಂತ ಇಟ್ಕೊಳ್ಳಿ. ಹಾಗಂದ್ಬಿಟ್ಟು ಮನೆಯಲ್ಲಿ ಚಪಾತಿ ಮಾಡೋದಕ್ಕಿರೋ ಗೋಧಿ ಹಿಟ್ಟನ್ನು ತೊಗೊಂಡೋಗಿ ಬಿಸಾಕ್ಬಿಡಕ್ಕಾಗುತ್ತಾ? ಬಿಕಾಸ್ ಹೊಟ್ಟೆ ನೋವು 1 ದಿನ ಇರುತ್ತೆ, 3 ದಿನ ಇರ್ಬೋದು, 4 ದಿನ ಇರ್ಬೋದು, ಆಮೇಲೆ ರೊಟ್ಟಿ ತಗೊಂಡು ಮತ್ತೆ ಚಪಾತಿ ಮಾಡ್ಕೊಂಡು ಹಾಕೊಳ್ಬೇಕಲ್ಲ. ಅಲ್ಲಿ ಗಿಟಿಂಗ್ ಯಾರದ್ದು ಕೇಳಿದ್ದು? ರಾಧಾ ಮೇಡಮ್ ಸರ್. ರಾಧಮ್ಮ, ರಾಧಾ ಕರೆಕ್ಟ್ ಅಮ್ಮ? ಆಸ್ಕರ್. ಎಸ್ ಎಸ್ ಸರ್, ಎಸ್ ಎಸ್. ಸೊ ನೀವು ಯಾವಾಗಲೂ ಅಷ್ಟೇ ದೂರದೃಷ್ಟಿಯಿಂದ ನೋಡಿ, ಈಗಿರೋ ಪರಿಸ್ಥಿತಿನಲ್ಲಿ ನಾವು ಅಷ್ಟು ನೋಡಬಾರ್ದು, ಬಟ್ ಡೆಫಿನೆಟ್ಲಿ ಆರ್ಥಿಕ ಪರಿಸ್ಥಿತಿ ಈಗ ತುಂಬಾ ಹಿಂದೆ ಬಿದ್ದಿರೋದ್ರಿಂದ ದಿಸ್ ಈಸ್ ನಾಟ್ ದಿ ರೈಟ್ ಟೈಮ್, ಅದು ಇಟ್ ಇಸ್ ವೆರಿ ಆಬ್ವಿಯಸ್, ಎಲ್ರಿಗೂ ಗೊತ್ತದು. ಬಟ್ ದಟ್ ಡಸಂಟ್ ಮೀನ್ ಅದಕ್ಕೆ ಬೇಕಾಗಿರೋ ಕಲೆಗಳು, ಕೌಶಲ್ಯಗಳು ನಮಗ್ ಬೇಕಾಗಿಲ್ಲ ಅಂತಲ್ಲ. ಯಾವತ್ತೊಂದಿನ ಚಪಾತಿ ಮಾಡ್ಕೊಂಡು ತಿನ್ಬೇಕಲ್ಲ, ಯಾವಾಗ್ಲೂ ಜ್ಯೂಸ್ ಕುಡ್ಕೊಂಡಿರಕ್ ಆಗೋದಿಲ್ಲ. ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ದಿಸ್ ಪ್ರೋಗ್ರಾಮ್. ಓಕೆ, ಇನ್ಫ್ಯಾಕ್ಟ್ ನಾವು ಈ ಟಾಪಿಕ್ ಇಟ್ಕೊಳ್ಬೇಕು ಅಂದು ಇನ್ ಚರ್ಚೆ ಮಾಡಿದ್ವಿ ನಾವು ಸ್ಟೂಡೆಂಟ್ಸ್ಗೆ, ಇದು ರಿಯಲಿ ಹಿಡಿಸುತ್ತಾ? ಬಟ್ ದೆನ್ ವಿ ಥಾಟ್ ಈಗ ಹೇಳ್ದಿದ್ರೆ ಯಾವಾಗ ಹೇಳೋದು? ನೀವು ಕೆಲಸಗಳಿಗೆ ಸೇರ್ಕೊಂಡು ಬಿಟ್ಮೇಲೆ ಯು ವಿಲ್ ನಾಟ್ ಹ್ಯಾವ್ ಎನಿ ಐಡಿಯಾ ಒಂದು ಆಂಟ್ರಪ್ರನರ್ ಅಂದ್ರೆ ಏನು, ಏನ್ ಮಾಡ್ಬೇಕು ಅನ್ನೋದು. ಅಫ್ಕೋರ್ಸ್ ಬುಕ್ಗಳೆಲ್ಲ ಹೋದ್ರೆ ಗೊತ್ತಾಗುತ್ತೆ ಇರ್ಬೋದು, ಆದ್ರೆ ಸ್ಪಷ್ಟವಾಗಿ ಈ ತರ ಪ್ರಾಸೆಸ್ ಇದೆ, ಒಂದು ಪ್ರಕ್ರಿಯೆ ಇದೆ, ಅದಕ್ಕೊಂದು ಸಂಸ್ಕರಣ ಇದೆ, ಯು ಶುಡ್ ನೋ ದಟ್. ಓಕೆ, ನೆಕ್ಸ್ಟ್. ಹಾ ಸರ್, ಆನ್ಸರ್ ಕನ್ವಿನ್ಸ್ ಆಗಿದೆ ಅಂತ ಮೆಸೇಜ್ ಮಾಡಿದ್ದಾರೆ. ಸರ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ಅಂದ್ರೆ ಒಂದು 3-4 ಜನದ ಪ್ರಶ್ನೆ ಆಲ್ಮೋಸ್ಟ್ ಸಿಮಿಲರ್ ಇದೆ. ಒಂದು ಕಿರಣ್ ಕುಮಾರ್ ನಾಗ್ನೂರ್ ಅಂತ, ಮತ್ತೆ ಹೇಮಂತ್ ಅನುಮೇಶ್ ಅಂತ, ಅವ್ರು ಕೇಳ್ತಿರೋದು ಏನಂದ್ರೆ, 18-24 ವರ್ಷದ ಯುವಕರಿಗೆ, ಯುವತಿಯರಿಗೆ ಹೆಚ್ಚು ಕರೇಜ್ ಇರುತ್ತೆ, ಹೊಸ ಹೊಸ ಐಡಿಯಾಸ್ ಇರುತ್ತೆ, ಬಟ್ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಏನೂ ಬ್ಯಾಕಪ್ ಇಲ್ದರೆ ಶುರು ಮಾಡೋದ್ರಿಂದ ಮತ್ತೆ ಏನಾದ್ರು ತೊಂದರೆ ಆಗುತ್ತಾ ಅಂತಾನು ಕಾರ್ತಿಕ್ ನಿಟ್ಟೂರ್. ಸೊ ಇವರು 3 ಜನದ ಪ್ರಶ್ನೆ ಆಲ್ಮೋಸ್ಟ್ ಸಿಮಿಲರ್ ಅಲ್ಲಿ ಇದೆ ಸರ್. ಮತ್ತೆ ನಾನು ಹೇಳಿದ ಹಾಗೆ ದ ಸೇಫೆಸ್ಟ್ ಥಿಂಗ್ ವುಡ್ ಬಿ ಎಲ್ಲಾದರೂ ಒಂದು ಕಡೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡೋದು ಈ ಸೇಫೆಸ್ಟ್, ಬಿಕಾಸ್ ಆರ್ಥಿಕತೆಯ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ, ಸಪೋರ್ಟ್ ಇಲ್ಲದೆ ಇರೋದ್ರಿಂದ. ಬಟ್ ಯು ಶುಡ್ ಕೀಪ್ ಇನ್ ಮೈಂಡ್ ದಟ್ ಯಾವತ್ತಾದರೂ ಒಂದಿನ ನಾನು ಸ್ವಂತ ಉದ್ದಿಮೆ ಆಗಬೇಕು ಅಂದರೆ ಅದಕ್ಕೆ ಪ್ರಿಪೇರ್ ಆಗಬೇಕು ನಾವು ಅಂತ ಹೇಳ್ತಾರೆ. ಈಗ ಹಾಗಂದ್ಬಿಟ್ಟು ನಾವು 18 ವರ್ಷದ ಹುಡುಗ ಡೈರೆಕ್ಟ್ ಆಗಿ ಏನೋ ಒಂದು ಐಡಿಯಾ ಬಂದ್ಬಿಟ್ಟಿದೆ ಅಂತ ನಾವು ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ. ನೋಡಿ, ಕೆಲವು ಪಾಯಿಂಟ್ಸ್ ಹೇಳ್ತೀನಿ, ಅವ್ರ ಹೆಸರು ಹೇಳೋದಿಲ್ಲ ನಾನು. ದೇ ಆರ್ ವೆರಿ ಗುಡ್ ಪೀಪಲ್, ವೆರಿ ನೈಸ್ ಆರ್ಟಿಸ್ಟ್ ಇರ್ಬೋದು, ಅಥವಾ ನಮ್ಮ ಹತ್ರ ಟ್ರೈನರ್ ತರ ಇರ್ಬೋದು, ಇನ್ನೊಬ್ರು ಇರ್ಬೋದು, ಆ ಫೀಲ್ಡಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ಹಾಗಂದ್ಬಿಟ್ಟು ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಒಂದು 50 ಕೋಟಿ ಅಂದ್ಬಿಟ್ಟು ಯಾವ್ದೋ ಮ್ಯಾನುಫ್ಯಾಕ್ಚರಿಂಗ್ ಹಾಕ್ಬಿಟ್ರೆ ಆ ಕಂಪನಿ ಹೇಗೆ ನೋಡುತ್ತೆ? ಬಿಕಾಸ್ ಆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಗೆ ಬೇಕಾಗಿರತಕ್ಕಂಥ ಆ ವಿಷಯಗಳು, ರಾ ಮೆಟೀರಿಯಲ್ಸ್ ಏನು, ಮಾರ್ಕೆಟ್ ಯಾವುದು ಅನ್ನೋದು ಗೊತ್ತಿರಬೇಕು. ಸೊ ಅದನ್ನು ಪಡಿಬೇಕು ಅಂದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಸ್ಫೂರ್ತಿದಾಯಕವಾಗಿರತಕ್ಕಂಥ ಒಂದು ವಿಷಯಗಳು, ಸೃಜನಶೀಲ ಯೋಜನೆಗಳೆಲ್ಲನೂ ಒಂದು ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಅಂತ ನಾವು ಹೇಳೋಕ್ಕಾಗುತ್ತೆ. ಅಂಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆದ್ಮೇಲೂ ಅದು ಪ್ರಸ್ತುತವಾಗಿರ್ತಕ್ಕಂಥ ಜನಗಳಿಗೆ ಅದರ ಡಿಮಾಂಡ್ ಇದೆ, ರಿಕ್ವೈರ್ಮೆಂಟ್ ಇದೆ ಅಂತ ನಾವು ಹೇಳೋಕ್ಕಾಗುತ್ತೆ. ಸೊ ಆದ್ರಿಂದ ನಿಮಗೆ, ನಮಗೆ ಆರ್ಥಿಕತೆ ಸರಿಯಾಗಿಲ್ಲ ಸರ್, ಮನೆಯಲ್ಲಿ ಕಷ್ಟ ಇದೆ, ನಾನು ಇವಾಗ ಕೇವಲ 20 ವರ್ಷ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಶುಡ್ ಜಾಯಿನ್ ಎ ಕಂಪನಿ ಅಂಡ್ ಲರ್ನ್. ಬಟ್ ಅನ್ಫಾರ್ಚುನೇಟ್ಲಿ ಏನ್ ಮಾಡ್ತಾರೆ ಜನ, ಒಂದು ಕಂಪನಿಗೆ ಸೇರ್ಕೊಳ್ತಾರೆ, ಸ್ವಲ್ಪ ಬೆಟರ್ ಆಗುತ್ತೆ, ಒಂದು ಇದಾಗುತ್ತೆ, ಒಂದು ಮನೆ ಕಟ್ಟು ಏನೋ ಆಗ ಮಾಡುತ್ತೆ, ಅಂಡ್ ದೆನ್ ದೇ ವಿಲ್ ಬಿ ಅಲ್ಲೇ, ದಟ್ ಇಸ್ ದ ಲೈನ್ ಒಂದು ಸೆಟ್ ಆಗ್ತದೆ. ಸೊ ಏನಾಗ್ಬೋದಾಗಿತ್ತು ಅದಾಗಲಿಲ್ಲ ಕೊನೆಗೆ.
ಅದು ಯಾವಾಗುತ್ತೆ ಅಂದ್ರೆ ನಾನು ಕೆಲಸ ಮಾಡೋದು ಒಂದು ಪ್ರಾಸೆಸ್, ಅದು ಅಲ್ಟಿಮೇಟ್ಲಿ ಐ ಶುಡ್ ಬಿಕಮ್ ಅನ್ ಎಂಟರ್ಪ್ರನರ್. ನಮ್ಗೆ ಇಷ್ಟ ಇಲ್ದಿರ ಇದ್ರೆ ಆಗದ್ಬಿಟ್ಟು ಕಂಪನಿಗಳಿಗೆ ಸೇರ್ಕೊಂಡ್ಬಿಟ್ಟು ಕೊನೆಯವರೆಗೂ ರಿಟೈರ್ ಆಗೋವರೆಗೂ ಕೆಲಸ ಮಾಡೋರು ಏನು ತಪ್ಪು ಅಂತಲ್ಲ, ದೇರ್ ಆರ್ ಮೆನಿ ಗುಡ್ ಪೀಪಲ್ ನೋಡಿ. ಕ್ಯಾಶುವಲ್ ಪರ್ಸನ್ಸ್ ಎಲ್ಲ ಸೇರ್ಕೊಂಡು ಆ ಕಂಪನಿಗೆ ಡೈರೆಕ್ಟರ್ ಆಗಿರೋರು ಇದ್ದಾರೆ, ನೋ ಪ್ರಾಬ್ಲಮ್ ಅಟ್ ಆಲ್. ಅಲ್ಟಿಮೇಟ್ಲಿ ಏನ್ ಬೇಕು ನಮ್ಗೆ, ನಮ್ಗೆ ಜೀವನೋಪಾಯ ಬೇಕು, ಒಳ್ಳೆ ಜೀವನ ಬೇಕು, ನಾವು ಲೈಫ್ ನ ಎಂಜಾಯ್ ಮಾಡಬೇಕು, ಇತರರಿಗೆ ಉಪಯೋಗಕರ ಆಗ್ಬೇಕು. ಅದು ಒಂದು ಕಡೆ ನೀವು ಕೆಲಸ ಮಾಡಿ, ಅಥವಾ ಒಂದು ಹಾಡು ಹೇಳೋರಾಗಿ, ಅಥವಾ ಒಂದು ಕಂಪನಿ ಕಟ್ಟಿ, ಮಾರ್ಗಗಳು ಬೇಕಾಗಿಲ್ಲ. ಈಗ ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ, ಇಲ್ಲಿ ಇಲ್ಲಿ ರಾಜನಗರಲ್ಲಿ ಇದ್ದೀನಿ, ನಾನು ಇವಾಗ ಮಲ್ಲೇಶ್ವರಂಗೆ ಹೋಗ್ಬೇಕು ಅಂದ್ರೆ ಮೂರು ರೂಟಲ್ಲಿ ಹೋಗಿ ಬಂದ ಇವಾಗ ನೋಡಿ. ಆ ಕಡೆಯಿಂದ ಹೋಗಿ ಮಲ್ಲೇಶ್ವರ ಸ್ಟೇಷನ್ಗೆ ಹೋಗ್ಬೋದು, ಈ ಕಡೆ ನವರಂಗಿಂದ ಹೋಗ್ಬೋದು, ಆ ಕಡೆ ಹೋಗ್ಬೋದು. ದಟ್ ಈಸ್ ನಾಟ್ ದಿ ಇಶ್ಯೂ. ದ ಇಶ್ಯೂ ಇಸ್ ಐ ಶುಡ್ ಅಲ್ಟಿಮೇಟ್ಲಿ ರೀಚ್ ದಟ್ ಪಾಯಿಂಟ್ ವೇರ್ ಐ ವಾಂಟ್ ಟು ರೀಚ್. ಸೊ ಆ ದೃಷ್ಟಿಯಿಂದ ನಮ್ಗೆ ಬಂಡವಾಳ ಇಲ್ಲ, ನಮ್ಗೆ ಅನುಭವ ಇಲ್ಲ ಅಂತ ಹೇಳಿದ್ರೆ ಸೇಫ್ ಥಿಂಗ್ ಇಸ್ ಟು ವರ್ಕ್. ಬಟ್ ಪ್ಲೀಸ್ ವರ್ಕ್ ಥಿಂಕಿಂಗ್ ದಟ್ ದಟ್ ಈಸ್ ಗೋಯಿಂಗ್ ಟು ಬಿ ಎ ಲಾಂಚಿಂಗ್ ಪ್ಯಾಡ್. ಅದನ್ನ ನಾನು ಡೆವಲಪ್ ಮಾಡಿಕೊಂಡು ಮುಂದೆ ಏನಾದರೂ ನಾನು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಎಂಟರ್ಪ್ರನರ್ ಆಗ್ತೀನಿ ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಆರ್ ದೇ ಕ್ಲಿಯರ್? ಎಸ್ ಸರ್. ಈಗ ಒಂದು ಎಕ್ಸಾಂಪಲ್, ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಿಕಾಸ್ ಈ ಆಸ್ಟ್ ಮೀ ಐ ಟು ಟೆಲ್. ಒಂದು ಕಂಪನಿ ನಾನು ಕೆಲಸ ಮಾಡ್ತೀನಿ, ಗುಡ್ ಕಂಪನಿ, ನೋ ಡೌಟ್ ಅಬೌಟ್ ಇಟ್. ನಾನು ಕಂಪನಿ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಇತ್ತು, ಅವ್ರಿಗೂ ನನ್ನ ಮೇಲೆ ತುಂಬಾ ಪ್ರೀತಿ ವಿಶ್ವಾಸ ಅಭಿಮಾನ ಇತ್ತು. ಸ್ವಲ್ಪ ದಿನ ಆದ್ಮೇಲೆ ನಾನು ಯೋಚನೆ ಮಾಡಿದೆ, ಗುಡ್, ಚೆನ್ನಾಗಿತ್ತು, 20 ಇಯರ್ಸ್ ಕೆಲಸ ಮಾಡಿದೆ, ಈಗ ಏನ್ ಮಾಡ್ಬೋದು, ನನ್ನಲ್ಲಿ ಏನೋ ಸ್ವಲ್ಪ ಅನುಭವ ಬಂದಿದೆ, ಅಲ್ಲಿ ಕೆಲಸ ಮಾಡಿ ಅಥವಾ ಪುಸ್ತಕಗಳು ಓದಿ ಜನಗಳ ಹತ್ರ ಮಹಾಜ್ಞಾನಿಗಳ ಹತ್ರ ತಿಳ್ಕೊಂಡು ಏನಾದ್ರೂ 10 ಜನಕ್ಕೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೆ ರಾಜೀನಾಮೆ ಕೊಟ್ಟು ಈ ತರ ನಾನು ಒಂದು ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದಿಂದ ತಾನೇ ನಿಮ್ಮ ಎದುರಿಗೆ ಕೂತ್ಕೊಂಡು ಇವಾಗ ಮಾತಾಡಕ್ಕಾಗ್ತಾ ಇದೆ ನನಗೆ. ಫಾರ್ ಎಕ್ಸಾಂಪಲ್, 400,000 ಜನರಿಗೆ ಟ್ರೈನಿಂಗ್ ಮಾಡಿದ್ದೀವಿ, ಅಹಂಕಾರದಿಂದ ಹೇಳ್ತಾ ಇಲ್ಲ. ವೈ? ಬಿಕಾಸ್ ವಿ ವಾಂಟೆಡ್ ದಟ್ ನಮ್ಮ ಒಂದು ಸೇವೆ 100,000 ಜನಕ್ಕೆ ಅಬ್ಲಿ ಇಫ್ ಇಟ್ ಈಸ್ ಯೂಸ್ಫುಲ್. ದಟ್ ಇಸ್ ದ ಪರ್ಪಸ್. ಓಕೆ, ನೆಕ್ಸ್ಟ್ ಏನಾದ್ರು ಕ್ವಶನ್ಸ್ ಇದೆಯಾ? ಹಾ ಸರ್, ಪ್ರಶ್ನೆ ಅದೇ ಕಿರಣ್ ಕುಮಾರ್ ಕುಲಕರ್ಣಿ ಅಂತ, ಅವ್ರ ಪ್ರಶ್ನೆ ಏನಂದ್ರೆ, ನಾವು ವ್ಯವಸಾಯದಲ್ಲಾಗಿರ್ಬೋದು ಅಥವಾ ಬೇರೆ ಯಾವುದೇ ಸೆಕ್ಟರ್ ಅಲ್ಲಿ ಆಗಿರ್ಬೋದು, ಗೌರ್ಮೆಂಟ್ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ, ಕೇವಲ ಹಣದಲ್ಲಷ್ಟೇನಾ ಅಥವಾ ಅದಕ್ಕೆ ಯಾವ್ದಾದ್ರು ಟ್ರೈನಿಂಗ್ ಅನ್ನು ಕೊಡ್ತಾರ? ಇದು ನೀವು ಗೌರ್ಮೆಂಟ್ ಏಜೆನ್ಸೀಸ್ ತುಂಬಾ ಇದ್ದಾರೆ ಅವ್ರು ಕೇಳೋದು ಒಳ್ಳೇದು. ಬಟ್ ಡೆಫಿನೆಟ್ ಆಗಿ ಒಂದು ಮೇಲ್ ನಾನು ಹೇಳ್ಬೋದು, ಮ್ಯಾಕ್ರೋ ಲೆವೆಲ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಆಲ್ಸೋ ಗಿವ್ ಯು ಲಾಟ್ ಆಫ್ ಟೆಕ್ನಿಕಲ್ ಸಪೋರ್ಟ್. ಈಗ ಎಲ್ಲ ಒಂದು ಕೆಲವು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಯಾವಾಗಲೂ ಟ್ರೈನಿಂಗ್ ಗಳು ನಡೀತಾ ಇರುತ್ತೆ ಆನ್ ದಿ ಟೆಕ್ನಿಕಾಲಿಟೀಸ್ ಆಫ್ ಅಗ್ರಿಕಲ್ಚರ್ ಇರ್ಬೋದು ಅಥವಾ ಮಿಷಿನರಿ ಇರ್ಬೋದು. ಸೊ ಗೌರ್ಮೆಂಟ್ ಆಲ್ಸೋ ಗಿವ್ಸ್ ಲಾಟ್ ಆಫ್ ಟ್ರೈನಿಂಗ್ಸ್ ಟು ಪೀಪಲ್ ಹೂ ವಾಂಟ್ ಟು ಇಂಪ್ರೂವ್ ಅಂಡ್ ಒಂದು ನವೀನವಾಗಿ ಮಾಡಬೇಕು, ಪ್ರಾಡಕ್ಟ್ ಎಫಿಷಿಯನ್ಸಿ ಮಾಡಬೇಕು, ವರ್ಕ್ ಎಫಿಷಿಯನ್ಸಿ ಇರಬೇಕು ಅನ್ನೋರಿಗೆ ದೇ ವಿಲ್ ಗಿವ್ ದಟ್ ಟ್ರೈನಿಂಗ್ ಆಲ್ಸೋ. ಒಂದು ದ ಪಾಯಿಂಟ್ ಏನಂದ್ರೆ, ಯಾರು ಎಷ್ಟು ಟ್ರೈನಿಂಗ್ ಕೊಟ್ಟರು, ಎಷ್ಟು ಬಂಡವಾಳ ಕೊಟ್ಟರು, ಅಲ್ಟಿಮೇಟ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸಕ್ಸಸ್ ಅಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಆಸಕ್ತಿ ಎಷ್ಟು, ನಮಗೆ ಎಷ್ಟು ಧೈರ್ಯ ಇದೆ, ನಮ್ಮಲ್ಲಿ ಎಷ್ಟು ಉತ್ಸಾಹ ಇದೆ, ನಮ್ಮ ಗುರಿಗಳು ಉದಾತ್ತವಾಗಿದೆಯಾ, ವೈಫಲ್ಯಗಳನ್ನ ನಾವು ಸ್ವೀಕರಿಸತಕ್ಕಂತ ಒಂದು ಸಮತೋಲನ ಬುದ್ಧಿ ನಮ್ಮಲ್ಲಿ ಇದೆಯಾ. ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ದಟ್. ಬಟ್ ಡೆಫಿನೆಟ್ಲಿ ದೇರ್ ಆರ್ ಇನ್ಸ್ಟಿಟ್ಯೂಟ್ಸ್ ಹೂ ಗಿವ್ ಲಾಟ್ ಆಫ್ ಇನ್ಫಾರ್ಮೇಶನ್. ಟೆಕ್ನಿಕಲ್ ಟ್ರೈನಿಂಗ್ಸ್ ಇವೆ, ಪ್ರೈವೇಟ್ ಅವರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅನೇಕರು. ಫಾರ್ ಎಕ್ಸಾಂಪಲ್, ಟೆಕ್ನಿಕಲ್ ಟ್ರೈನಿಂಗ್ಸ್ ಕೊಡ್ತಾರೆ, ಫೈನಾನ್ಸ್ ಟ್ರೈನಿಂಗ್ಸ್ ಕೊಡ್ತಾರೆ ನೋಡಿ. ಎಸ್ಪೆಷಲಿ ಟೆಕ್ನಿಕಲ್ ಪೀಪಲ್ಗೆ ಫೈನಾನ್ಸ್ ಫಾರ್ ನಾನ್ ಫೈನಾನ್ಸ್ ಅಂತ ಪ್ರೋಗ್ರಾಮ್ಸ್ ಮಾಡ್ತಾರೆ. ಈಗ ಅವ್ರಿಗೆ ಫೈನಾನ್ಸ್ ವಿಷಯಗಳು ಅಷ್ಟು ಗೊತ್ತಿರೋದಿಲ್ಲ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಟಾಪ್ ಲೈನ್ ಅಂದ್ರೆ ಏನು, ಬಾಟಮ್ ಲೈನ್ ಅಂದ್ರೆ ಏನು, ಮಾರ್ಕೆಟ್ ಕ್ಯಾಪ್ ಅಂದ್ರೆ ಏನು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಬುಲಿಶ್ ಮಾರ್ಕೆಟ್ ಅಂದ್ರೆ ಏನು, ಬೇರಿಶ್ ಮಾರ್ಕೆಟ್ ಅಂದ್ರೆ ಏನು, ಈಕ್ವಿಟಿ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು. ಸೊ ದೇರ್ ಆರ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಗಿವ್ ಯು ಲಾಟ್ ಆಫ್ ನಾಲೆಡ್ಜ್ ಆನ್ ದಿಸ್. ಗುಡ್ ಗುಡ್ ಕ್ವಶನ್. ಅದೇ ಸರ್, ಸರ್ ಸಮಯ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಶೋರ್ ಶೋರ್ ಶೋರ್. ಈಗ ನೆಕ್ಸ್ಟ್ 11ನೇ ಸ್ಲೈಡ್. ಆಗ್ತಾ ಇದ್ದೀನಿ ಸರ್. ರೈಟ್ ರೈಟ್. ಈಗ ಕ್ವಶನ್ ಏನಂದ್ರೆ, ಹ್ಮ್,
ನಾನೊಬ್ಬ ಆಂಟ್ರಪ್ರನರ್ ಆಗಬೇಕು ಅಂದರೆ ಆವಾಗಲೇ ಏನು ಹೇಳಿದ್ರೆ ಅಂದರೆ ಆಂಟ್ರಪ್ರನರ್ಲಿ ಆಗಬೇಕು ಅಂದರೆ ನನ್ನ ಹತ್ರ ಏನು ಲಕ್ಷಣಗಳಿದೆ ಅಂತ ನಾನು ನಿಮ್ಗೆ ಹೇಳಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಏನಾದರೂ ಹೊಸದು ಮಾಡಬೇಕು ಅನ್ನೋದು, ಹಣ ಮಾಡಬೇಕು ಅನ್ನೋದು. ಈಗೇನಂದರೆ ಆಂಟ್ರಪ್ರನರ್ ಆಗಿಬಿಟ್ಟ ಮೇಲೆ ನಾನು ಯಾವ ಕಲೆ ಕೌಶಲ್ಯ ಜ್ಞಾನಗಳನ್ನು ನಾನು ಪಡ್ಕೊಳ್ಬೇಕು ಅನ್ನೋದು. ಫಸ್ಟ್ ಆಫ್ ಆಲ್ ಎಬಿಲಿಟಿ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂಡ್ ಕರೇಜ್. ನೋಡಿ, ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಒಂದಿದೆ, ಫೂಲಿಶ್ ರಿಸ್ಕ್ ಅಂತ ಒಂದಿದೆ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ಏನು? ಡೆಫಿನೆಟ್ಲಿ ಧೈರ್ಯವಾಗಿ ಮುನ್ನುಗ್ಗೋದು, ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತಡ್ಕೊಳ್ಳೋದಕ್ಕೆ ಆಗುವಷ್ಟು ಮುನ್ನುಗ್ಬೋದು ಅಷ್ಟೆ. ಇದು ಹೇಗೆ ಅಂದರೆ, ಒಂದು 5 feet ಎತ್ತರ ಇದ್ರೆ 5 feet ನಾವು ಜಂಪ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನು ಅಂತ ಏನು ಪ್ರಾಣ ಏನು ಹೋಗ್ಬಿಡೋದಿಲ್ಲ ಆ ಥರ. ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್. ನನಗೆ ತುಂಬ ಧೈರ್ಯ ಇದೆ ಅಂತ 50 feet ಜಿಗಿದ್ರೆ ಫಾರ್ ಎಕ್ಸಾಂಪಲ್, ಅದು ಫೂಲಿಶ್ ರಿಸ್ಕ್ ನೋಡಿ. ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ ಯಾರು ತಗೊಳ್ತಾರೋ, ಕರೇಜ್ ಯಾರ ಹತ್ರ ಡೆವಲಪ್ ಮಾಡ್ಕೋಬೇಕು. ನೆಕ್ಸ್ಟ್, ಹಾರ್ಡ್ ವರ್ಕ್ ಅಂಡ್ ಅಚೀವಿಂಗ್ ಗೋಲ್ಸ್. ನೋಡಿ, ಕೆಲವರು ಏನ್ ಹೇಳ್ತಾರೆ, ನೋಡಿ ಸರ್, ಅವರು ದಿನಕ್ಕೆ 10 hours ಕೆಲಸ ಮಾಡ್ತಾ ಇದ್ರು, ಇವಾಗ ಆರಾಮಾಗಿ ಅವರೇ ಒಂದು ಕಂಪನಿ ಹಾಕೊಂಡು ಬಿಟ್ಟಿದ್ದಾರೆ, ಚಿಕ್ಕದು, ಆರಾಮಾಗಿದ್ದಾರೆ. ನೋ, ಇನ್ಫ್ಯಾಕ್ಟ್ ಆಂಟ್ರಪ್ರನರ್ ಆದ್ಮೇಲೆ ಅದಕ್ಕಿಂತ ನೀವು 2x ಕೆಲಸ ಮಾಡ್ತೀರಿ. ಸೊ ಯು ಶುಡ್ ಬಿ ವಿಲ್ಲಿಂಗ್ ಟು ಪುಟಿಂಗ್ ಲಾಟ್ ಆಫ್ ಹಾರ್ಡ್ ವರ್ಕ್, ಬಿಕಾಸ್ ಕೆಲಸ ಮಾಡುವಾಗ ಯಾರೋ ಒಬ್ಬರು ನಿಮ್ಮನ್ನು ನೋಡ್ಕೊಳ್ತಾರೆ. ಅದಕ್ಕೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ನಮ್ಗೆ ಸಂಬಳ ಹೆಚ್ಚು ಕಡಿಮೆ ಬರುತ್ತೆ ಸ್ವಲ್ಪ ತಿಂಗಳು ವರ್ಷ ಆದರೂ. ಇಲ್ಲಿ ಆ ಥರ ಅಲ್ಲ, ನಾವೇ ದುಡಿಬೇಕು, ನಾವೇ ಮನಿ ಕ್ರಿಯೇಟ್ ಮಾಡಬೇಕು, ನಾವು ಎಂಪ್ಲಾಯೀಸ್ ಕೊಡಬೇಕು ಅಥವಾ ಗೌರ್ಮೆಂಟ್ಗೆ ಟ್ಯಾಕ್ಸ್ಗಳು ಕಟ್ಟಬೇಕು, ಮಿಕ್ಕಿದ್ದು ನಾವು ಇಟ್ಕೋಬೇಕು. ನೆಕ್ಸ್ಟ್, ಎಬಿಲಿಟಿ ಟು ಸ್ಪಾಟ್ ಆಪರ್ಚುನಿಟೀಸ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸ್ಪಾಟ್ ಆಪರ್ಚುನಿಟೀಸ್, ಅವಕಾಶಗಳನ್ನ ಗುರುತು ಹಚ್ಚತಕ್ಕಂಥ ಒಂದು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಅನೇಕರು ವೃದ್ಧರು ಇರ್ತಾ ಇದ್ರು, ಒಂದು 20 years ಏನು ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೊಳ್ತಾ ಇದ್ರು, ಇರ್ತಾ ಇತ್ತು. ಈಗ ಅನೇಕ ತಂದೆ ತಾಯಿಗಳು ಮಕ್ಕಳು ಬೇರೆ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ. ಈ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋರು ಬೇಕು, ಮಕ್ಕಳು ಒಳ್ಳೆಯವರೇ, ತಂದೆ ತಾಯಿಗಳು ಒಳ್ಳೆಯವರೇ. ಇವಾಗ ವಯಸ್ಸಾಗ್ಬಿಟ್ಟಿದೆ. ಈಗ ನೋಡಿ, ಕೆಲವ್ರು ಏನ್ ಮಾಡಿದ್ರು, ಇಲ್ಲೊಂದು ಆಪರ್ಚುನಿಟಿ ಇದೆ, ಹಿರಿಯರನ್ನ ನೋಡ್ಕೊಳ್ಳೋದಕ್ಕೆ ಒಂದು ಸಂಸ್ಥೆ ಕಟ್ಟೋಣ. ನಾವು ಇಟ್ಸ್ ರನ್ನಿಂಗ್, ಎಷ್ಟು ಇದಾರೆ ಫಾರ್ ಎಕ್ಸಾಂಪಲ್ ಅಂತ ಸಂಸ್ಥೆಗಳು. ಈ ತರ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಕೆಲವ್ರು ಏನ್ ಹೇಳ್ತಾ ಇದ್ರು, ಒಂದು ರಜಾ ತಗೊಳ್ಬೇಕು ಅಂದ್ರೆ ಎಲ್ಲೋ ಹೋಗೋದು, ಮೊದಲೇ ಬುಕ್ ಮಾಡೋದು. ಈಗ ಕೆಲವು ಕಡೆ ಹಾಲಿಡೇ ಹೋಮ್ಸ್ ಅಂತ ನಾವು ಬುಕ್ ಮಾಡಿಬಿಟ್ರೆ ವಾರದಲ್ಲಿ ವರ್ಷದಲ್ಲಿ ಒಂದು 10 days ನಾವು ಅಲ್ಲೇ ಹೋಗ್ಬಿಟ್ಟು ಇದ್ಬಿಟ್ಟು ಬರ್ಬೋದು. ಸೊ ಆ ತರ ಕಂಪನಿ, ನಿಮ್ಮ ಹೆಸರಲ್ಲಿ ನಾವು ರೂಮ್ಗಳು ಇಟ್ಕೊಂಡಿರ್ತೀವಿ ಅನ್ನೋ ತರ ಇದ್ದಾರೆ ಇವಾಗ ಫಾರ್ ಎಕ್ಸಾಂಪಲ್. ಸೊ ಈ ತರ ಆಪರ್ಚುನಿಟಿ ಸ್ಪಾಟ್ ಮಾಡಿರೋರು ತುಂಬಾ ಜನ ಇದ್ದಾರೆ. ಈಗ ಹಳೆ ಕಾಲದಲ್ಲಿ ಏರ್ ಫ್ಲೈಟ್ ಇರ್ಬೋದು, ಬಸ್ಗಳು ಎಲ್ಲಾನು ಕೈಯಲ್ಲಿ ಹೋಗಿ ಟಿಕೆಟ್ ತಗೊಳ್ತಾ ಇದ್ರು, ಯಾರೋ ಒಬ್ರು ಒಂದು ಪೋರ್ಟಲ್ ಹಾಕಿದ್ರು ಇವಾಗ. ಸೊ ನೋಡಿ, ಅದೇ ಅದಕ್ಕೆ ದಟ್ ಬಿಕೇಮ್ ಎ ವೆರಿ ಬಿಗ್ ಹಿಟ್. ಕನ್ವಿನ್ಸಿಂಗ್ ಅಂಡ್ ಇನ್ಫ್ಲೂಯೆನ್ಸ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಪ್ರೆಸೆಂಟೇಷನ್ ಸ್ಕಿಲ್ಸ್. ನೀವು ಆಂಟ್ರಪ್ರನರ್ ಆಗ್ಬಿಟ್ರೆ ಪ್ರತಿದಿನ ಯಾರ ಹತ್ರ ಆದ್ರೂ ಒಬ್ಬರ ಹತ್ರ ಮಾತಾಡ್ತಾನೆ ಇರ್ಬೇಕಾಗುತ್ತೆ. ಬ್ಯಾಂಕರ್ ಇರ್ಬೋದು, ಎಂಪ್ಲಾಯ್ ಇರ್ಬೋದು, ಬಾಸ್ ಇರ್ಬೋದು, ನೇಬರರ್ಸ್ ಇರ್ಬೋದು ಅಥವಾ ಅಸೋಸಿಯೇಷನ್ ಅವರು ಇರ್ಬೋದು. ಸೊ ನಿಮ್ಗೆ ಮಾತನಾಡುವ ಕಲೆ ಚೆನ್ನಾಗಿ ಬರಬೇಕು, ಒಬ್ಬರನ್ನ ಪ್ರಭಾವಗೊಳಿಸತಕ್ಕಂತ ಕಲೆ ನಿಮ್ಗೆ ಚೆನ್ನಾಗಿ ಬರಬೇಕು. ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಸ್ಕಿಲ್ಸ್, ದಟ್ ಇಸ್ ಎ ವೆರಿ ಬಿಗ್ ಸ್ಕಿಲ್. ಒಂದು ಪ್ರಾಡಕ್ಟ್ ಆಗಲಿ, ಒಂದು ಐಡಿಯಾ ಆಗಲಿ, ಒಂದು ಕಾನ್ಸೆಪ್ಟ್ ಆಗಲಿ, ಹೇಗೆ ಬೇರೆಯವ್ರನ್ನ ಒಪ್ಪಿಸೋದು ಒಳ್ಳೆ ರೀತಿನಲ್ಲಿ, ಸುಳ್ಳೇಳಲ್ಲ, ಅದು ಆ ಕಲೆ ನಂಬರ್ಬೇಕು. ಗೆಟಿಂಗ್ ಜಾಬ್ಸ್ ಡನ್ ಬೈ ಪೀಪಲ್, ನೋಡಿ ಕೆಲಸ ಮಾಡೋದು ಸ್ವಲ್ಪ, ನಾನು ಆವಾಗಲೇ ಹೇಳಿದಾಗೆ, ಬೇರೆಯಿಂದ ಮಾಡಿಸೋ ಒಂದು ಕಲೆ, ಆ ನಾಯಕತ್ವ, ಡೆಲಿಗೇಷನ್ ಬೇರೆಯವರಿಂದ ಮಾಡಿಸೋದು. ನಾಲೆಡ್ಜ್ ಅಂಡ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅನೇಕ ಟೆಕ್ನಿಕಲ್ ಪೀಪಲ್ ಏನ್ ಮಾಡ್ತಾರೆ, ನಮ್ಮ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಹಾಕ್ಬಿಡ್ತಾರೆ ಕಂಪನಿ, ಆದರೆ ಫೈನಾನ್ಸ್ ಮ್ಯಾಟರ್ಸ್ ಗೊತ್ತಿರೋದಿಲ್ಲ. ಪ್ರೈಸ್ ಎಷ್ಟಿರಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಇರಬೇಕು, ಬ್ಯಾಂಕಲ್ಲಿ ಎಷ್ಟಿರಬೇಕು, ರಿಸರ್ವ್ ಫಂಡ್ಸ್ ಎಷ್ಟಿರಬೇಕು, ವರ್ಕರ್ ಸ್ಯಾಲ್ರಿ ಯಾವ ಲೆವೆಲಲ್ಲಿ ಕೊಡಬೇಕು. ಸೊ ಯು ಶುಡ್ ಬಿ ರೀಸನಬ್ಲಿ ಗುಡ್ ಇನ್ ಫೈನಾನ್ಸ್ ಮ್ಯಾಟರ್ಸ್. ಮ್ಯಾನೇಜಿಂಗ್ ಫೇಲ್ಯೂರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಿಸ್ನೆಸ್ಗಳು ಯಾವುದು ಫಸ್ಟ್ ಟೈಮೇ ಸಕ್ಸಸ್ಫುಲ್ ಆಗ್ಬಿಡೋದಿಲ್ಲ, ವೈಫಲ್ಯತೆಗಳನ್ನು ನಾವು ಅನುಭವಿಸಿ. ಈಗ ಹೆನ್ರಿ ಫೋರ್ಡ್ ಅನ್ನೋರು ನೋಡಿ, ಅವ್ರು ಫೋರ್ಡ್ ಕಂಪನಿ ಸ್ಟಾರ್ಟ್ ಮಾಡಿದಾಗ 5 times ಬ್ಯಾಂಕ್ ಕ್ರಾಪ್ಟ್ ದಿವಾಳಿ ಆಗಿ ದೆನ್ ಹಿ ಬಿಕೇಮ್ ಸಕ್ಸಸ್ಫುಲ್ ಆಸ್ ಎ ಕಾರ್ ಮ್ಯಾನುಫ್ಯಾಕ್ಚರರ್. ದಟ್ಸ್ ವಾಟ್ ಹ್ಯಾಪನ್ಸ್. ಜಾಕ್ ಮಾ ಅವರೆಲ್ಲನೂ ಅಷ್ಟೇ, ಎಷ್ಟು ಸಲ ಫೇಲ್ ಆದ್ರು, ಬಟ್ ಯು ಸಿ ವಾಟ್ ದೇ ಹ್ಯಾವ್ ಬಿಕಮ್ ನೌ, ಬಿಲಿಯನ್ಸ್ ಆಫ್ ಡಾಲರ್ಸ್. ನೆಕ್ಸ್ಟ್, ಕ್ರಿಯೇಟಿವಿಟಿ ಅಂಡ್ ಇನ್ನೋವೇಷನ್, ಸೃಜನಶೀಲತೆ. ಜನಗಳಿಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಬೇಕು, ಬೇರೆ ಬೇರೆ ಐಡಿಯಾಸ್ ಬೇಕು.
ಸೊ ನಿಮ್ಮಲ್ಲಿ ಏನಾದ್ರೂ ಜನಗಳಿಗೆ ಹೊಸದಾಗಿ ಕೊಡುವಂತದ್ದು ಇದೆಯಾ? ಅನಾಲಿಟಿಕಲ್ ಸ್ಕಿಲ್ಸ್ ಈಗ ಬಿಸ್ನೆಸ್ ಕಡಿಮೆ ಆಗ್ಬಿಡ್ತಾ ಇದೆ, ಅಥವಾ ಯಾವುದೋ ಒಂದು ಕಡೆ ಹೋದಾಗ ಸ್ಟಡಿ ಮಾಡಬೇಕು. ಸೊ ವಿಶ್ಲೇಷಣಾ ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ? ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟಿಬಿಲಿಟಿ, ಎಂತ ಪರಿಸ್ಥಿತಿಗೆ ಹೊಂದ್ಕೊಳ್ಳತಕ್ಕಂತ ಒಂದು ನಮ್ಯತೆ ಇರಬೇಕು, ಸೃಜನಶೀಲತೆ ಇರಬೇಕು. ವಿಲ್ಲಿಂಗ್ನೆಸ್ ಟು ಕಾನ್ಸ್ಟೆಂಟ್ಲಿ ಇಲ್ಲ ನೋಡಿ, ಟೆಕ್ನಾಲಜಿ ಚೇಂಜ್ ಆಗ್ತಾ ಇರುತ್ತೆ, ಪ್ರಾಕ್ಟೀಸಸ್ ಆಫ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆರ್ ಸರ್ವಿಸಿಂಗ್ ವಿಲ್ ಬಿ ಚೇಂಜ್ ಆಗ್ತಾ ಇರುತ್ತೆ, ಅದನ್ನ ಕಲ್ತ್ಕೊಳ್ತಾ ಇರಬೇಕು. ಎಥಿಕ್ಸ್ ಅಂಡ್ ಗುಡ್ ವ್ಯಾಲ್ಯೂಸ್ ಇನ್ ಬಿಸ್ನೆಸ್, ದಿಸ್ ವೆರಿ ಇಂಪಾರ್ಟೆಂಟ್. ಅನೇಕರು ಏನ್ ಮಾಡಿದ್ದಾರೆ, ದುಡ್ಡಿದೆ ಅಂದ್ಬಿಟ್ಟು ತಪ್ಪು ತಪ್ಪು ರೀತಿಗಳಲ್ಲಿ ಬಿಸ್ನೆಸ್ ಮಾಡೋದು ಅಥವಾ ರಾಂಗ್ ಸ್ಟೇಟ್ಮೆಂಟ್ ಕೊಡೋದು ಎಲ್ಲ ಇವಾಗ ಸೇರ್ಕೊಳ್ತಾ ಇದ್ದಾರೆ. ಸೆಲ್ಫ್ ರಿಲಿಯನ್ಸ್, ಇನಿಷಿಯೇಟಿವ್, ಎಂಥೂಸಿಯಾಸಮ್, ತುಂಬಾ ಆಸಕ್ತಿ ಇರಬೇಕು. ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್, ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂತ ಒಂದು ಸ್ಕಿಲ್ಲು ಮತ್ತು ನಿರ್ಧಾರ ಮಾಡತಕ್ಕಂತ ಕಲೆ. ಸೆಲ್ಫ್ ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್, ಬಿಕಾಸ್ ಆಂಟರ್ಪ್ರಿನರ್ ಆದ್ಮೇಲೆ ನಿಮ್ಗೆ 10 ಕೆಲಸ ಮಾಡೋದಿರುತ್ತೆ ಒಂದೇ ದಿನ. ಸೊ ಏನೇನು ಮಾಡಬೇಕು, ಯಾರ ಜೊತೆ ಯಾವ ಮೀಟಿಂಗ್ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಅದಕ್ಕೊಂದು ಪ್ರಿಯಾರಿಟೈಸಿಂಗ್ ಏನು ಮಾಡ್ಕೋಬೇಕು ತಿಳ್ಕೋಬೇಕು. ನೆಕ್ಸ್ಟ್, ನೆಕ್ಸ್ಟ್ ಸ್ಲೈಡ್ ನೋಡಿ, ಸರಿ ಬಿಡಿ ಅಷ್ಟೇ. ಸೊ ದೀಸ್ ಆರ್ ದಿ ವೇರಿಯಸ್ ಸ್ಕಿಲ್ಸ್ ಯು ನೀಡ್ ಟು ಲರ್ನ್ ಟು ಬಿ ಅ ಗುಡ್ ಆಕ್ಟರ್. ಇದರ ಮೇಲೆ ಏನಾದರೂ ಕ್ವಶನ್ಸ್ ಇದೆಯಾ ಕೇಳಿ. ನೋಡ್ತಾ ಇದ್ದಾರೆ ಜಿ. ಶೋರ್ ಶೋರ್. ಅಲ್ಲಿವರೆಗೂ ಒಂದು ಪ್ರಶ್ನೆ ತೊಗೊಳ್ಳೋಣ ಸರ್. ಪ್ರಶ್ನೆ ಕೇಳೋದ ಸರ್? ಸರ್, ಚಂದ್ರು ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅವರು ಈ ಆಂಟರ್ಪ್ರಿನರ್ಶಿಪ್ ಅಲ್ಲಿ ಪಾರ್ಟ್ನರ್ಶಿಪ್ ಒಳ್ಳೇದಾ ಅಥವಾ ಇಂಡಿವಿಜುವಲ್ ಮಾಡೋದು ಒಳ್ಳೇದಾ? ಪಾರ್ಟ್ನರ್ಶಿಪ್ ಇದ್ರೆ ಅದ್ರ ಫಲಿ ಅಡ್ವಾಂಟೇಜಸ್ ಏನು? ಪಾರ್ಟ್ನರ್ಶಿಪ್ ಅಡ್ವಾಂಟೇಜ್ ಏನಂದ್ರೆ ನಿಮ್ಮ ಮೇಲೆ ಬರ್ಡನ್ ಕಡಿಮೆ ಇರುತ್ತೆ, ಯಾಕಂದ್ರೆ ಅವರು ಕೂಡ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಟ್ಸ್ ಎ ಬಿಗ್ ಅಡ್ವಾಂಟೇಜ್. ಎರಡನೇದು, ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ಮ ಮೆಂಟಲಿ ಅವರು ವೈಬ್ ಆದ್ರೆ, ಅಂದ್ರೆ ಒಂದೇ ರೀತಿ ಯೋಚನೆ ಮಾಡೋರಾದ್ರೆ, ಅಷ್ಟೊಂದು ಅಭಿಪ್ರಾಯ ಭೇದಗಳು ಇಲ್ಲದೆ ಇದ್ರೆ, ನಿಮಗೆ ಯಾರೋ ಒಬ್ರು ಜೊತೆಯಲ್ಲಿದ್ದ ಹಾಗೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ, ಒಂದು ಧೈರ್ಯ ಇರುತ್ತೆ. ದೀಸ್ ಆರ್ ದ ಅಡ್ವಾಂಟೇಜ್ ಆಫ್ ಪಾರ್ಟ್ನರ್ಶಿಪ್, ನೋ ಡೌಟ್ ಅಬೌಟ್ ಇಟ್. ಆದರೆ ದ ಪ್ರಾಬ್ಲಮ್ ವಿತ್ ಸಮ್ ಆಫ್ ದಿ ಪಾರ್ಟ್ನರ್ಶಿಪ್ ಈಸ್, ಸ್ಟಾರ್ಟಿಂಗಲ್ಲಿ ಎಲ್ಲ ಸರಿ ಬರ್ತಾರೆ, ಬಟ್ ಯಾವಾಗ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ಜನಗಳ ವ್ಯಾಲ್ಯೂಸು ಅಥವಾ ಮೌಲ್ಯಗಳು ಹೆಚ್ಚು ಕಡಿಮೆ ಆದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಅಂದರೆ ಅದರಲ್ಲಿ ಏನಾಗ್ಬಿಡುತ್ತೆ, ಪಾರ್ಟ್ನರ್ಶಿಪ್ಪಲ್ಲಿ ಕೆಲವು ಕಡೆ ಈಗ ಇಬ್ಬರು ಪಾರ್ಟ್ನರ್ಸ್ ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ್ಯಂಡ್ ಜನರಲಿ ಇಬ್ಬರು ಕೆಲಸ ಮಾಡುವಾಗ ಒಬ್ಬರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಆ್ಯಂಡ್ ಕಷ್ಟಪಡೋ ಸಾಮರ್ಥ್ಯನೂ ಜಾಸ್ತಿ ಇರುತ್ತೆ, ಇನ್ನೊಬ್ರು ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ ಅವರಿಬ್ಬರು ಫಾರ್ ಎಕ್ಸಾಂಪಲ್ ಒಂದು ವರ್ಷಕ್ಕೆ 50 ಕೋಟಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಅವ್ರು ಏನೋ ಒಂದು ಲೆಕ್ಕಾಚಾರದ ಮೇಲೆ 25 ಕೋಟಿ 25 ಕೋಟಿ ತಗೊಳ್ಳೋಣ ಅಂತ ಇಟ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ, ಒಂದು 75% ಕೆಲಸ ಮಾಡಿ ಕಷ್ಟಪಟ್ಟು ಮಾಡೋ ಆ ವ್ಯಕ್ತಿಗೆ ಏನನ್ಸುತ್ತೆ ಅಂದ್ರೆ, ಈ 50 ಕೋಟಿನಲ್ಲಿ ನನಗೆ 75% ಬರಬೇಕಲ್ವಾ ಅಂತ ಅನ್ಸುತ್ತೆ. ಸೊ ಗ್ರ್ಯಾಜುಯಲಿ ಇದಾಗುತ್ತೆ, ಈ ಮನಸ್ಸಿನಲ್ಲಿ ಆಗಿರತಕ್ಕಂಥ ಈ ತುಮಲ ಆ ಇನ್ನೊಬ್ಬ ಪಾರ್ಟ್ನರ್ ಜೊತೆ ಮಾತಾಡೋದ್ರ ಮೇಲೆ ಅಭಿವ್ಯಕ್ತಿ ಆಗುತ್ತೆ, ಬಿಕಾಸ್ ಮನಸ್ಸಲ್ಲಿರೋದು ಈಚೆ ಬರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಈ ತರ ತೊಂದರೆಗಳು ಬರೋ ಚಾನ್ಸಸ್ ಪಾರ್ಟ್ನರ್ಶಿಪ್ ಅಲ್ಲಿ ಇರುತ್ತೆ. ನಾವು ಇನ್ನೊಂದು ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಅವರು ಪಾರ್ಟ್ನರ್ ಆಗಿ ನಡೀತಾ ಇರುತ್ತೆ, ಆದ್ರೆ ಆ ಪಾರ್ಟ್ನರ್ಗಳ ಮಕ್ಕಳು ಕೂಡ ಇವ್ರ ತರಾನೇ ಒಂದು ರೀತಿ ಅನ್ಯೋನ್ಯವಾಗಿರ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ, ಪ್ರೊವೈಡೆಡ್ ಮಕ್ಕಳು ಆ ಬಿಸ್ನೆಸ್ ಮಾಡ್ಬೇಕು ಅಂತಿದ್ರೆ, ಇಲ್ಲಾಂದ್ರೇನು ಪರವಾಗಿಲ್ಲ. ಬಟ್ ನಿಮಗೆ ಸ್ಟ್ರಾಂಗ್ ಆಗಿ ಈ ವ್ಯಕ್ತಿ ನನಗೆ ಎಷ್ಟು ಒಳ್ಳೆ ಸ್ನೇಹಿತ ಅಂದ್ರೆ, ನೀವು ಹೇಳ್ತಾ ಇರೋ ಪ್ರಾಬ್ಲಮ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ನಾವಿಬ್ರು ಒಂದೇ ತರ ಯೋಚನೆ ಮಾಡ್ತೀವಿ, ನಾವಿಬ್ಬರ ವ್ಯಾಲ್ಯೂಸ್ ಒಂದೇನೆ, ಯಾರು ಒಬ್ರಿಗೊಬ್ರು ಮೋಸ ಮಾಡೋದಿಲ್ಲ, ಒಂದು 10 ಕಾಸು ಹೆಚ್ಚು ಕಡಿಮೆ ಆದ್ರೂ ಏನೂ ತೊಂದರೆ ಆಗೋದಿಲ್ಲ ಅಂತ ಇದ್ರೆ ಡೆಫಿನೆಟ್ ಆಗಿ ಪಾರ್ಟ್ನರ್ಶಿಪ್. ಬಟ್ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಇನ್ ಪಾರ್ಟ್ನರ್ಶಿಪ್. ಸ್ಟಾರ್ಟಿಂಗ್ ಹೇಗಾಗುತ್ತೋ ಹಾಗೆ ಪರಿಸಮಾಪ್ತಿ ಆಗುತ್ತೆ ಅಥವಾ ಹಾಗೆ ಮುಂದಕ್ಕೆ ಹೋಗುತ್ತೆ ಅನ್ನೋ ಗ್ಯಾರಂಟಿ ಅನೇಕ ಪಾರ್ಟ್ನರ್ಶಿಪ್ ಅಲ್ಲಿ ಬರೋದಿಲ್ಲ, ನಾವು ನೋಡಿರ್ತಾರೆ. ಕ್ಲಿಯರ್ ಆಯ್ತಾ ಕೇಳಿ ಅವ್ರಿಗೆ? ನಿಮ್ಗೆ ಕ್ಲಿಯರ್ ಆಗಿದ್ರೆ ಸಿ ಅಂತ ಟೈಪ್ ಕಮೆಂಟ್ ಮಾಡಿ.
ನೆಕ್ಸ್ಟ್ ತಗೊಂಡ್ವ ಸರ್ ಪ್ರಶ್ನೆ ಹೌದು ಇದು ಕಿರಣ್ ಕುಮಾರ್ ಅಂತ ಸರ್ ಅವ್ರ ಪ್ರಶ್ನೆ ಏನಂದ್ರೆ ಅವ್ರ ಫಾರ್ಮರ್ಸ್ಗೆ ಅಂತ ಒಂದು ಅವರೇ ಒಂದು ಆಪ್ ಕ್ರಿಯೇಟ್ ಮಾಡುವಂತ ಐಡಿಯಾ ಇದೆಯಂತೆ ಬಟ್ ಅದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗೋದು ನೆಕ್ಸ್ಟ್ ಸ್ಟೆಪ್ ಎಲ್ಲಿ ಇನಿಷಿಯೇಟಿವ್ ಮಾಡಬೇಕು ಅಂತ ಪ್ರಶ್ನೆ ಇದೆ ಅದೇ ಇನ್ನೊಂದು ಸಿಮಿಲರ್ ಅಂದ್ರೆ ಅಮೃತ ಅಂತ ಅವ್ರ ಪ್ರಶ್ನೆ ಏನಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಐಡಿಯಾ ಬೇಕು ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಇನ್ ವೆರಿ ಸ್ಟ್ರಾಂಗ್ ಡಿಮ್ಯಾಂಡ್ ನೌ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ಅದಕ್ಕೆಲ್ಲ ನೀವು ಟೆಕ್ನಿಕಲಿ ಕಾಂಪಿಟೆಂಟ್ ಆದ್ರೆ ನೀವು ಅಸೈನ್ಮೆಂಟ್ಸ್ ತಗೊಂಡು ಮಾಡೋದಕ್ಕೆ ಒಂದು ಚಿಕ್ಕ ಆಫೀಸ್ ತಗೊಂಡು ಅಥವಾ ಮನೆಯನ್ನೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮಾಡ್ಬೋದು ಬಿಕಾಸ್ ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಏನು ಅಷ್ಟೊಂದೇನು ಬೇಕಾಗೋದಿಲ್ಲ ಬಟ್ ಅದಕ್ಕೆ ನಿಮ್ಮಲ್ಲಿ ಒಂದು ಕ್ರಿಯೇಟಿವಿಟಿ ಇರಬೇಕು ಲೇಟೆಸ್ಟ್ ಆಗಿರ್ಬೇಕು ನೀವು ಎಲ್ಲ ಲೇಟೆಸ್ಟ್ ಏನೇನಿದೆ ಅದೆಲ್ಲ ಸ್ವಲ್ಪ ತಿಳ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಈಸ್ ವೆರಿ ಗುಡ್ ವಿಚ್ ಇಸ್ ರನ್ ಹಂಗ್ ಅನ್ಸುತ್ತೆ ಈ ಫಾರ್ಮರ್ಸ್ದು ಫಾರ್ ಎಕ್ಸಾಂಪಲ್ ಮಾಡಬೇಕು ಅಂದರೆ ಯು ಶುಡ್ ಗೋ ಟು ದ ಲೋಕಲ್ ಪೀಪಲ್ ಅಲ್ಲಿ ಇವರೇನು ಲೋಕಲ್ ಯಾರು ನೋಡಲ್ ಸೆಂಟರ್ಸ್ ಅಂತ ಇರ್ತಾರೆ ಡಿಸಿಷನ್ ಮೇಕರ್ಸ್ ಅಂತ ಇರ್ತಾರೆ ಸೊ ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬೆನಿಫಿಟ್ಸ್ ಏನೇನು ಅಂತ ಎಕ್ಸ್ಪ್ಲೈನ್ ಮಾಡಿ ಯಾವಾಗಾದ್ರೂ ಒಂದಿನ ಒಂದು ಈವ್ನಿಂಗ್ ಫಾರ್ಮರ್ಸ್ ಅನ್ನು ಕರೆದು ಅವ್ರಿಗೆ ಈಗ ಪ್ರೆಸೆಂಟ್ ಸಿಸ್ಟಮಲ್ಲಿ ಈ ಥರ ಮಾಡ್ತಾ ಇದ್ದೀರಾ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ಕೋದು ತುಂಬ ಕಷ್ಟ ಈ ಆ್ಯಪಲ್ಲಿ ಡೈರೆಕ್ಟಾಗಿ ಸಿಕ್ಕುತ್ತೆ ನಿಮಗೆ ಆ ಥರ ಬೆನಿಫಿಟ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಫ್ಯೂ ಫಾರ್ಮರ್ಸ್ ಅಕ್ಸೆಪ್ಟ್ ಮಾಡಿಕೊಂಡ್ರೆ ದೇನ್ ಇಟ್ ಕ್ಯಾನ್ ಸ್ಪ್ರೆಡ್ ಸೊ ಯಾವುದೇ ಒಂದು ಜಾಗದಲ್ಲಿ ಕೆಲವರು ಪ್ರಭಾವಶಾಲಿ ವ್ಯಕ್ತಿಗಳಿರ್ತಾರೆ ತುಂಬ ಒಳ್ಳೆಯವರಾಗಿರ್ತಾರೆ ನಿಮ್ಮ ಐಡಿಯಾನ ಅವರು ದೇ ವಿಲ್ ವೆಲ್ಕಮ್ ಯು ಕ್ಯಾನ್ ಟೆಲ್ ಸರಿ ಎಷ್ಟು ದಿನ ಅಂತ ಈ ಥರ ಮಾಡಬೇಕಾಗುತ್ತೆ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಬೇಕು ನಾನೊಂದು ಆ್ಯಪ್ ಮಾಡಬೇಕು ಅಂತಿದ್ದೀನಿ ಒಂದು ಆಪರ್ಚುನಿಟಿ ಕೊಡಿ ಅಂತ ಸೊ ಅವ್ರು ಏನು ಮಾಡ್ತಾರೆ ಅವ್ರು ಯಾವುದೋ ಒಂದು ಈವೆಂಟಲ್ಲಿ ನಿಮ್ಮ ಆ್ಯಪ್ ಬಗ್ಗೆ ಮಾತಾಡೋದಕ್ಕೆ ಒಂದು 15 ನಿಮಿಷ ಟೈಮ್ ಕೊಡ್ತಾರೆ ಅಂತ ಇಟ್ಕೊಳ್ತಾರೆ ದೆನ್ ಯು ಕ್ಯಾನ್ ಎಕ್ಸ್ಪ್ಲೈನ್ ದೆಮ್ ದ ಡಿಫ್ರೆನ್ಸಸ್ ಪ್ರಸ್ತುತವಾಗಿರ್ತಕ್ಕಂಥ ಸಿಸ್ಟಮ್ಗೂ ಈ ಆ್ಯಪ್ಗೂ ಏನು ಡಿಫ್ರೆನ್ಸ್ ಇದೆ ಎಷ್ಟು ಟೈಮ್ ಉಳಿತಾಯ ಆಗುತ್ತೆ ಎಷ್ಟು ಆ್ಯಕ್ಯುರೇಟಿಗೆ ಇನ್ಫಾರ್ಮೇಶನ್ ಬರುತ್ತೆ ಹೌ ಈಸಿ ಟು ಹ್ಯಾಂಡಲ್ ಅಂತ ಮಾಡಿದಾಗ ಇಟ್ ಕ್ಯಾನ್ ಸ್ಟಾರ್ಟ್ ಅದಕ್ಕೆ ನಾನು ಹೇಳಿದ್ದು ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇಟ್ ಟೇಕ್ಸ್ ಲಾಟ್ ಆಫ್ ಪೇಷನ್ಸ್ ಈಗ ಫಸ್ಟ್ ಟೈಮ್ ಅವ್ರು ಒಪ್ಕೊಂಡ್ಬಿಡೋದಿಲ್ಲ ನಿಮಗೆ ಟೈಮ್ ಕೊಡೋದಕ್ಕೂ ಒಪ್ಕೊಳ್ಳೋದಿಲ್ಲ ಫಾರ್ ಎಕ್ಸಾಂಪಲ್ ಬಟ್ ನಿಮ್ಮಲ್ಲಿ ಪ್ಯಾಷನ್ ಎಷ್ಟಿದೆ ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಯಾವ ವ್ಯಕ್ತಿ ಆ ಒಂದು ಮೆಂಟಲ್ ರೆಸಿಲಿಯನ್ಸ್ ಇದೆಯೋ ಹಿ ವಿಲ್ ಡೆಫಿನೆಟ್ಲಿ ಸಕ್ಸೀಡ್ ಸಾವಿರಾರು ಸಲ ಟ್ರೈ ಮಾಡಿ ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಕಂಡಿಡ್ದ ನೋಡಿ 1007 ಸಲ ಫೇಲ್ ಆಗಿ ಸಮ್ ಪರ್ಸನ್ ಬಿಕೇಮ್ ಎ ವೆರಿ ಗುಡ್ ಎಂಟರ್ಪ್ರಿನರ್ ಆತ ಬಟ್ ಡೆಫಿನೆಟ್ಲಿ ಪರ್ಸ್ಯೂ ದಟ್ ಇಂಟ್ರೆಸ್ಟ್ ಇನಿಷಿಯಲಿ ನಮಗೆ ತುಂಬ ರೆಸಿಸ್ಟೆನ್ಸ್ಗಳು ಸಿಕ್ಕುತ್ತೆ ಯಾವತ್ತು ಅದಕ್ಕೆ ತಮಾಷೆಯಾಗಿ ಯಾರು ಹೇಳ್ತಾರೆ ಏನಾದರೂ ಒಂದು ಐಡಿಯಾ ಈ ಥರ ಆ್ಯಪ್ಗಳು ತೊಗೊಂಡು ಬಂದರೆ ಫಸ್ಟ್ ಜನ ನಗ್ತಾರಂತೆ ಏನು ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಆಮೇಲೆ ನೀವು ಅದನ್ನೇ ಪರ್ಸ್ಯೂ ಮಾಡಿದ್ರೆ ಏನೋ ನಕ್ಕಡು ಏನೋ ಮಾಡ್ತಾ ಇದ್ದಾನಲ್ಲ ಅಂತಂತೆ ಆಮೇಲೆ ಅದು ಸ್ವಲ್ಪ ಜನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರೇ ಕೊಂಡ್ಕೊಳ್ತಾರಂತೆ ಅದನ್ನು ಆಮೇಲೆ ಕೊನೆಯಲ್ಲಿ ಯೋಚನೆ ಮಾಡ್ತಾರಂತೆ ನಕ್ಕವರೇ ಯೋಚನೆ ಮಾಡ್ತಾರಂತೆ ನಾನೇ ಮಾಡಿದ್ರೆ ನನಗೆ ಎಷ್ಟು ದುಡ್ಡು ಬರ್ತಾ ಇತ್ತು ಹೆಸರು ಬರ್ತಾ ಇತ್ತು ಅಂತ ಯೋಚನೆ ಮಾಡ್ತಾರೆ ಸೊ ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಸಚ್ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಪ್ಲೀಸ್ ಪ್ರೊಸೀಡ್ ವಿತ್ ಯುವರ್ ಪ್ಯಾಷನ್ ಕ್ಯಾಚ್ ಹೋಲ್ಡ್ ಆಫ್ ಸಮ್ ಲೋಕಲ್ ಪೀಪಲ್ ಅಥವಾ ಫಾರ್ ಎಕ್ಸಾಂಪಲ್ ಕ್ಲಬ್ಗಳಿದ್ದಾರೆ ಅನೇಕ ಕ್ಲಬ್ಗಳಿದ್ದಾರೆ ಈ ಎನ್ ಜಿ ಓಸ್ ಅಂತ ಇರ್ತಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಇರ್ತಾರೆ ಎಸ್ ಎಚ್ ಜಿಸ್ ಅಂತ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ದಟ್ ವಿಲ್ ಬಿ ಯೂಸ್ಫುಲ್ ಸರ್ ಚಂದ್ರು ಅವರು ಸ್ನೇಹ ಅವರೆಲ್ಲ ಕ್ಲಿಯರ್ ಆಯ್ತು ಅಂತ ಸಿ ಅಂತ ಟೈಪ್ ಮಾಡಿದ್ದಾರೆ ಸರ್ ಇನ್ನ ಪರಂಜ್ಯೋತಿ ಮೇಡಮ್ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ ಅಂದ್ರೆ ಇಸ್ ಡೈವರ್ಸಿಫಿಕೇಶನ್ ರಿಕ್ವೈರ್ಡ್ ಅಟ್ ಎನಿ ಸ್ಟೇಜ್ ಅಂತ ಡೈವರ್ಸಿಫಿಕೇಶನ್ ಇಟ್ ಈಸ್ ರಿಕ್ವೈರ್ಡ್ ಇನ್ ಎ ಲಿಮಿಟೆಡ್ ವೇ ಅಂತ ಹೇಗೆ ಅಂತ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ನೀವು ಏನೋ ಒಂದು ಪ್ರಾಡಕ್ಟ್ ಟೈಲರಿಂಗ್ ನೀವು ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಲೆಟಸ್ಸೇ 10 ಜನ ಟೈಲರಿಂಗ್ ಇಟ್ಕೊಂಡು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ಟೈಲರಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು ಸ್ಮಾಲ್ ಇಂಡಸ್ಟ್ರಿ ಒಂದು 25 ಜನ ಟೈಲರ್ಸು ಅವ್ರಿಗೆ ಸಂಬಳ ಕೊಡ್ತೀರಿ ನಾವು ಈಗ ಡೈವರ್ಸಿಫಿಕೇಶನ್ ಅಂದರೆ ಏನಂದ್ರೆ ನೀವು ಟೈಲರಿಂಗ್ ಜೊತೆಗೆ ಬೇರೆ ಒಂದು ಸೋಪ್ ಮಾರಕ್ಕೆ ಹೋಗ್ಬಾರ್ದು ಟು ಸ್ಟಾರ್ಟ್ ವಿತ್ ಟೈಲರಿಂಗ್ಗೆ ಸಂಬಂಧಪಟ್ಟಿರೋ ಥರ ಏನಾದರೂ ಡೈವರ್ಸಿಫಿಕೇಶನ್ ಇದೆಯಾ ಫಾರ್ ಎಕ್ಸಾಂಪಲ್ ಅದನ್ನು ಬಟ್ಟೆ ಯಾರೋ ತಂದುಕೊಡ್ತಾರಲ್ಲ ಆ ಬಟ್ಟೆ ಮಾರೋ ಅಂಗಡಿ ಜೊತೆ ನಾವು ಕಾಂಟ್ಯಾಕ್ಟ್ ಇಟ್ಕೊಂಡು ನಿಮ್ಮ ಹತ್ರ ಬಟ್ಟೆ ತಗೊಂಡು ಬಂದ್ರೆ ನನಗೆ ಟೈಲರಿಂಗ್ ನಾನು ಸ್ವಲ್ಪ ಕಡಿಮೆಗೆ ಮಾಡ್ಕೊಡ್ತೀನಿ ಸ್ವಲ್ಪ ನೀನು ತಗೋ ಬಿಕಾಸ್ ಪೀಪಲ್ ವಿ ದೇ ಬೈ ಸ್ವಲ್ಪ ನನಗೂ ಬರಲಿ
ಆವಾಗ ಏನಾಗುತ್ತೆ, ಬರ್ತಾ ಬರ್ತಾ ಜನ ಏನ್ ಮಾಡ್ತಾರೆ, ಏನ್ ಮೇಡಮ್ ನೀವು ಬಟ್ಟೆ ಹೊಲಿಯೋದು ಅಂದಲ್ಲ, ಬಟ್ಟೆನೂ ಸ್ವಲ್ಪ ಎಲ್ಲೆಲ್ಲಿ ಸಿಕ್ಕುತ್ತೆ ಚೆನ್ನಾಗಿದೆ ಅಂತ ಗೊತ್ತಲ್ವಾ, ನಮ್ಮ ಮಗಳಿಗೆ ನೀವೇ ಸ್ವಲ್ಪ ಚೆನ್ನಾಗಿರೋದು ಒಂದು ಏನಾದರೂ ಹೊಲ್ಕೊಟ್ಬಿಡಿ, ನೀವೇ ಬಟ್ಟೆ ಕೊಂಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಇಟ್ ಗಾಟ್ ಡೈವರ್ಸಿಫೈಡ್, ಯು ಆರ್ ದಿ ಪರ್ಚೇಸರ್ ಆಫ್ ದಿ ಕ್ಲಾತ್ ಆಲ್ಸೋ. ಫಾರ್ ಎಕ್ಸಾಂಪಲ್, ನೌ ಯು ಕ್ಯಾನ್ ಅಗೇನ್ ಎಕ್ಸ್ಟೆಂಡ್ ಬ್ಯಾಕ್ವರ್ಡ್ಸ್, ದೆನ್ ಯು ಕ್ಯಾನ್ ಎಕ್ಸ್ಟೆಂಡ್ ಫಾರ್ವರ್ಡ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಬಟ್ಟೆ ಹೊಲ್ಕೊಟ್ಬಿಟ್ಟ ಮೇಲೆ, ಫಾರ್ ಎಕ್ಸಾಂಪಲ್, ಆಮೇಲೆ ಆ ಬಟ್ಟೆ ರಿಪೇರಿ ಮಾಡೋದಕ್ಕೆ ಏನೇನು ಬೇಕು, ಆ ಬಟ್ಟೆ ಎಷ್ಟು ವರ್ಷ ನಿಮ್ಮಲ್ಲಿ ಇರುತ್ತೆ ಅಂತ ಒಂದು ನಾವು ಮಾಹಿತಿ ಕೊಡ್ಬೋದು. ದಿಸ್ ಇಸ್ ಫಾರ್ವರ್ಡ್ ಇಂಟಿಗ್ರೇಷನ್, ಆ ಥರ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಸೊ ಫೀಲ್ಡನ್ನು ಅದೇ ಇಟ್ಕೊಂಡು ವಿತಿನ್ ದಟ್ ಡೈವರ್ಸಿಫಿಕೇಶನ್ ಮಾಡ್ತಾ ಇರ್ಬೋದು, ಮಾಡಬೇಕು. ಆದರೆ ನಮಗೆ ಜ್ಞಾನ ಮತ್ತು ಕೌಶಲ್ಯ ಇಲ್ಲದೇ ಇರುವಂಥ ಒಂದು ಫೀಲ್ಡಲ್ಲಿ, ಆ ಲೈನಲ್ಲಿ ಡೈವರ್ಸಿಫಿಕೇಶನ್ ಮಾಡ್ಬೋದು. ಈಗ ಅನೇಕ, ನಾನು ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಕೆಲವು ಬಿಗ್ ಇಂಡಸ್ಟ್ರೀಸು ಒಂದು ಫೀಲ್ಡಲ್ಲಿ ನಂಬರ್ ಒನ್ ಇಂದ ವರ್ಲ್ಡ್ ಇದ್ದಾರೆ. ಹಾಗಂದ್ಬಿಟ್ಟು ಒಂದು ಹತ್ರ ಹತ್ರ ಒಂದು ಇಪ್ಪತ್ತೈದು ಫೀಲ್ಡಲ್ಲಿ ಹೋದ್ರು ಯಾವ ಫೀಲ್ಡಲ್ಲೂ ಅವ್ರು ಇಂಪ್ರೂವ್ ಆಗೋಕ್ಕಾಗಿಲ್ಲ. ಬಿಕಾಸ್ ಆ ಫೀಲ್ಡ್ಗೆ ಬೇಕಾಗಿರತಕ್ಕಂಥ ಕಲೆ, ಸಾಮರ್ಥ್ಯ, ಜ್ಞಾನ, ಕೌಶಲ್ಯ ಅವರಲ್ಲಿಲ್ಲ. ಸೊ ದೇರ್ ಫೋರ್ ಡೈವರ್ಸಿಫಿಕೇಶನ್ ಇನ್ ಎ ಲಿಮಿಟೆಡ್ ವೇ ವೇರ್ ಯುವರ್ ಸ್ಟ್ರೆಂಗ್ಸ್ ಆರ್ ದೇರ್ ಇಸ್ ಆಲ್ವೇಸ್ ಪಾಸಿಬಲ್, ಬೋತ್ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂಡ್ ಫಾರ್ವರ್ಡ್ ಇಂಟಿಗ್ರೇಷನ್. ಫಾರ್ ಎಕ್ಸಾಂಪಲ್, ನೀವು ಹೇಳಿದ್ರಿಂತ ಕೇಳ್ತಾ ಇದ್ದೀನಿ, ನಾನು ಈ ತರ ಟ್ರೈನಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ 25 ವರ್ಷಗಳ ಹಿಂದೆ. ಸುಮ್ಮನೆ ಟ್ರೈನಿಂಗ್ ಮಾಡಿದೆ, ಯಾರು ಕರ್ತಾರ? ಬರ್ತಾ ಬರ್ತಾ ಏನ್ ಮಾಡಿದೆ ನಾನು, ಅದ್ರ ಜೊತೆಗೆ ಪುಸ್ತಕ ಬರೆಯೋದು ಸ್ಟಾರ್ಟ್ ಮಾಡ್ಕೊಂಡ್ರೆ. ಬಿಕಾಸ್ ಟ್ರೈನಿಂಗ್ ಮಾಡುವಾಗ ಜನ ಬರ್ತಾರೆ, ಅವ್ರು ಕೊನೆಯಲ್ಲಿ ಕೇಳ್ತಾರೆ, ಸರ್ ನೀವು ಹೇಳಿದ್ದೆಲ್ಲ ಒಂದು ಪುಸ್ತಕ ಕೊಡಿ ಸರ್ ನಮ್ಗೆ ಅಂತ. ಸೊ ಪುಸ್ತಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪುಸ್ತಕಗಳು ಸೇಲ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಟ್ರೈನರ್ ಜೊತೆಗೆ ಒಬ್ಬ ಲೇಖಕ ಆದೆ. ಆಮೇಲೆ ಏನ್ ಮಾಡಿದೆ, ಅನೇಕ ಕಂಪನಿಗಳಲ್ಲಿ ಫಾರ್ ಎಕ್ಸಾಂಪಲ್ ಡ್ಯಾನ್ಸ್, ಡ್ರಾಮಾಸ್, ನೃತ್ಯಗಳು ಮಾಡ್ತಾರೆ. ಅವ್ರು ಹೇಳ್ತಾರೆ ಕಂಪನಿಗಳಲ್ಲಿ, ಸರ್ ಪಾಠ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ, ನಮ್ದು ಯಾವ್ದೋ ಒಂದು ಫ್ಯಾಮಿಲಿ ಡೇ ಇದೆ, ಅಲ್ಲೊಂಥರ ಏನಾದ್ರೂ ಆರ್ಟ್ ತರ ಪ್ರೋಗ್ರಾಮ್ ಮಾಡಿ, ಬಟ್ ಎಜುಕೇಟಿವ್ ಆಗಿರ್ಬೇಕು. ಸೊ ಏನ್ ಮಾಡಿದೆ, ಕೆಲವ್ರನ್ನ ಸೇರಿಸ್ಕೊಂಡು ಕಂಪನಿನಲ್ಲೇ ಇರೋ ಕ್ವಾಲಿಟಿ ಬಗ್ಗೆ ಇರ್ಬೋದು ಅಥವಾ ಪ್ರೊಡಕ್ಟಿವಿಟಿ ಬಗ್ಗೆ ಇರ್ಬೋದು ಡ್ಯಾನ್ಸ್ ಡ್ರಾಮಾಗಳು ಮಾಡಕ್ ಸ್ಟಾರ್ಟ್. ಬರ್ತಾ ಬರ್ತಾ ಕೆಲವ್ರು ಏನ್ ಹೇಳಿದ್ರು, ಸರ್ ನೀವು ಬರೀ ಸಾಫ್ಟ್ ಸ್ಕಿಲ್ ಆಗಿ ಮಾಡ್ತೀರಾ, ಸ್ವಲ್ಪ ಇಂಗ್ಲಿಷ್ ಟೀಚಿಂಗ್ ನಮ್ಮ ಹುಡುಗರಿಗೆ ಬರೋದಿಲ್ಲ, ವರ್ಕರ್ಸ್ಗೆ, ಆಪರೇಟರ್ಸ್ಗೆ, ಸೂಪರ್ವೈಸರ್ಸ್ಗೆ. ಸೊ ವಿ ಸ್ಟಾರ್ಟೆಡ್ ಇಂಗ್ಲಿಷ್ ಸ್ಪೀಕಿಂಗ್ ಕ್ಲಾಸಸ್ ಫಾರ್ ಎಕ್ಸಾಂಪಲ್. ಇನ್ನು ಕೆಲವರು ಸ್ಟಾರ್ಟ್ ಮಾಡಿದ್ರು, ಸರ್ ನೀವು ಒಂದ್ಸಲ ಪಾಠ ಮಾಡಿದ್ಮೇಲೆ ಜನ ಫುಲ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ಆವಾಗ ಬಂದು ಮೆಂಟ್ರಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಐ ಸ್ಟಾರ್ಟ್ ಎ ಕೌನ್ಸಿಲಿಂಗ್ ಅಂಡ್ ಮೆಂಟ್ರಿಂಗ್. ಈಗ ನಮ್ಮ ಹತ್ರ ಒಂದು 8 verticals ಇದೆ, ಬಟ್ ಎವ್ರಿಥಿಂಗ್ ಪರ್ಟೇನಿಂಗ್ ಟು ಡೆವಲಪ್ಮೆಂಟ್ ಆಫ್ ಪೀಪಲ್. ಡೆವಲಪ್ಮೆಂಟ್ ಆಫ್ ಪೀಪಲ್ ಟ್ರೈನಿಂಗ್ ಅಂತ ಸ್ಟಾರ್ಟ್ ಆಯ್ತು. ನೌ ಇಟ್ ಹಸ್ ಟೇಕನ್ 8 forms. ಬುಕ್ಸ್ ಬರಿತೀವಿ, ಡ್ಯಾನ್ಸ್ ಡ್ರಾಮಾ ಮಾಡ್ತೀವಿ, ಸ್ಪೋಕನ್ ಇಂಗ್ಲಿಷ್ ಹೇಳ್ಕೊಡ್ತೀವಿ, ಮೆಂಟ್ರಿಂಗ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈ ತರ ಸರ್ವಿಸ್ ಆರ್ಗನೈಸೇಷನ್ ಮಾಡ್ತೀವಿ, MLCs ಮಾಡ್ತೀವಿ, ಬಟ್ 8 verticals ಅಲ್ಲಿ ಮಾಡ್ತೀವಿ ನಾವು ಕೆಲಸ. ಐ ಹೋಪ್ ಮೇಡಮ್ ಇಸ್ ಸ್ಯಾಟಿಸ್ಫೈಡ್. ಕೇಳಿ. ಹಾ ಸರ್, ಹಿಂದಿನ ಪ್ರಶ್ನೆ ಕಿರಣ್ ಕುಮಾರ್ ಅವರು, ಕೀರ್ತನ್ ಅವರೆಲ್ಲ ಥ್ಯಾಂಕ್ ಯು ಸರ್, ಕ್ಲಿಯರ್ ಆಗಿದೆ, ವಾವ್ ಅಂತ ಎಲ್ಲ ಹೇಳಿದ್ದಾರೆ. ಲಾಸ್ಟ್ಲಿ ಒಂದು ಮಾತು ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಬೇಸಿಕಲಿ ಆಂಟ್ರಪ್ರಾನರ್ಶಿಪ್ ಮಾಡಬೇಕು ಅಂದ್ರೆ ಅತಿ ಮುಖ್ಯವಾಗಿ ಬೇಕಾಗಿರೋದು ದಿ ಎಬಿಲಿಟಿ ಟು ಅಟ್ರಾಕ್ಟ್ ಅಂಡ್ ರಿಟೈನ್ ಕಸ್ಟಮರ್ಸ್. ಯಾವ ಕಂಪನಿಗಳು ಕಸ್ಟಮರ್ಸ್ಗೆ ತುಂಬಾ ಬೆಲೆ ಕೊಟ್ಟರು, ಕಸ್ಟಮರ್ಸ್ ಇಲ್ಲದೆ ನಾವಿರೋದಕ್ಕೆ ಆಗೋದಿಲ್ಲ ಅಂತ ಒಂದು ಭಯ ಭಕ್ತಿಯಿಂದ ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡಿದ್ರು, ದಟ್ ಕಂಪನೀಸ್ ಆರ್ ಸರ್ವೈವ್. ದೋಸ್ ಒಟ್ಟು ಕಸ್ಟಮರ್ಸ್ ಫಾರ್ ಗ್ರಾಂಟೆಡ್ ಏನ್ ಮಾಡಿದ್ರು ಪರವಾಗಿಲ್ಲ ಕೊಂಡ್ಕೊಳ್ತಾರೆ ಅನ್ನೋರು, ದೇ ಆರ್ ಔಟ್ ಆಫ್ ಬಿಸ್ನೆಸ್. ಆದ್ರಿಂದ ಆಂಟ್ರಪ್ರಾನರ್ಶಿಪ್ ಅಲ್ಲಿ ಎಂಪ್ಲಾಯೀಸ್ಗಿಂತ ಒಂದು ರೀತಿಯಲ್ಲಿ ಹೆಚ್ಚಾಗಿ, ಬೇರೆಯವ್ರಿಗಿಂತ ಹೆಚ್ಚಾಗಿ, ಕಸ್ಟಮರ್ ಇಸ್ ಕಿಂಗ್, ಕಸ್ಟಮರ್ ಇಸ್ ಗಾಡ್. ಬಿಕಾಸ್ ಆ ಕಂಪನಿ ಉಳಿಬೇಕಾ ಅದು ಅಳಿಬೇಕಾ ಅನ್ನೋದನ್ನ ಕಸ್ಟಮರ್ ಡಿಸೈಡ್ ಮಾಡ್ತಾರೆ. ಎಷ್ಟೋ ಕಂಪನಿಗಳು ಮುಚ್ಚೋಗಿವೆ. ಯಾಕೆ ಮುಚ್ಚೋಗಿವೆ? ಬಿಕಾಸ್ ದೇ ಡಿಡ್ ನಾಟ್ ಟೇಕ್ ಕೇರ್ ಆಫ್ ದಿ ಕಸ್ಟಮರ್ಸ್. ಸೊ ಆದ್ರಿಂದ ಕಸ್ಟಮರ್ಗೆ ಏನೇನು ಬೇಕು ಅಂತ ತಿಳ್ಕೊಂಡು ಅದಕ್ಕೆ ಸರಿಯಾಗಿ ನೀವು ನಿಮ್ಮ ಪ್ರಾಸೆಸ್ ಅನ್ನು ಅಲೈನ್ ಮಾಡಬೇಕು. ಅದರಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಒಂದಿದೆ, ಕಸ್ಟಮರ್ ಡಿಲೈಟ್ ಅಂತ ಒಂದಿದೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಕಸ್ಟಮರ್ಗೆ ಏನ್ ಬೇಕೋ ಅದನ್ನ ಕೊಡೋದು. ಕಸ್ಟಮರ್ ಡಿಲೈಟ್ ಅಂದ್ರೆ ಅವನು ಕೇಳಿ ಅಂದ್ಕೊಂಡಿರೋದಕ್ಕಿಂತ ಅವನ ನಿರೀಕ್ಷಣೆಗಿಂತ ಹೆಚ್ಚಾಗಿ ಕೊಡೋದು, ಬೇರೆ ರೀತಿಯಲ್ಲಿ ಕೊಡೋದು, ಫಾಸ್ಟ್ ಆಗಿ ಕೊಡೋದು. ಸೊ ಯಾವ್ಯಾರು ನಾವು ಕಸ್ಟಮರ್ ನಿರೀಕ್ಷಣೆಗಿಂತ ಚೆನ್ನಾಗಿ ಕಸ್ಟಮರ್ ಸೇವೆ ಕೊಡ್ತೀವೋ ಅಂತ ಕಸ್ಟಮರ್ಸ್ ನಮ್ಮ ಹತ್ರ ರೀಟೇನ್. ಸೊ ಸತತವಾಗಿ ನೀವು ಕಸ್ಟಮರ್ಸ್ಗಳ ಹತ್ರ ಫೀಡ್ಬ್ಯಾಕ್ ತಗೊಳ್ತಾರೆ.
ನಮ್ಮ ಪ್ರಾಡಕ್ಟ್ ಆಗಲಿ ನಮ್ಮ ಸರ್ವಿಸ್ ಆಗಲಿ ಹೇಗಿದೆ. ನಾವು ನೋಡಿ ಪಾಠ ಮಾಡುವಾಗ್ಲೂ 10 ನಿಮಿಷಕ್ಕೂ ನಿಲ್ಲಿಸ್ಬಿಟ್ಟು ಏನ್ ಅನ್ನಿಸ್ತಾ ಇದೆ ನಿಮ್ಗೆ ನೋಡಿ ಇವತ್ತಿಂದ ಸಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ವಾಂಟ್ ಟು ನೋ ವೆದರ್ ನಾನು ಹೇಳ್ತಾ ಇರೋದು ಕ್ಲಾರಿಟಿ ಇದೆಯಾ, ನಿಮ್ಗೆ ಯೂಸ್ ಆಗ್ತಾ ಇದೆಯಾ. ಸುಮ್ಮನೆ ನಾನೇನು ಹೇಳ್ತೀನಿ ಅನ್ನೋದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ನಿಮ್ಗೆ ಅರ್ಥ ಆಯ್ತು, ಅದರಲ್ಲಿ ನೀವು ಎಷ್ಟು ಒಪ್ಕೊಂಡ್ರಿ, ಎಷ್ಟು ಅದನ್ನ ನೀವು ಅಳವಡಿಸ್ಕೊಳ್ತೀರಾ, ದಟ್ ಈಸ್ ಯು ಆರ್ ಮೈ ಕಸ್ಟಮರ್ಸ್ ಟುಡೇ. ಸೊ ಐ ಶುಡ್ ರೆಸ್ಪೆಕ್ಟ್ ಯು. ಸೊ ಅದರಿಂದ ಆಂಟ್ರಪ್ರನರ್ ಆಗಬೇಕು ಅಂದ್ರೆ ಟೆಕ್ನಿಕಲ್ ನಾಲೆಡ್ಜ್ಗಿಂತ ಹೆಚ್ಚಾಗಿ, ಮ್ಯಾನೇಜ್ಮೆಂಟ್ ನಾಲೆಡ್ಜ್ಗಿಂತ ಹೆಚ್ಚಾಗಿ ಕಸ್ಟಮರ್ ಫೋಕಸ್ ಇರಬೇಕು. ಸೊ ಫೈಂಡ್ ಔಟ್ ವಾಟ್ ಕಸ್ಟಮರ್ ವಾಂಟ್ಸ್. ಈಗ ಮೊದಲು ದೊಡ್ಡ ದೊಡ್ಡ ಕಾರ್ಗಳಿತ್ತು, ನಾವು ಅವ್ರು ಮಾಡ್ತಾನೆ ಇದ್ರು. ಆಮೇಲೆ ಜನರು ಫಸ್ಟ್ ಇಂಡಿಯಾದಲ್ಲಿ ಒಂದು 10 ಜನ ಇರ್ತಾ ಇದ್ರು ಒಂದು ಮನೆಯಲ್ಲಿ, ಆಮೇಲೆ 4 ಜನ ಆಗ್ಬಿಟ್ರು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ. ಸೊ ದೊಡ್ಡ ದೊಡ್ಡ ಕಾರ್ ಮಾಡೋರು ಒಂದು ಚಿಕ್ಕ ಕಾರ್ ಮಾಡಬೇಕಾಗಿತ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಫ್ಯೂಯಲ್ ಎಫಿಷಿಯನ್ಸಿ ಮಾಡಬೇಕಾಗಿತ್ತು. ಮೊದಲ ಕಾಲದಲ್ಲಿ ಬಾಳಿಕೆ ಬರಲಿ ಅಂತ ನೋಡಕ್ಕೆ ಸ್ವಲ್ಪ ದಪ್ಪ ದಪ್ಪವಾಗಿ ಗೇಜ್ ಎಲ್ಲ ಇರಬೇಕಾಯಿತು. ಈಗ ಜನಗಳಿಗೆ ಸ್ಲೀಕ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಆ ಥರ ಯಾರು ಕಾರ್ ಮಾಡಿದ್ರು, ದೇ ಟುಕ್ ದ ಮಾರ್ಕೆಟ್. ಯಾರು ಹಳೆ ಥರನೇ ಇದ್ರು, ದೇ ಕುಡ್ ನಾಟ್ ಸಸ್ಟೈನ್ ದ ಮಾರ್ಕೆಟ್. ಆ ಥರ ಕಸ್ಟಮರ್ ಮೇಲೆ ನಾವು ಯಾವತ್ತೂ ಫೋಕಸ್ ಮಾಡಬೇಕು. ಅದ್ರ ಬಗ್ಗೆ ಕೆಲವು ಸ್ಲೈಡ್ಸ್ ಇದೆ ನೋಡಿ, 18ನೇ ಸ್ಲೈಡ್ ಹಾಕಿ. ಓಕೆ ಅದು ಸುಮ್ಮನೆ ವಿ ಕ್ಯಾನ್ ಗೋತ್ ನೋಡಿ. ಇದೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಗಿವಿಂಗ್ ವಾಟ್ ಕಸ್ಟಮರ್ ವಾಂಟ್ಸ್. 18ನೇದು ಇದೆಲ್ಲ ಬೇಡ. ಇದು ಇದು ವೆರಸ್ ಕಸ್ಟಮರ್ ಡಿಲೈಟ್ ಅಂದ್ರೆ ಗಿವಿಂಗ್ ಮೋರ್ ದನ್ ವಾಟ್ ಕಸ್ಟಮರ್ ವಾಂಟ್ಸ್. ನೆಕ್ಸ್ಟ್ ನೋಡಿ ಇದು ನೋಡಿ, ಇದು ನಿಮ್ಮ ಹತ್ರ ಬೆಸ್ಟ್ ಪಾಲಿಸಿ ಇರ್ಬೋದು, ನಿಮ್ಮ ಟೆಕ್ನಾಲಜಿ ಬೆಸ್ಟ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಮೆಷಿನ್ಸ್ ಇದೆ, ಇವೆಲ್ಲ ಝೀರೋಗಳ ತರ. ಆದ್ರೆ ಕಸ್ಟಮರ್ಗೆ ನೀವು ಗೌರವ ಕೊಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ರೆ ಈ ಝೀರೋಗಳು ಈ ಕಡೆ 1 ಹಾಕ್ತಾರೆ. ಈ 1 ಹಾಕಿದ್ರೆ ಈ ಝೀರೋಗಳಿಗೆಲ್ಲ ಬೆಲೆ ಬಂತು, ಹೆಚ್ಚು ಬೆಲೆ ಬಂತು. ನೋಡಿ, ಒಂದರ ಪಕ್ಕದಲ್ಲಿ 0 ಹಾಕಿದ್ರೆ 10, ಇನ್ನೊಂದು ಹಾಕಿದ್ರೆ 100, ಬೆಲೆ ಜಾಸ್ತಿ ಬಂತು. ಆದ್ರೆ ಈ 1 ಇಲ್ಲದೆ ನೀವು ಎಷ್ಟು 0ಗಳು ಹಾಕಿದ್ರು ಏನು ಬೆಲೆ ಇಲ್ಲ. ಆ ತರ ನಿಮ್ ಇನ್ವೆಸ್ಟ್ಮೆಂಟು, ಟೆಕ್ನಾಲಜಿ, ನಿಮ್ ಜನ ಏನಿದ್ರು ಝೀರೋಗಳ ತರ. ಕಸ್ಟಮರ್ ಫೋಕಸ್, ಕಸ್ಟಮರ್ ಗೌರವ, ಕಸ್ಟಮರ್ ಬೇಕಾದ್ರೆ ಸಪ್ಲೈ ಮಾಡಿದ್ರೆ ಇದು 1 ಹಾಕ. ನೆಕ್ಸ್ಟ್ ಅದೇ ಹೇಳಿದ್ ನೋಡಿ, ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಪುಟ್ ಯುವರ್ ಹಾರ್ಟ್ ಇನ್ ಟು ಬಿಸ್ನೆಸ್ ಅಂಡ್ ಬಿಸ್ನೆಸ್ ಇನ್ ಯುವರ್ ಹಾರ್ಟ್. ಕಸ್ಟಮರ್ಸ್ಗೆ ಲೈಕ್ ಆಗ್ಬೇಕು, ಆ ಥರ ನಾವು ಕಸ್ಟಮರ್ಸ್ಗೆ ಸರ್ವಿಸ್ ಕೊಡಬೇಕು. ಐ ಥಿಂಕ್ ವಿತ್ ದಟ್ ವಿ ಕ್ಯಾನ್ ಕ್ಲೋಸ್ ದಿ ಹೋಲ್ ಥಿಂಗ್ ಬಿಕಾಸ್ ಕಸ್ಟಮರ್ ಫೋಕಸ್ ವಾಸ್ ವೆರಿ ಇಂಪಾರ್ಟೆಂಟ್. ಸಾಕು, ಸ್ಲೈಡ್ಸ್ ಬಿಟ್ಬಿಡಿ. ಇನ್ನೇನಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ ಬಿಫೋರ್ ವಿ ಕ್ಲೋಸ್, ಬಿಕಾಸ್ ಈಸ್ ಇದೊಂಥರ ಲಿಟಲ್ ಕಾಂಪ್ಲೆಕ್ಸ್ ಟಾಪಿಕ್ ಅಂಡ್ ಇಟ್ ಈಸ್ ಲಿಟಲ್ ಪ್ರೀಮೆಚೂರ್ ಫಾರ್ ಆಲ್ ಆಫ್ ಯು. ಪ್ರೀಮೆಚೂರ್ ಅಂದ್ರೆ ನಿಮ್ಗೆ ಯಾವಾಗ ರಿಯಲಿ ಅದರ ಅವಶ್ಯಕತೆ ಬೇಕಾಗಿತ್ತೋ ಅದಕ್ಕಿಂತ ಮೊದಲೇ ಸ್ವಲ್ಪ ಹೇಳ್ತಾ ಇದ್ದೀನಿ. ಇಟ್ ಇಸ್ ಬೆಟರ್ ಟು ಬಿ ಪ್ರೊಆಕ್ಟಿವ್ ದನ್ ರಿಯಾಕ್ಟಿವ್ ಅಂತ. ಆಮೇಲೆ ಎಚ್ಚೆತ್ಕೊಳ್ಳೋ ಮೊದಲು ಇದೆಲ್ಲ ನಿಮ್ಮ ಮನಸ್ಸಲ್ಲಿ ಇದ್ರೆ ನೀವು ಒಂದು ಆಂಟ್ರಪ್ರನರ್ ಆಗಬೇಕು ಅನ್ನೋ ಒಂದು ಸೀಡ್ ಬರುತ್ತೆ ಮೈಂಡಲ್ಲಿ. ಅದಕ್ಕೆ ನಾವು ರೆಡಿನೇ ಆಗಿಲ್ಲ ಅಂದ್ರೆ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ಯು ವೆನ್ ರಿಕ್ವೈರ್ಮೆಂಟ್ ಇಸ್ ಫೆಲ್ಟ್. ಸರ್, ಪ್ರಜ್ವಲ್ ಅಂತ ಅವ್ರು ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಈ ಫೀಲ್ಡ್ ಅಲ್ಲಿ ಮೊದಲು ಮೊದಲು ನಮ್ಗೆ ಸೋಲ್ ಆಗುತ್ತೆ, ಆ ಸೋಲ್ಗಳ ನಡುವೆನೂ ಕೂಡ ನಮ್ಮನ್ನೇ ನಾವು ಹೇಗೆ ಮುಂದುವರಿಬಹುದು ಒಂದು ಮೋಟಿವೇಟ್ ಮಾಡಿಕೊಂಡು ಅಂತ. ಅದಕ್ಕೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಜೀವನ ಶೈಲಿ ಚೆನ್ನಾಗಿರ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಎಂತ ಯೋಚನೆಗಳು ಬಂದ್ರು, ಎಂತ ನಮ್ಗೆ ದುಃಖ ಆದ್ರೂ ನಾವು ಧೈರ್ಯವಾಗಿರೋದಕ್ಕೆ ಬೇಕಾಗಿರೋ ಜೀವನ ಶೈಲಿ ಇದೆ. ಪ್ರಾರ್ಥನೆ ಮಾಡೋದು, ಮಕ್ಕಳ ಜೊತೆ ಆಟ ಆಡೋದು, ಮೆಡಿಟೇಷನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಹೆಚ್ಚಾಗಿ ನಮ್ಮ ಜ್ಞಾನ ಆ ಫೀಲ್ಡಲ್ಲಿ ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಿಸ್ಕೊಳ್ಳೋದು, ಒಳ್ಳೆಯ ಪುಸ್ತಕಗಳು ಓದೋದು, ಮಧುರವಾದ ಸಂಗೀತವನ್ನು ಕೇಳೋದು, ಇದು ಮಾನಸಿಕವಾಗಿ ಬೇಕಾಗಿರತಕ್ಕಂಥ ಒಂದು ದಾರ್ಢ್ಯತೆ ಮತ್ತು ಒಂದು ಶಕ್ತಿ. ಅದನ್ನ ಇಟ್ಕೊಂಡ್ರೆ ನಾವು ವೈಫಲ್ಯಗಳನ್ನು ನಾವು ಎದುರಿಸ್ಬೋದು. ಇಲ್ಲಾಂದ್ರೆ 1 or 2 small failures ವಿ ಗೆಟ್ ಕ್ರಶ್ ಫಾಲ್. ಅದಕ್ಕೆ ಹೇಳ್ತಾರೆ ನೋಡಿ, ನೀವು ಎಷ್ಟು ಸಲ ಕೆಳಗಡೆ ಬಿದ್ರಿ ಅನ್ನೋದು ಮುಖ್ಯ ಅಲ್ಲ, ಒಂದೊಂದು ಸಲ ಬಿದ್ದಾಗ ಎಷ್ಟು ಮೇಲಕ್ಕೆ ಚಿಮ್ಮಿದ್ರಿ ಅನ್ನೋದು ಮುಖ್ಯ. ಸೊ ಅದಕ್ಕೆ ನೀವು ಸ್ವಲ್ಪ ಫಿಲಾಸಫಿ ಬಗ್ಗೆ ತಿಳ್ಕೊಳ್ಳೋದು ನೋಡಿ,
ಇಟ್ ವಿಲ್ ಬಿಕಮ್ ಎವ್ರಿಥಿಂಗ್ ವಿಲ್ ಬಿಕಮ್ ಆಲ್ ರೈಟ್ ದಿಸ್ ಟೂ ಶಾಲ್ ಪಾಸ್ ಆಫ್ ಇದು ಹೊರಟೋಗ ಸರ್ ಈ ವಿಫಲ್ಯನ ಹೊರಟೋಗುತ್ತೆ ಇನ್ನೊಂದು ಬರುತ್ತೆ ಆ ತರ ಒಂದು ಆಶಾದಾಯಕತ್ವ ಬೇಕು ಅಂದ್ರೆ ನಿಮ್ಮ ಜೀವನ ಶೈಲಿ ಅದಕ್ಕೆ ಪೂರಕವಾಗಿರ್ಬೇಕು ಅದಕ್ಕೆ ಕೆಲವರು ಮೆಂಟರ್ಗಳು ಅಂತ ಇರ್ತಾರೆ ಕೌನ್ಸಿಲರ್ಸ್ ಅಂತ ಇರ್ತಾರೆ ಸರ್ ಈ ತರ ನನ್ನ ಪ್ರಾಡಕ್ಟ್ ಫೇಲ್ ಆಗೋಯ್ತು ಯಾರು ಕೊಂಡ್ಕೊಳ್ತಾ ಇಲ್ಲ ಐ ಆಮ್ ವೆರಿ ಮಚ್ ಆಂಕ್ಷಿಯಸ್ ಯಾಕೋ ಆತಂಕ ಆಗ್ತಾ ಇದೆ ಅಂದ್ರೆ ಅವ್ರು ಹೇಳ್ತಾರೆ ದಿಸ್ ಇಸ್ ವೆರಿ ಕಾಮನ್ ಫಾರ್ ಆಲ್ ದಿ ಥಿಂಗ್ಸ್ ಕಾಗ್ನಿಟಿವ್ ಥೆರಪಿ ಅಂತ ಮಾಡ್ತಾರೆ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಟು ಸಮ್ ಪೀಪಲ್ ಬಟ್ ಮೋರ್ ದನ್ ದಟ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಸೆಲ್ಫ್ ಅಂಡರ್ ಆಟೋಬಯೋಗ್ರಫೀಸ್ ಓದಿ ಒಳ್ಳೊಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಂಟರ್ಪ್ರಿನರ್ಸ್ ಎಷ್ಟು ಸಲ ಫೇಲ್ ಆಗಿ ಕೊನೆ ಮುಟ್ಟಿದ್ದಾರೆ ಅಂತ ನೋಡಿ ಸೊ ಈಚರ ಹೊಂಡಾ ಇರ್ಬೋದು ಅಥವಾ ನಮ್ಮ ಕರ್ನಲ್ ಸ್ಯಾಂಡರ್ಸ್ ಇರ್ಬೋದು ನೋಡಿ ರಿಚರ್ಡ್ ಬ್ಯಾಶ್ ಇರ್ಬೋದು ಎಷ್ಟು ಜನ ಇದ್ದಾರೆ ದಟ್ ಗಿವ್ಸ್ ಯು ಲಾಟ್ ಆಫ್ ಮೆಂಟಲ್ ಕರೇಜ್ ಟು ವಿತ್ ಸ್ಟ್ಯಾಂಡ್ ದಿ ಫೇಲ್ಯೂರ್ಸ್ ಗುಡ್ ಇನ್ನೇನಾದ್ರೂ ಕ್ವಶನ್ಸ್ ಇದೆಯಾ ಒಂದು ನೋಡಿ ಇಲ್ಲ ಸರ್ ಅಂದ್ರೆ ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಇಲ್ಲ ಓಕೆ ಬಟ್ ಕೆಲವರು ಹಿಂದಿನ ಸಿ ವಿ ಟಾಪಿಕ್ ಪ್ರಶ್ನೆ ಕೇಳ್ತಿದ್ರು ಬಹುಶಃ ಅದು ಇನ್ನೊಂದು ದಿನ ತಗೊಳ್ಳೋಣ ಅಂತ ಹೇಗೆ ಸರ್ ತಗೊಳ್ಳೋಣ ಏನು ಸಿಂಪಲ್ ಆಗಿದ್ರೆ ಕೇಳಿ ಏನದು ಅವ್ರಿಗೆ ಸಿ ವಿ ಮತ್ತೆ ರೆಸ್ಯೂಮ್ ನಮ್ದು ವಿಡಿಯೋ ನೋಡಿದ್ರಂತೆ ಅಂದ್ರೆ ಲೈವ್ ನೋಡಕ್ ಆಗಿರ್ಲಿಲ್ವಂತೆ ವಿಡಿಯೋ ನೋಡಿದ್ರಂತೆ ಸೊ ಆದ್ರೆ ಅವ್ರು ಇನ್ನೊಂದು ಎಲ್ಲೋ ಕಡೆ ಏನ್ ಕೇಳಿದ್ರಂತೆ ಅಂದ್ರೆ ಈ ಫ್ರೆಷರ್ಸ್ಗಾದ್ರೆ ರೆಸ್ಯೂಮ್ ಕೇಳ್ತಾರಂತೆ ಎಕ್ಸ್ಪೀರಿಯನ್ಸ್ಗೆ ಸಿ ವಿ ಅಂತ ಹೇಳಿದ್ರಂತೆ ಬಟ್ ನಮ್ ಪ್ರೋಗ್ರಾಮ್ ನೋಡಿ ಅವ್ರಿಗೇನೋ ಕನ್ಫ್ಯೂಸ್ ಆಯ್ತಂತೆ ಅಂತ ಹಾಕಿದ್ದಾರೆ ಸರ್ ಏನಿವೆ ದೇ ಕ್ಯಾನ್ ರೆಫರ್ ಗೂಗಲ್ ಅಂಡ್ ಫೈಂಡ್ ಔಟ್ ಸೊ ಇಫ್ ದಟ್ ಈಸ್ ದಿ ಕೇಸ್ ಲೆಟ್ ಮಿ ಚೆಕ್ ಇಟ್ ಅಪ್ ಫ್ರಮ್ ದಿಸ್ ಆಂಗಲ್ ನಾವು ಆ ಥರ ಈವನ್ ಇಪ್ಪತ್ತು ವರ್ಷ ಆಗಿರೋರು ಕೂಡ ಸಿ ವಿ ಅಂತಲೇ ಆಗ್ತಾರೆ ನಾರ್ಮಲ್ ಆಗಿ ಬಟ್ ಲೆಟ್ ಮಿ ಚೆಕ್ ಅಪ್ ಬಟ್ ಡೆಫಿನೆಟ್ಲಿ ಫ್ರೆಷರ್ಸು ಸಿ ವಿ ಅಂತಲೇ ಬರೀಬೇಕು ಇನ್ ಮೈ ಒಪಿನಿಯನ್ ಓಕೆ ಸಿ ವಿ ಅಂದರೆ ಪ್ರೊಫೆಷನಲಿ ಆ ವ್ಯಕ್ತಿನ ಡಿಸ್ಕ್ರೈಬ್ ಮಾಡುವಂಥ ಡೀಟೇಲ್ಸ್ ಬಯೋಡೇಟಾ ಅಂದರೆ ವ್ಯಕ್ತಿಗತವಾಗಿರೋಂಥ ಡೀಟೇಲ್ಸ್ ಅಂದರೆ ಫ್ಯಾಮಿಲಿ ಹೇಗಿದೆ ನಿಮ್ಮ ವ್ಯಾಲ್ಯೂಸ್ ಏನು ಇಂಥದ್ದು ರೆಸ್ಯೂಮೆ ಅಂತ ಹೇಳಿದ್ರೆ ಮೂರನೇ ವ್ಯಕ್ತಿ ಬರೆಯುವಂಥದ್ದು ಅಂತ ದಟ್ಸ್ ವಾಟ್ ಐ ನೋ ಬಟ್ ವಿ ಕ್ಯಾನ್ ಆಲ್ವೇಸ್ ರೆಫರ್ ದಟ್ ಇಸ್ ದಟ್ಸ್ ಓನ್ಲಿ ಫಾರ್ ಅಕಾಡೆಮಿಕ್ ಇನ್ಫಾರ್ಮೇಶನ್ ಯಾರು ಏನಂದ್ರೂ ನೀವು ಸಿ ವಿ ಅಂತ ಹಾಕ್ಬೇಕಾಗುತ್ತಷ್ಟೆ ಫೈನ್ ಇನ್ನಂದ್ರೆ ಕೆಲವರು ಅಂದ್ರೆ ಇದು ಎಷ್ಟು ಸೂಕ್ತ ಗೊತ್ತಿಲ್ಲ ಸರ್ ಬಟ್ ಅವರು ಕಿರಣ್ ಕುಮಾರ್ ಅಂತ ಅವ್ರು ಕೇಳ್ತಿರೋದು ಏನಂದ್ರೆ ಕೆಲವೊಂದು ಕಂಪನಿ ಸ್ಪೆಸಿಫೈ ಮಾಡಿದ್ದಾರೆ ಮೊದಲು ಉಚಿತವಾಗಿ ಕೊಡ್ತಾರೆ ಆ ನಂತರ ನಮ್ಗೆ ಚಾರ್ಜ್ ಮಾಡಿ ಡಬಲ್ ರೇಟ್ ತಗೊಳ್ಳಿಕ್ಕೆಲ್ಲ ಇದ್ ಮಾಡ್ತಾರೆ ಜಿಯೋ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಸರ್ ಸೊ ಅದ್ರ ಬಗ್ಗೆ ಅವರು ಈ ಕಸ್ಟಮರ್ ಡಿಪೆಂಡ್ ಆಗ್ಬಿಡ್ತಾರೆ ಈಗ ಅದರಿಂದ ಹೊರಗ್ ಬರಕ್ ಆಗಲ್ವಲ್ಲ ಏನ್ ಮಾಡೋದು ಅಂತ ನಾನು ಈ ಜಿಯೋ ಇವ್ರ ಮೇಲೆ ನಾನೇನು ಕಾಮೆಂಟ್ ಯಾವ ಕಂಪನಿ ಮೇಲೆ ಕಾಮೆಂಟ್ ಮಾಡೋದಿಲ್ಲ ಬಟ್ ಒನ್ ಪಾಯಿಂಟ್ ಏನಂದ್ರೆ ಬಿಸ್ನೆಸ್ ಮಾಡುವಾಗ ತುಂಬಾ ಎಥಿಕಲ್ ಆಗಿರ್ಬೇಕು ನೋಡಿ ಎಥಿಕಲ್ ಅಂದ್ರೆ ತುಂಬಾ ನೀತಿವಂತರಾಗಿರ್ಬೇಕು ಅದಕ್ಕೆ ನಾವೇನ್ ಹೇಳ್ತೀವಿ ಮಾರ್ಕೆಟಿಂಗ್ ಅಲ್ಲಿ ಎಂಟರ್ಪ್ರಿನರ್ಸ್ಗೆ ಯು ಕ್ಯಾನ್ ಲೂಸ್ ಎ ಸೇಲ್ ಬಟ್ ಯು ಶುಡ್ ನಾಟ್ ಲೂಸ್ ಎ ಕಸ್ಟಮರ್ ಅಂತ ಈಗ ಪ್ರಸ್ತುತವಾಗಿ ಒಂದು ಬಿಸ್ನೆಸ್ ಅವ್ನು ನಮ್ಮ ಪ್ರಾಡಕ್ಟ್ ಕೊಂಡ್ಕೊಳ್ಳಿದ್ರು ಪರವಾಗಿಲ್ಲ ಬಟ್ ಮತ್ತೆ ಇನ್ನೊಂದ್ಸಲ ಅವ್ನು ನಮಗೆ ಬರಬೇಕು ಸೊ ಆ ತರ ಒಂದು ನೀತಿಯುತವಾಗಿರತಕ್ಕಂಥ ಮೌಲ್ಯಾಧಾರಿತವಾಗಿರತಕ್ಕಂಥ ಬಿಸ್ನೆಸ್ ಮಾಡಬೇಕು ಈಗ ನಾನು ಕೆಲವು ಎಕ್ಸಾಂಪಲ್ಸ್ ಹೇಳಿದೆ ಟಾಟಾ ಅವ್ರದ್ದು ಹೇಳಿದೆ ನಮ್ಮ ವಿಪ್ರೋ ಅವ್ರದ್ದು ಹೇಳಿದೆ ನೂರಾರು ವರ್ಷಗಳಿಂದ ಇದ್ದಾರೆ ಹೇಗಿರ್ತಾರೆ ಬಿಕಾಸ್ ಆಫ್ ದಿ ಎಥಿಕ್ಸ್ ಬಿಕಾಸ್ ಆಫ್ ದ ವ್ಯಾಲ್ಯೂಸ್ ಆತರ ಬೇರೆಯವರು ಎಥಿಕ್ಸ್ ಇಲ್ಲ ವ್ಯಾಲ್ಯೂಸ್ ಇಲ್ಲ ಅಂತಲ್ಲ ಬಟ್ ಡೆಫಿನೆಟ್ಲಿ ವ್ಯಾಲ್ಯೂಸ್ ಆರ್ ದಿ ಫೌಂಡೇಶನ್ ಇದು ವ್ಯಾಲ್ಯೂಸ್ ಎಥಿಕ್ಸ್ ನೀತಿ ಮತ್ತು ಈ ಧರ್ಮ ಇದೆಲ್ಲ ಇದೆಯಲ್ಲ ಅದೊಂಥರ ಫೌಂಡೇಶನ್ ತರ ಆ ಫೌಂಡೇಶನ್ ಆಧಾರದ ಮೇಲೆ ನೀವು ಸೇಲ್ಸು ಪ್ರಾಡಕ್ಟ್ಸು ಅನ್ನೋ ಒಂದು ಭವ್ಯವಾದ ಒಂದು ಕಟ್ಟಡವನ್ನು ಕಟ್ಟಬೇಕು ತಳಹದಿ ಸರಿ ಇಲ್ಲದೆ ನೀವು ಕಟ್ಟಡ ಕಟ್ಟಕ್ಕೆ ಹೋದ್ರೆ ಏನಾಗುತ್ತೆ ಕೆಲವು ಕಂಪನಿಗಳು ನೋಡಿದೀವಲ್ಲ ನಾವು ಬಟ್ ಆಗಂದ್ಬಿಟ್ಟು ಬರೀ ತಳಹದಿ ಕಟ್ಕೊಂಡಿದ್ರೆ ಏನಾಗುತ್ತೆ ಬರೀ ಫೌಂಡೇಶನ್ ಹಾಕೊಂಡು ನಾವು ಅಲ್ಲಿ ಇರೋದಕ್ಕಾಗೋದಿಲ್ವಲ್ಲ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಎವ್ರಿ ಬಿಸ್ನೆಸ್ ಶುಡ್ ಬಿ ಬೇಸ್ಡ್ ಆನ್ ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್ ನೀತಿ ನಿಯಮ ವ್ಯಾಲ್ಯೂಸ್ ಕಸ್ಟಮರ್ಗೆ ಮೋಸ ಮಾಡಬಾರ್ದು ಹೇಳಿದ್ದನ್ನ ಮೇಂಟೈನ್ ಮಾಡಬೇಕು ಏನೇ ಆಗಲಿ ಸುಳ್ಳು ಸುಳ್ಳು ಹೇಳಿ ಪ್ರಾಡಕ್ಟ್ ಮಾಡಬಾರ್ದು ಸರ್ವಿಸ್ ಕೊಡಬಾರ್ದು ದಟ್ ಈಸ್ ನಾಟ್ ರೈಟ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್ ಎನಿಥಿಂಗ್ ಎಲ್ಸ್
ಬಹಳ ಎಲ್ಲರೂ ಕೂಡ ಬಹಳ ಚೆನ್ನಾಗಿದೆ, ಥ್ಯಾಂಕ್ ಯು ಸರ್, ಫ್ಯಾಂಟಾಸ್ಟಿಕ್ ಸೆಷನ್ ಅಂತ. ಸ್ವಲ್ಪ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್, ಹುಡುಗರಿಗೆ ಅಷ್ಟೊಂದು ನಾವು ಬೇಕಾಗಿ ನಾನು ಮಧು ಕೂತ್ಕೊಂಡು ಹೇಳ್ಬೇಕಿದು, ಆದ್ರೆ ಇಮಿಡಿಯೇಟ್ ನೀಡ್ ಇಲ್ಲದೆ ಇದ್ರು ಇದು ಬೇಕಾಗುತ್ತೆ, ಒಂದಲ್ಲ ಒಂದಿನ ಒಂದು ಅರಿವು ಮೂಡ್ಲಿ ಅನ್ನೋದಕ್ಕೆ ನಾವು ಇದನ್ನ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮಲ್ಲಿ ಕೆಲವರಾದ್ರೂ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕಂಪನಿಗೆ ಸೇರ್ಕೊಂಡು ಆಮೇಲೆ ಒಂದು ದೊಡ್ಡ ಉದ್ಯಮ ಇಟ್ಕೊಂಡು ಹತ್ತಾರು ಜನಕ್ಕೆ ಕೆಲಸ ಕೊಟ್ಟು ಹೊಸ ಪ್ರಾಡಕ್ಟ್ ತಯಾರು ಮಾಡಿದ್ರೆ ಯೂತ್ ಫಾರ್ ಸೇವಾ ಇರ್ಬೋದು, ನಮ್ದು ಇರ್ಬೋದು, ವಿಲ್ ಬಿ ವೆರಿ ಹ್ಯಾಪಿ, ವಿ ಆರ್ ಗಿವನ್ ಸಮ್ ಇನ್ಫಾರ್ಮೇಶನ್ ಟು ಯು ಅಂತ. ದಟ್ ಈಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್, ಬಹಳ ಚೆನ್ನಾಗಿತ್ತು, ಬಹಳ ಖುಷಿ ಆಯ್ತು. ಸಾಕಷ್ಟು ಜನರಿಗೆ ಏನಂದ್ರೆ ಹೆಚ್ಚು ನಮ್ದು ಹೇಳೋದ್ಕಿಂತ ಅವ್ರಿಗೆ ಏನ್ ಬೇಕು ಅದನ್ನ ತುಂಬಾ ಕೊಟ್ಟಿದ್ದೀರಾ, ಸೊ ಅದನ್ನೇ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಕಮೆಂಟ್ ಸೆಷನ್ ಅಲ್ಲಿ. ಸೊ ಮತ್ತೊಮ್ಮೆ ಧನ್ಯವಾದ ಸರ್. ಎಲ್ರಿಗೂ ಇನ್ನೊಮ್ಮೆ ಹೇಳೋದೇನಂದ್ರೆ, ನಾಳೆ ಟೈಮ್ ನಮ್ಗೆಲ್ರಿಗೂ ಗೊತ್ತಿಗೆ ಬಹಳ ಮುಖ್ಯ. ಟೈಮ್ ಇಲ್ಲ ಅಂದ್ರೆ ಏನು ನಡೆಯೋದಿಲ್ಲ. ಎಲ್ರೂ ಟೈಮ್ ಅನ್ನ ಗೇನ್ ಮಾಡ್ಲಿಕ್ಕೋಸ್ಕರನೇ ನಾವು ಜೀವನ ನಡೆಸ್ತಿದೀವಿ, ಅದನ್ನ ತಗೊಳ್ಳಿಕ್ಕೆ ಮತ್ತೊಮ್ಮೆ ನೀವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತೆ ಪದ್ಮ ಹೇಮಂತ್ ಮ್ಯಾಮ್ ನಾಳೆ ಬರ್ತಾರೆ. ಸೊ ಹಾಗಾಗಿ ದಯವಿಟ್ಟು ಮಿಸ್ ಮಾಡಬೇಡಿ. ಅದರಲ್ಲೂ ನೋಡಿ ಈ ಟೈಮ್ ಇದೆಯಲ್ಲ, ಈಗ ನಾವೆಲ್ಲರೂ ಕೂಡ ಈ ಟೈಮ್ ಏನ್ ಮಾಡೋದು ಅನ್ನೋದು ಸಾಕಷ್ಟು ಜನರಿಗೆ ಪ್ರಶ್ನೆ ಇದೆ. ಸೊ ಈ ರೀತಿಯಲ್ಲಿ ಟೈಮ್ ಬಗ್ಗೆ ಪದ್ಮಾ ಮೇಡಮ್ ಸೆಷನ್ ನಾಳೆ ಇರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಹೆಚ್ಚು ಜನಕ್ಕೆ ತಿಳಿಸಿ, ಆದಷ್ಟು ಲೈವೇ ನೋಡಿ. ಯಾಕಂದ್ರೆ ನೀವು ಲೈವ್ ಸೆಷನ್ ಅಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ನೀವು ಆಮೇಲೆ ಫೇಸ್ಬುಕ್ ಅಲ್ಲಿ ಇರುತ್ತೆ, ನಾವು ಆಮೇಲೆ ನೋಡ್ತೀವಿ ಅನ್ನೋದಲ್ಲ, ನಿಮ್ ಪ್ರಶ್ನೆಗಳಿಗೆ ಉತ್ತರ ಬೇಕಂದ್ರೆ ಆದಷ್ಟು ಲೈವ್ ಬಂದು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಜೊತೆಯಲ್ಲಿ ನಾಡಿದ್ದು ಎಲ್ರಿಗೂ ಒಂದು ಈಗ ಇದ್ರ ಬಗ್ಗೆ ಇನ್ನ ಕ್ಲಾರಿಟಿ, ನಿಮ್ಗೆ ಆಂಟರ್ಪ್ರಿನರ್ಶಿಪ್ ಯಾವ ಏಜ್ಗೆ ಬೇಕು, ಏನ್ ಬೇಕು ಅನ್ನೋ ಒಂದು ಎಲ್ಲದಕ್ಕೂ ಸ್ಪಷ್ಟ ಕಲ್ಪನೆ ಕೊಡೋದಕ್ಕೆ ಸಟರ್ಡೆ ಅಫ್ಕೋರ್ಸ್ ಸರ್ ಇದ್ದೇ ಇರ್ತಾರೆ. ಸರ್ ಗರಡಿಯಲ್ಲೇ ಬೆಳಿತಿರುವಂತ ಮೇಘನ ಮ್ಯಾಮ್ ಅಂತ, ವೆರಿ ಯಂಗ್, ವೆರಿ ಪವರ್ಫುಲ್ ಅಂಡ್ ವೆರಿ ಎನರ್ಜೆಟಿಕ್. ನೀವು 18 ವರ್ಷದಿಂದ 24 ವರ್ಷದಲ್ಲೇ ಒಂದು ಸ್ಟೆಪ್ ತಗೊಳ್ಬೇಕಂತ ಪ್ರಶ್ನೆ ಕೇಳ್ತಿದ್ರಿ, ಅದಕ್ಕೆ ಎಕ್ಸಾಂಪಲ್ ಆಗಿ, ರೋಲ್ ಮಾಡಲ್ ಆಗಿ ನಮ್ ಕಣ್ ಮುಂದೆ ನಮ್ಮ ವಯಸ್ಸಲ್ಲೇನೆ ಆ ಒಂದು ಉತ್ಸಾಹದಲ್ಲಿ ಇರುವಂತ ಎಫೆಕ್ಟಿವ್ ಟ್ರೈನರ್ ಕೂಡ ನಮ್ಮೊಟ್ಟಿಗೆ ಒಂದು ಅರ್ಧ ಗಂಟೆ ಬರ್ತಾರೆ. ಸರ್ ಬಿಗಿನಿಂಗು ಎಂಡ್ ಪೂರ್ತಿ ಇರ್ತಾರೆ. ಸೊ ಇಬ್ರದ್ದು ಕಾಂಬೋ, ಒಂದೆರಡು ಡೈನಮಿಸಮ್ ಅನ್ನ ನಾವು ಕಾಣ್ಬೋದು, ಗುರು ಮತ್ತೆ ಶಿಷ್ಯ ಇಬ್ರು ಒಂದೇ ವೇದಿಕೆಯಲ್ಲಿ ನೋಡುವಂತ ಅವಕಾಶ. ಹಾಗಾಗಿ ಶನಿವಾರಕ್ಕೂ ಕೂಡ ಸಾಕಷ್ಟು ಜನರಿಗೆ ತಿಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯುತ್ವರ್ ಸೇವಾ ಪೇಜ್ ಅಲ್ಲಿ ಎಲ್ಲಾ ವಿಡಿಯೋಸ್ ಇದೆ. ನೀವು ಹಿಂದೆ ಮುಂದೆ ಮಿಸ್ ಮಾಡಿರೋದನ್ನು ಕೂಡ ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ನನ್ನ ನಂಬರ್ ಅನ್ನ ಅಲ್ಲಿ ಕಮೆಂಟ್ ಸೆಷನ್ ಅಲ್ಲಿ ಹಾಕಲಾಗಿದೆ, ನಂಬರ್ ಮತ್ತೆ ಮೇಲ್ ಐಡಿಯನ್ನ. ಇನ್ನ ಏನೇ ಪ್ರಶ್ನೆ ಇದ್ರು ನೀವು ನಮ್ಮನ್ಗೆ ತಿಳಿಸ್ಬೋದು ಅಂತ ಕೇಳ್ಕೊಳ್ತೀನಿ. ಸರ್ ಮತ್ತೊಮ್ಮೆ ಧನ್ಯವಾದ. ಸರ್ ಸ್ಲೈಡ್ ಇದೆ. ಸೊ ನೀವು ನೋಡ್ಬೋದು. ಸೊ ನಮಗೆ ಶನಿವಾರ ಮೇಘನ ಮ್ಯಾಮ್ ಕೂಡ ಬರ್ತಾರೆ, ವೆರಿ ಇಂಪ್ಯಾಕ್ಟ್ಫುಲ್ ಟ್ರೈನರ್, ಸಾಕಷ್ಟು ಕಾಲೇಜ್ಗಳಲ್ಲಿ ತರಬೇತಿಯನ್ನ ನೀಡಿದ್ದಾರೆ. ಸ್ಪೋಕನ್ ಇಂಗ್ಲಿಷ್ ಇಂದ ಹಿಡಿದು ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಲೈಫ್ ಸ್ಕಿಲ್ಸ್ ಆಗಿರ್ಬೋದು, ಮತ್ತೆ ಸ್ವತಃ ಅವರೇ ಕೂಡ ಗ್ರಾಜುಯೇಷನ್ ಏನ ಮುಗಿಸ್ದಾಗಿಂದ ಈ ಒಂದು ಟ್ರೈನಿಂಗ್ ಫೀಲ್ಡ್ ಅಲ್ಲಿ ಅಶ್ವತ್ಥರಾಮಯ್ಯ ಸರ್ ಜೊತೆ ಬಹಳ ಎಫೆಕ್ಟಿವ್ ಆಗಿ ಮೋಟಿವೇಟ್ ಅನ್ನು ಮಾಡ್ತಾರೆ. ಸೊ ಯು ವಿಲ್ ಸಿ ಎ ಕಾಂಬೋ. ಸೊ ರಿಕ್ವೆಸ್ಟ್ ಯು ಆಲ್ ಟು ಅಟೆಂಡ್ ಸಟರ್ಡೇ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ನಾಳೆ ಭೇಟಿ ಆಗೋಣ. ಧನ್ಯವಾದ ಎಲ್ರಿಗೂ. ನಾಳೆ ಪದ್ಮಾ ಮೇಡಮ್ದು ಇರುತ್ತೆ, ಸೊ ಮಿಸ್ ಮಾಡಬೇಡಿ. ಸೊ ಮತ್ತೆ ಇನ್ನೊಂದಿಷ್ಟು ಕಾರ್ಯಕ್ರಮದಲ್ಲಿ ನಮಗೆ ಎಫೆಕ್ಟಿವ್ ಆಗಿ ನಾಳೆ ಟೈಮ್ ಯುಟಿಲೈಸ್ ಮಾಡ್ಕೋಬಹುದು. ಗುಡ್.